ಬೀಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ನವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಸುಸ್ರಾವದ ಒಂದು ಸಂಗೀತವನ್ನು ಪ್ರಾರಂಭ ಮಾಡಿದ್ದಾರೆ ಸನ್ಮಾನ್ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆಗೆ ಬರ ಆಗಮನ ಆಗ್ತಾ ಇದ್ದಾರೆ ಈಗಾಗಲೇ ಪರಮಪೂಜ್ಯರು ಆಗಮನ ಆಯಿತು ಸಮಾರಂಭದ ಸನ್ನಿಧಾನ ವಹಿಸಿರುವ ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧ್ಯಕ್ಷರು ಪೀಠಾಧಿಪತಿಗಳು ಪರಮಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಗುರುಬಸವಪಟ್ಟದೇವರ ಆಗಮನ ಆಗಿದೆ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ ಶೆಂಡ್ರು ಬೆಲ್ದಾಳ್ ಅಧ್ಯಕ್ಷರು ಬಸವಮಾಮಿನಿ ಬಸವ ಕಲ್ಯಾಣ್ ಪೂಜ್ಯ ವರಜ್ಯೋತಿ ಬಂತಿ ವೈಶಾಲಿ ನಗರ್ ಅಣದೂರ್ ಪೂಜ್ಯ ಶ್ರೀ ನೆಲ್ಸನ್ ಸುಮಿತ್ರ ಕ್ರೈಸ್ತ ಧರ್ಮಗುರುಗಳು ಬೀದರ್ ಮೌಲಾನಾ ಮೌನಿಸ್ ಕಿರ್ಮಾನಿ ಮುಸ್ಲಿಂ ಧರ್ಮಗುರುಗಳು ಬೀದರ್ ಪೂಜ್ಯ ಶ್ರೀ ಜ್ಞಾನಿ ದರ್ಬಾರ್ ಸಿಂಗ್ ಸಿಖ್ ಧರ್ಮಗುರುಗಳು ಬೀದರ್ ಆ ಎಲ್ಲ ಪರಮಪೂಜ್ಯರಿಗೆ ಹೃದಯ ತುಂಬಿ ಈ ವೇದಿಕೆ ವತಿಯಿಂದ ಭಕ್ತಿಯ ಪ್ರಣಾಮಗಳು ಸಲ್ಲಿಸ್ತಾ ಅವರಿಗೆ ಸ್ವಾಗತಿಸ್ತಾ ಇದ್ದೇವೆ ಈಗಾಗಲೇ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಹಲೋ ಸೇವಾದಳದ ಎಲ್ಲ ವಾಲಂಟಿಯರು ಗಾರ್ಡ್ ಆಫ್ ಆನರ್ ಇದೆ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರಿಗೆ ಪ್ರೋಟೋಕಾಲ್ ಪ್ರಕಾರ ಗಾರ್ಡ್ ಆಫ್ ಆನರ್ ಇರೋದ್ರಿಂದ ಎಲ್ಲ ಸೇವಾದಳದ ಟ್ರೈನ್ಡ್ ವಾಲಂಟಿಯರು ಡಯಸಿನ ಬಲಭಾಗಕ್ಕೆ ಬರಬೇಕು ಪೊಲೀಸರು ಸಹಕರಿಸಿ ಸೇವಾದಳದ ಸಮವಸ್ತ್ರ ಹೊಂದಿದ ಕಾರ್ಯಕರ್ತರಿಗೆ ಡಯಸ್ ಒಳಗಡೆ ಬಿಡಿ ಪ್ಲೀಸ್ ಅದಕ್ಕೆ ಸೇವಾದಳದ ಕಾರ್ಯಕರ್ತರು ಡಯಸಿನ ಬಲಭಾಗದಲ್ಲಿ ಬರಬೇಕು ಅಲ್ಲಿ ಟೀಮ್ ಅರೇಂಜ್ ಇದೆ ಹೊರಗಿದ್ದವರೆಲ್ಲ ಸೇವಾದಳದವರಿಗೆ ದಯವಿಟ್ಟು ಪೊಲೀಸರು ಸಹಕರಿಸಿ ಒಳಗಡೆ ಬಿಡಿ ವೈಟ್ ಡ್ರೆಸ್ಸು ಕ್ಯಾಪ್ ಇರುತ್ತೆ ಅವರಿಗೆ ವೈಟ್ ಡ್ರೆಸ್ ಕ್ಯಾಪ್ ಇದ್ದರೆ ಸಹಿತ ನೀವು ಮ್ಯಾಪ್ನವರಲ್ಲಿ ಹೋಗಿ ಅವರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಪೊಲೀಸರಿಗೆ ಸಹಕಾರ ಆಗುತ್ತಾ ಎಲ್ಲರೂ ವೈಟ್ ಡ್ರೆಸ್ ಕ್ಯಾಪ್ ಹಾಕ್ಕೊಂಡ್ರೆ ಅವರು ಸೇವಾದಳದವ್ರು ಆಗಲ್ಲ ವಿನಂತಿ ಮಾಡ್ತಾ ಇದ್ದಾವೆ ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮೆಲ್ಲ ಪೂಜ್ಯರು ಆಗಮನ ಆಗಿದೆ ನಮ್ಮ ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳು ಅವರಿವರೆನ್ನದೆ ಎಲ್ಲರೂ ಒಂದಾಗಿ ಚೆಂದಾಗಿ ವೇದಿಕೆಗೆ ಸಹಕಾರ ಮಾಡ್ತಾ ಇದ್ದಾರೆ ಇದು ನಮ್ಮ ಕಾರ್ಯಕ್ರಮ ಮನುಷ್ಯನಿಗೆ ಮಾನ ಬೇಕು ಅಭಿಮಾನ ಬೇಕು ಸ್ವಾಭಿಮಾನನೂ ಬೇಕು ಅಂತ ನಮ್ಮ ಈ ಪ್ರೀತಿಯ ಈ ಸಮಾರಂಭಕ್ಕೆ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನೆಚ್ಚಿನ ಮುಖಂಡರು ಸನ್ಮಾನ್ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈಗಾಗಲೇ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ವೇದಿಕೆಗೆ ಆಗಮನ ಆಗ್ತಾ ಇದೆ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕದ ವಿಶೇಷ ಸ್ಥಾನಮಾನದ ರೂವಾರಿ ಕಲಂ 371J ದಶಮಾನೋತ್ಸವದ ಅಂಗವಾಗಿ ಅಭಿನಂದನ ಸಮಾರಂಭಕ್ಕೆ ಈಗಾಗಲೇ ಎಲ್ಲ ಪರಮಪೂಜ್ಯರಿಗೆ ಭಕ್ತಿಯ ಸ್ವಾಗತ ಬಯಸಿದ್ದೇವೆ ಹಿರಿಯರು ನವಲಿಂಗ್ ದಯಮಾಡಿ ಈಗಾಗಲೇ ನಮ್ಮ ಪೊಲೀಸ್ನ ಅಧಿಕಾರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ವೇದಿಕೆ ಮೇಲೆ ಇರುವಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರ ಕಾರ್ಯಕರ್ತರು ಯಾರ ಹತ್ರ ವೇದಿಕೆ ಪಾಸ್ ಇದೆ ಯಾರ ಹೆಸರು ಆಮಂತ್ರಣ ಪತ್ರಿಕೆಯಲ್ಲಿದೆ ಅವರು ಮಾತ್ರ ವೇದಿಕೆ ಮೇಲೆ ಕೂತ್ಕೋಬೇಕು ಯಾಕಂದರೆ ಇದು ಮಾನ್ಯ ಅಧ್ಯಕ್ಷರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರ್ಯಕ್ರಮ ಜಡ್ ಪ್ಲಸ್ ಸೆಕ್ಯೂರಿಟಿ ಇದೆ ಜಡ್ ಪ್ಲಸ್ ಸೆಕ್ಯೂರಿಟಿಯಲ್ಲಿ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಅತಿಥಿಗಳ ಲೀಸ್ಟು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾಧಿಕಾರಿ ಎಲ್ಲ ಕುಂತಿ
ಒಂದು ಹೀಗಾಗಿ ದಯಮಾಡಿ ಎಲ್ಲರೂ ಸಹಕರಿಸಬೇಕು ಯಾಕಂದ್ರೆ ತಾವು ಕೂತ ಮೇಲೆ ಮತ್ತೆ ಪೊಲೀಸ್ನವರು ಎಬ್ಸ್ ಕಳಿಸ್ರ ತಪ್ಪು ಅನಿಸ್ತದ ಈಗಾಗಲೇ ಸಹಕರಿಸಿ ಮುಂದೆ ವಿಐಪಿ ಅಲ್ಲಿ ಬಹಳ ಜನ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರೆಲ್ಲ ಬಹಳ ಜನ ಕೂತರಲ್ಲಿ ತಾವು ಎಲ್ಲ ವಿಐಪಿ ಪಾಸ್ ತಗೊಂಡು ಅಲ್ಲಿ ಹೋಗಿ ಕೂಡಬೇಕು ಅಂತೇಳಿ ನಾನು ಪಕ್ಷದ ವತಿಯಿಂದ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೇನೆ ಹಲೋ 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 ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ ನಾನು ವಿನಂತಿ ಮಾಡ್ತಿದ್ದೆ ಎಲ್ಲ ಮುಖಂಡರುಗಳಿಗೂ ಮತ್ತು ಎಲ್ಲ ಅಧ್ಯಕ್ಷರುಗಳಿಗೂ ನಿಮ್ಮ ಪ್ರೀತಿ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಈಗ ನಮ್ಮ ಬಂತೋಜಿ ಗುರುಗಳು ಕೂಡ ಆಗಮನ ಆಗಿದೆ ಅಣದೂರದ ಬಂತೋಜಿ ಅವರು ಕೂಡ ನನ್ನ ಪ್ರೀತಿಯಿಂದ ಸ್ವಾಗತ ಬಯಸ್ತಾ ಇದ್ದೆ ನಿಮ್ಮ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಸಾಗ್ತಾ ಇದೆ ಈ ವೇದಿಕೆಗೆ ಅಚ್ಚುಕಟ್ಟಾದ ನಿಮ್ಮ ಸಹಕಾರ ಬೇಕು ಈಗಾಗಲೇ ಎಲ್ಲ ಪರಮಪೂಜ್ಯರು ಎಲ್ಲ ಧರ್ಮದ ಗುರುಗಳು ಆಗಮನ ಆಗಿದೆ ಈಗಾಗಲೇ ಬಾಲ್ಕಿಯ ಪರಮಪೂಜ್ಯರು ಸನ್ನಿಧಾನ ವಹಿಸಿದ್ದಾರೆ ಇನ್ನೊಂದು ಸುಂದರವಾದ ಒಂದು ದೇಶಭಕ್ತಿಯ ಗೀತೆಯನ್ನು ಅಪೇಕ್ಷೆಯನ್ನು ಇಡ್ತಾ ಇದ್ದಾರೆ ಸುಂದರವಾಗಿ ಹಾಡ್ತಾ ಇದ್ದಾರೆ
ಹಲೋ 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 ದಯಮಾಡಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ತಮ್ಮ ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರೆ ತಾವೆಲ್ಲ ದಯಮಾಡಿ ಅವರಿಗೆ ಸಹಕರಿಸಬೇಕು ಯಾರು ಪೊಲೀಸ್ನವರ ಜೊತೆ ವಾದ ವಿವಾದ ಮಾಡಬೇಡ್ರಿ ಪೊಲೀಸ್ನವರು ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರೆ ಅವರಿಗೆ ಮಾಡ್ಲಿಕ್ಕೆ ಬಿಡ್ ಅವಕಾಶ ಮಾಡ್ಕೊಡಿ ಎಲ್ಲ ಕಾರ್ಯಕರ್ತರು ಸೇವಾದಳದ ಎಲ್ಲ ವಾಲಂಟಿಯರ್ ದಯಚಿನ ಬಲಭಾಗಕ್ಕೆ ಬರ್ತಕ್ಕದು ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಗಾರ್ಡ್ ಆಫ್ ಆನರ್ ಇದೆ ಸನ್ಮಾನ ವಂದನೆ ಇದೆ ಸೇವಾದಳದಿಂದ ದಯವಿಟ್ಟು ಪೊಲೀಸರು ಸಹಕಾರ ಮಾಡಿ ವೈಟ್ ಡ್ರೆಸ್ ಕ್ಯಾಪ್ ಇರುತ್ತೆ ಅವ್ರ ಮೇಲೆ ಅವರಿಗೆ ದಯಚಿನ ಬಲಭಾಗಕ್ಕೆ ಬರಲು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮಾನ್ಯ ಪೊಲೀಸರಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಸೇವಾದಳದ ಎಲ್ಲ ವಾಲಂಟಿಯರು ದಯಸಿನ ಬಲಭಾಗಕ್ಕೆ ಬರ್ತಕ್ಕದು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಬದುಕು ಬಲು ಪಾವನಿಯ ರಾತ್ರಿ
ಕನ್ನಡ ನಾಡು ಮತ್ತು ನುಡಿ ಕನ್ನಡ ಎಷ್ಟು ಹಾಡಿದರೂ ಕಡಿಮೆ ಕನ್ನಡದಲ್ಲಿ ಎಷ್ಟು ಮಾತನಾಡಿದರೂ ಕಡಿಮೆ ಯಾಕಂದ್ರೆ ಕನ್ನಡ ಸತ್ಯ ಕನ್ನಡವೇ ನಿತ್ಯ ಆ ಕನ್ನಡದ ಗೀತೆಯನ್ನು ನಿಮ್ಮೆಲ್ಲರ ಮನಸ್ಸವರಿಗೊಳಿಸ್ತಾ ಇದ್ದರೆ ಮಾನಸವರು ಹಾಡುವ ಗೀತೆಗಳು ಎಲ್ಲರ ಮನಸ್ಸವರಿಗೊಳಿಸ್ತಾ ಇದ್ದಾರೆ ಬಂದ ಎಲ್ಲ ಕಾರ್ಯಕರ್ತರಾಗಲಿ ನಮ್ಮ ತಾಯಂದಿರಾಗಲಿ ತಾವು ಬಹಳ ಬಹುಸಂಖ್ಯೆಯಲ್ಲಿ ಬಹಳ ಹೆಣ್ಣು ಮಕ್ಕಳು ಸೇರಿದ್ದೀರಾ ಅದಕ್ಕೆ ಸ್ವಲ್ಪ ಇಲ್ಲಿ ವೇದಿಕೆಯ ಬಲಭಾಗದಲ್ಲಿ ಸಹಿತ ನಮ್ಮ ವ್ಯವಸ್ಥೆಗೆ ಆ ವೇದಿಕೆ ಬಲಭಾಗದಲ್ಲಿ ತಾಯಂದಿರು ಬರಬೇಕು ಅಲ್ಲಿ ಆ ಈ ಕಡೆ ಬಲಭಾಗದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಅಲ್ಲಿ ಹಿಂದೆ ನಿಂತಂಥ ಎಲ್ಲ ತಾಯಂದಿರು ಈ ವೇದಿಕೆಯ ನಮ್ಮ ಬಲಭಾಗಕ್ಕೆ ಅಲ್ಲಿ ಏನು ಆಸನವ್ಯವಿದೆ ನೀವಿದ್ದು ಕುರ್ಚಿಯಲ್ಲಿ ಕೂತ್ಕೊಳ್ಳ್ರಿ ಅಲ್ಲಿ ಎಲ್ಲೆಲ್ಲಿ ಕೂತಿರಿ ಅಲ್ಲಿ ಕೂತ್ಕೊಳ್ಳ್ರಿ ಸ್ಥಳಾವಕಾಶ ಇಲ್ಲದೇ ಇದ್ದರೆ ಈ ಕಡೆ ಮುಂದೆ ಬನ್ನಿ ಈ ಕಡೆ ನೋಡಿ ನಿಜವಾಗಿ ಇಷ್ಟೆಲ್ಲ ತಾಯಂದಿರು ಅಭಿಮಾನಿಗಳು ಎಲ್ಲ ಅಕ್ಕಂದಿರು ತಾಯಂದಿರು ಇಷ್ಟು ಬಹುಸಂಖ್ಯೆಯಲ್ಲಿ ಬಂದಿದ್ದೀರಾ ಅಲ್ಲಿ ಹಿಂದೆ ನಿಂತ ಎಲ್ಲ ತಾಯಂದಿರು ಈ ವೇದಿಕೆಯ ಮುಂಭಾಗದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಇಲ್ಲಿ ಇನ್ನೂ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ದಯವಿಟ್ಟು ಹೆಣ್ಣು ಮಕ್ಕಳು ತಾಯಂದಿರು ಈ ಕಡೆ ಬರಬೇಕು ಈಗಾಗಲೇ ಸಮಾರಂಭಕ್ಕೆ ನಾವೆಲ್ಲ ಕಾಯ್ತಾ ಇರೋದು ಸಮಾರಂಭದ ಕೇಂದ್ರ ಬಿಂದುಗಳು ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸನ್ಮಾನ್ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕದ ವಿಶೇಷ ಸ್ಥಾನಮಾನದ ರೂವಾರಿ ಕಲಂ 371J ದಶಮಾನೋತ್ಸವದ ಅಂಗವಾಗಿ ಅಭಿನಂದನ ಸಮಾರಂಭಕ್ಕೋಸ್ಕರ ನಾವು ನೀವೆಲ್ಲ ಕಾತುರಲ್ಲಿದ್ದೇವೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಬಾಲ್ಕಿ ಹಿರೇಮಠ ಸಂಘದ ಪೀಠಾಧ್ಯಕ್ಷರು ಪರಮಪೂಜ್ಯರು ಶ್ರೀಮದ್ ಘನಲಿಂಗ ಚಕ್ರವರ್ತಿ ಗುರುಬಸವಪಟ್ಟದೇವರು ಬಾಲ್ಕಿ ಹಿರೇಮಠ ಸಂಸ್ಥಾನ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ ಶೆಂಡ್ರು ಬೆಲ್ದಾಳ್ ಅಧ್ಯಕ್ಷರು ಬಸವಮಾಮನಿ ಬಸವ ಕಲ್ಯಾಣ್ ಪೂಜ್ಯ ವರಜ್ಯೋತಿ ಭಂತೇಜಿಯವರು ವೈಶಾಲಿ ನಗರ್ ಅಣದೂರ್ ಪೂಜ್ಯ ಶ್ರೀ ನೆಲ್ಸನ್ ಸುಮಿತ್ರ ಕ್ರೈಸ್ತ ಧರ್ಮಗುರುಗಳು ಬೀದರ್ ಮೌಲಾನಾ ಮೌನಿಸ್ ಕಿರ್ಮಾನಿ ಮುಸ್ಲಿಂ ಧರ್ಮಗುರುಗಳು ಬೀದರ್ ಪೂಜ್ಯ ಶ್ರೀ ಜ್ಞಾನಿ ದರ್ಬಾರ್ ಸಿಂಗ್ ಸಿಖ್ ಧರ್ಮ ಗುರುಗಳು ಬೀದರ್ ಈ ಸಮಾರಂಭದ ವಿಶೇಷ ಸನ್ಮಾನಿತರು ಸನ್ಮಾನ್ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಅಧ್ಯಕ್ಷರು ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನವದೆಹಲಿ ಸಮಾರಂಭದ ಅಧ್ಯಕ್ಷತೆ ಸನ್ಮಾನ್ ಶ್ರೀ ಈಶ್ವರ್ ಬಿ ಖಂಡ್ರೆ ಮಾನ್ಯ ಸಚಿವರು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಕರ್ನಾಟಕ ಸರ್ಕಾರ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ ಶ್ರೀ ರಹೀಂ ಖಾನ್ ಸಾಹೇಬರು ಪೌರಾಡಳಿತ ಮತ್ತು ಹಜ್ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಮಾವಳ್ಳಿ ಶಂಕರ್ ಹಿರಿಯ ಹೋರಾಟಗಾರರು ಅಧ್ಯಕ್ಷರು ದಲಿತ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ಸನ್ಮಾನ್ ಶ್ರೀ ಬಸವರಾಜ್ ಜಾಬಶೆಟ್ಟಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಬೀದರ್ ಶ್ರೀ ಅರವಿಂದ್ ಕುಮಾರ್ ಹಳ್ಳಿ ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಮಾನ್ಯ ಶಾಸಕರು ವಿಧಾನ ಪರಿಷತ್ತು
ಮಾನ್ಯ ಆಳಂದ ಶಾಸಕರು ಬಿ ಆರ್ ಪಾಟೀಲ್ ಈಗಾಗಲೇ ಆಗಮನ ಆಗಿದೆ ಜೊತೆಗೆ ಸನ್ಮಾನ್ ಶ್ರೀ ಭೀಮರಾವ್ ಪಾಟೀಲ್ ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಮಾನ್ಯ ಶ್ರೀ ಅಶೋಕ್ ಕೇಣಿ ಸಾಹೇಬರು ಮಾಜಿ ಶಾಸಕರು ಬೀದರ್ ದಕ್ಷಿಣ ಶ್ರೀ ಕೆ ಪುಂಡಿಕರಾವ್ ಎಐಸಿಸಿ ಸದಸ್ಯರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ವಿಜಯ್ ಸಿಂಗ್ ಸಾಹೇಬರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ನರಸಿಂಗರಾವ್ ಸೂರ್ಯವಂಶಿ ಹಿರಿಯ ಮುಖಂಡರು ಮಾಜಿ ಸಂಸದರು ಬೀದರ್ ಡಾಕ್ಟರ್ ಭೀಮಸೇನ್ ರಾವ್ ಸಿಂಧೆ ಕಾಂಗ್ರೆಸ್ ಮುಖಂಡರು ಶ್ರೀ ಅಮರ್ ಕುಮಾರ್ ಖಂಡ್ರೆ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಬೀದರ್ ಶ್ರೀ ಎಂ ಡಿ ಗೌಸ್ ಅಧ್ಯಕ್ಷರು ನಗರಸಭೆ ಬೀದರ್ ಶ್ರೀಮತಿ ಲಕ್ಷ್ಮೀಬಾಯಿ ಹಂಗರಗಿ ಉಪಾಧ್ಯಕ್ಷರು ನಗರಸಭೆ ಬೀದರ್ ಶ್ರೀ ಅಮೃತ್ ರಾವ್ ಚಿಮ್ಕೋಡೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರು ಶ್ರೀಮತಿ ಮಾಲಾ ಬಿ ನಾರಾಯಣ ರಾವ್ ಕಾಂಗ್ರೆಸ್ ಮುಖಂಡರು ಬಸವ ಕಲ್ಯಾಣ್ ಶ್ರೀ ಸಾಗರ್ ಖಂಡ್ರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎನ್ ಎಸ್ ಯು ಐ ಶ್ರೀ ಅಭಿಷೇಕ್ ಆರ್ ಪಾಟೀಲ್ ಉಪಾಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಬೀದರ್ ಸುವರ್ಣ ಮಹೋತ್ಸವದ ಅಭಿನಂದನೆ ಸಮಿತಿಯ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯಾತಿಗಣ್ಯರು ಮತ್ತು ಎಲ್ಲ ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಜೊತೆಗೆ ಮೊಹಮ್ಮದ್ ಗೌಸ್ ನಗರಸಭೆ ಮೊಹಮ್ಮದ್ ಗೌಸ್ ಸಿ ಎಂ ಸಿ ಪ್ರೆಸಿಡೆಂಟ್ ಈಗಾಗಲೇ ಮತ್ತೊಂದು ಸುಂದರವಾದ ಗೀತೆಗೆ ಸಾಕ್ಷಿಯಾಗಿದ್ದಾರೆ ಆನಂದ್ ದೇವಪ್ಪ ಅವರು ಏನು ಹೇಳ್ತಾರೆ ನೋಡೋಣ ಬಂಧುಗಳೇ ಈಗಾಗಲೇ ಬೀದರ್ನ ಏರ್ಫೋರ್ಸಿಂದ ಸನ್ಮಾನ್ಯ ಅಧ್ಯಕ್ಷರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಿಟ್ಟಿದ್ದಾರೆ ಕೇವಲ 5 ನಿಮಿಷಗಳಲ್ಲಿ ವೇದಿಕೆ ಮೇಲೆ ಅವರು ಆಸೀನರಾಗ್ತಾರೆ ಅವ್ರು ಬಂದ ತಕ್ಷಣ ತಾವೆಲ್ಲ ಜೋರಾಗಿ ಜಯಘೋಷದೊಂದಿಗೆ ಚಪ್ಪಾಳೆಯೊಂದಿಗೆ ಅವರಿಗೆ ಬರಮಾಡಿಕೊಳ್ಬೇಕು ಈಗಾಗಲೇ ಅವರು ಏರ್ಫೋರ್ಸಿಂದ ಶಿವನಗರ ಮಾರ್ಗವಾಗಿ ಒಂದು ಕೆಲವು 5 ನಿಮಿಷಗಳು ಬರ್ತಾ ಇದ್ದಾರೆ ತಾವೆಲ್ಲ ಆಚೆ ಕಡೆ ನಿಂತಂಥ ಎಲ್ಲ ಕಾರ್ಯಕರ್ತರು ವೇದಿಕೆ ಮುಂಭಾಗದಲ್ಲಿ ಪಕ್ಕದಲ್ಲಿ ಈಗಾಗಲೇ ಆಸನದ ವ್ಯವಸ್ಥೆ ಮಾಡಲಾಗಿದೆ ತಾವೆಲ್ಲ ಆಸನದಲ್ಲಿ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತೇಳಿ ಕೇಳ್ತೀವಿ ಈಗಾಗಲೇ ನಮ್ಮ ಮಧ್ಯೆ ಬಿ ಆರ್ ಪಾಟೀಲ್ ಸಾಹೇಬರು ಬಂದಿದ್ದಾರೆ ಭಾಳ ಜನ ಈಗಾಗಲೇ ನಮ್ಮ ನವಲಿಂಗ್ ಪಾಟೀಲ್ ಸಾಹೇಬರು ಹೇಳಿದ್ದಾರೆ ಎಲ್ಲ ಗಣ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಜೊತೆ ಉಸ್ತುವಾರಿ ಮಂತ್ರಿಗಳಂತ ಈಶ್ವರ್ ಖಂಡ್ರೆ ಸಾಹೇಬರು ರಾಜಶೇಖರ್ ಪಾಟೀಲ್ ಸಾಹೇಬರು ರಹೀಂ ಖಾನ್ ಸಾಹೇಬರು ಸೇರಿದಂತೆ ಎಲ್ಲ ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಈಗಾಗಲೇ 5 ನಿಮಿಷದಲ್ಲಿ ಬರ್ತಾ ಇದ್ದಾರೆ ನಮ್ಮ ಮಧ್ಯೆ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಂತ ಅಮರ್ ಖಂಡ್ರೆ ಅವರು ಕೂಡ ಹೀಗೆ ಆಗಮಿಸಿದ್ದಾರೆ ಅವ್ರಿಗೆ ಕೂಡ ನಾವೆಲ್ಲ ಸ್ವಾಗತ ಮಾಡುತ್ತಾ ಇವತ್ತ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಅಭಿನಂದನಾ ಸಮಿತಿ ವಿವಿಧ ಸಂಘಟನೆಗಳ ವತಿಯಿಂದ ಇವತ್ತು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಈಗಾಗಲೇ ನಮ್ಮ ಬಾಲ್ಕಿಯ ಪೂಜ್ಯರಾದ ಗುರುಬಸವ ಪಟ್ಟದೇವರು ಬಂದಿದ್ದಾರೆ ಭಂತೇಜಿಯವರು ಬಂದಿದ್ದಾರೆ ನಮ್ಮ ಡಾಕ್ಟರ್ ಬೆಲ್ದಾಳ್ ಶರಣರು ಕೂಡ ಬಂದಿದ್ದಾರೆ ನಮ್ಮ ಮೌಲಾನ ಸಾಹೇಬರು ಕೂಡ ಬಂದಿದ್ದಾರೆ ನಮ್ಮ ಇನ್ನೊಬ್ಬರು ಭಂತೇಜಿ ಸೇರಿದಂತೆ ಎಲ್ಲ ಹಿರಿಯರು ಸಾಗರ್ ಖಂಡ್ರೆ ಅವರಾಗಲಿ ಎಲ್ಲ ಅಶೋಕ್ ಕಿಣಿಯವರಾಗಲಿ ಪ್ರತಿಯೊಬ್ಬರು ಬಂದಿದ್ದಾರೆ 5 ನಿಮಿಷದಲ್ಲಿ ಕೆಲವು 5 ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಹೀಗಾಗಿ ತಾವು ದಯಮಾಡಿ ಎಲ್ಲರೂ ಸಹಕರಿಸಬೇಕು ವೇದಿಕೆ ಮೇಲೆ ಶಿಸ್ತು ಕಾಪಾಡಬೇಕು ತಾವು ಎಲ್ಲಿ ಕೂತಿದ್ರು ಅಲ್ಲೇ ಕೂತ್ಕೊಡ್ರಿ ವೇದಿಕೆ ಮೇಲೆ ಓಡಾಡಬೇಡ್ರಿ ಯಾಕಂದರೆ ಇದು ಝಡ್ ಪ್ಲಸ್ ಸೆಕ್ಯೂರಿಟಿ ಕ್ಯಾಟಗರಿಯ ಕಾರ್ಯಕ್ರಮ ಇದೆ ನಾವು ಯಾವುದೇ ಒಂದು ಮುಜುಗರದಲ್ಲಿ ಬಹಳಷ್ಟು ಶಾಸಕರ ಸಚಿವರ ಈಗಾಗಲೇ ಕುರ್ಚಿ ಮೇಲೆ ಅವರ ಹೆಸರು ಅಂಟಿಸಲಾಗಿದೆ ತಾವು ದಯಮಾಡಿ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಬೇಕಂತ ಕೇಳ್ಕೊಳ್ತೀವಿ ಧನ್ಯವಾದ ಆನಂದ್ ದೇವಪ್ಪ ಅಣ್ಣಾಜಿ ಅವರೇ ಈಗಾಗಲೇ ನಮ್ಮ ಎಲ್ಲ ಘಟಕದ ಅಧ್ಯಕ್ಷರ ಜೊತೆಗೆ ಮೊಹಮ್ಮದ್ ಯೂಸುಫ್ ಅಧ್ಯಕ್ಷರು ಈಗಾಗಲೇ ನಮ್ಮ ಸಚಿವರು ಆಗಮನ ಆಗ್ತಾ ಇದ್ದಾರೆ ನಾವು ಯಾರಿಗೋಸ್ಕರ ಕಾಯ್ತಾ ಇದ್ದೇವೆ ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುಗಳು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಎಐಸಿಸಿ ಅಧ್ಯಕ್ಷರು ಆಗಮನ ಆಯಿತು ಈ ಸಂಭ್ರಮಗೋಸ್ಕರ ನಾವು ಕಾಯ್ತಾ ಇರೋದು
समारंभद केंद्र बिंदु अखिल भारतीय राष्ट्रीय कांग्रेस पक्ष अध्यक्ष भारत सेवा दल गौरव वंदन सल्लिसिदारे नम डॉक्टर मल्लिकार्जुन खर्गे साहेब गौरव वंदन स्वीकार माडिदारे नेरवागि वेदिकेगे आगमन आगता इदे नम नेचिन इवत्तिन समारंभद केंद्र बिंदुगळु अवरिगे भक्तिपूर्वकवागि गौरवपूर्वकवागि हृदयपूर्वकवागि वेदिकेगे साक्षि आगता इदारे निवेल्ल इव जोराद चप्पाळे तट्टबेकु ಎಲ್ಲರೂ ಜೋರಾದ ಚಪ್ಪಾಳೆ ಇಡೀ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಎಲ್ಲರೂ ಜೋರಾದ ಚಪ್ಪಾಳೆ ಹಲೋ 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 ಸಮಾರಂಭದಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸನ್ಮಾನ್ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜಕೀಯ ಜೋರಾದ ಚಪ್ಪಾಳೆ ನಿಮ್ಮ ಅಭಿಮಾನ ಸಾಕ್ಷಿ ಆಗ್ತಾ ಇದೆ ಇವತ್ತಿನ ವೇದಿಕೆಗೆ ಎಲ್ಲ ವಾದ್ಯಗೋಷ್ಠಿಗಳು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಮ್ಮ ಎಸಿಸಿ ಅಧ್ಯಕ್ಷರು ಈಗಾಗಲೇ ಈ ಪ್ರೀತಿಯ ಕಾರ್ಯವನ್ನು ಸಾಕ್ಷಿ ಆಗ್ತಾ ಇದ್ದಾರೆ ಈಗ ವಂದೇ ಮಾತರಂ ಗೀತೆಯೊಂದಿಗೆ ಎಲ್ಲರೂ ಕೂತ್ಕೊಳ್ಳ್ರಿ ನೀವೆಲ್ಲ ಜೋರಾದ ಚಪ್ಪಾಳೆ ತರಬೇಕು ಬಿಗ್ ಹ್ಯಾಂಡ್ಸ್ ಕರ್ನಾಟಕದ ಕಿರೀಟಪ್ರಾಯವಾದ ಐತಿಹಾಸಿಕ ಪಟ್ಟಣ ಸಂತರ ಶರಣರ ಪುಣ್ಯ ಭೂಮಿ ಕೋಟೆ ನಗರದ ಬೀದರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜಯವಾಗಲಿ ಹಲೋ 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 ಎಲ್ಲರೂ ದಯಮಾಡಿ ಆಸನ ಮೇಲೆ ಆಸನರಾಗಬೇಕು ಎಲ್ಲರೂ ಆಸನ ಮೇಲೆ ಆಸನರಾಗಬೇಕು ದಯಮಾಡಿ ವೇದಿಕೆ ಕ್ಲಿಯರ್ ಮಾಡ್ರಿ ಇವಾಗ ವೇದಿಕೆ ಬಂದಿದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಎದ್ದು ನಿಂತ್ಕೋಬೇಕು ಒಂದೇ ಮಾತ್ರಂ ಗೀತೆಯೊಂದಿಗೆ ಪ್ರಾರಂಭ ಕಾರ್ಯಕ್ರಮ ಹಲೋ ಚೆಕ್ ಹಲೋ 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 ಎಲ್ಲರೂ ಗೌರವದಿಂದ ಎದ್ದು ನಿಂತು ಯಾರು ಮಾತಾಡಬೇಡ್ರಿ ಒಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ಮಾನಸ ಮತ್ತು ಪಂಚಾಳ ಮಾ
ಧನ್ಯವಾದ 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 ಶಿವಾದಳ ಹಾಗೂ ಪಾಂಚಾಳ ಅವರ ಸಮಿತಿಗೆ. ಇವಾಗ ಸ್ವಾಗತ ಬರಬರಲ್ಲ ಇವಾಗ ಸ್ವಾಗತ ಭಾಷಣ ಬೀದರ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಬಸವರಾಜ ಜಾಬಶೆಟ್ಟಿ ಅವರು ವಂದನಾ ಭಾಷಣ ಮಾಡಬೇಕಂತ ತವರಿಲ್ಕನವರು. ಪ್ರೀತಿಯ ಸ್ವಾಗತ ಕೊರಲಿಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರು ಬಸವರಾಜ ಜಾಬಶೆಟ್ಟಿ ಅವರಿಂದ ಸ್ವಾಗತದ ನುಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕದ ವಿಶೇಷ ಸ್ಥಾನಮಾನದ ರೂವಾರಿ ಕಲಂ 371J ದಶಮಾನೋತ್ಸವ ಅಂಗವಾಗಿ ಈ ಒಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಎಐಸಿಸಿ ಅಧ್ಯಕ್ಷರು ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ಹಾಗೂ ಸಂವಿಧಾನ ಕಲಂ 371 ತಿದ್ದುಪಡಿಯ ದಶಮಾನೋತ್ಸವ ಅಂಗವಾಗಿ ಈ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಭಿನಂದನೆಗೆ ಪಾತ್ರರಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸುದೀರ್ಘ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿ ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಸಚಿವರಾಗಿ ಅನೇಕ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಹುಟ್ಟೂರು ಭಾಲ್ಕಿ ತಾಲೂಕಿನ ವರವಟ್ಟಿಯಾದರೆ ಕಾರ್ಯಕ್ಷೇತ್ರ ಕಲಬುರಗಿ ಮಾಡಿಕೊಂಡು ಎತ್ತರಕ್ಕೆ ಬೆಳೆದು ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸಮರ್ಥವಾಗಿ ಮತ್ತು ಎಲ್ಲರಿಗೆ ಆದರ್ಶವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಇಂಥ ಭವ್ಯ ಅಭಿನಂದನಾ ಸಮಾರಂಭ ಆಯೋಜಿಸಿದ್ದು ನಮ್ಮ ನಿಮ್ಮೆಲ್ಲರಿಗೂ ಅವರನ್ನು ಗೌರವಿಸುವ ಸೌಭಾಗ್ಯ ಸಿಕ್ಕಿದೆಂದು ನಾನು ಭಾವಿಸಿಕೊಂಡಿದ್ದೇನೆ. ಹೀಗಾಗಿ ಎಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಸುಸ್ವಾಗತವನ್ನು ಕೋರುತ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟೋಣ. ಭಕ್ತಿಯ ಪ್ರೀತಿಯ ಸ್ವಾಗತ ನಮ್ಮ ಹೆಮ್ಮೆಯ ಅಧ್ಯಕ್ಷರಿಗೆ. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಪೂಜ್ಯರು ಬಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ದೇವರು ತಮ್ಮೆಲ್ಲರ ವೇದಿಕೆ ಪರವಾಗಿ ಹೃದಯಪೂರ್ವಕ ಸ್ವಾಗತಿಸುತ್ತೇನೆ. ಜೊತೆಗೆ ಪೂಜ್ಯ ಶ್ರೀ ಸಿದ್ದರಾಮ್ ಶರಣರು ಬೆಲ್ದಾಳ್ ಹಾಗೂ ಪೂಜ್ಯ ವರಜ್ಯೋತಿ ಬಂತೆ ಅವರಿಗೆ ಹಾಗೂ ಪೂಜ್ಯ ಶ್ರೀ ನೆಲ್ಸನ್ ಸುಮಿತ್ರಾ ಅವರಿಗೆ ಹೃದಯಪೂರ್ವಕ ಸ್ವಾಗತಿಸುತ್ತೇನೆ. ಪೂಜ್ಯ ಶ್ರೀ ಜ್ಞಾನಿ ದರ್ಬಾರ್ ಸಿಂಗ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರುವ ಹಾಗೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಕಾರಣಕರ್ತರಾದರು ಈ ಭಾಗದ ಜನಪ್ರಿಯ ಜನನಾಯಕರಾದ ಹಾಗೂ ಅರಣ್ಯ ಮತ್ತು ಪರಿಸರ ಜೀವಶಾಸ್ತ್ರ ಮತ್ತು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ವೇದಿಕೆ ಪರವಾಗಿ ಕಾರ್ಯಕರ್ತರ ಪರವಾಗಿ ವೈಯಕ್ತಿಕ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಇನ್ನೊಬ್ಬ ಸಂತರು ಮೌಲಾನಾ ಮೌನೀಸ್ ತಿರ್ಮಾನಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸರಳ ಸಜ್ಜನಿಕೆ ಹೆಸರಾದ ಬೀದರ್ನ ಜನಪ್ರಿಯ ಶಾಸಕರು ಹಾಗೂ ಪೌರಾಡಳಿತ ಹಜ್ ಸಚಿವರಾದ ಶ್ರೀ ರಹೀಂ ಖಾನ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಇನ್ನೂರು ಅತಿಥಿಗಳು ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರು ಹಾಗೂ ಶಾಸಕರಾದ ಬಿ ಆರ್ ಪಾಟೀಲ್ ಸಾಹೇಬರು ಶ್ರೀ ಮಾವಳ್ಳಿ ಶಂಕರ್ ಹಿರಿಯ ಹೋರಾಟಗಾರರು ಅವರೆಲ್ಲರಿಗೂ ನಾನು ವೇದಿಕೆಗೆ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅರವಿಂದ್ ಕುಮಾರ್ ಅರಳಿ ಮಾನ್ಯ ವಿಧಾನ ಪರಿಷತ್ ಶಾಸಕರು ಹಾಗೂ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಮಾನ್ಯ ವಿಧಾನ ಪರಿಷತ್ ಶಾಸಕರು ಶ್ರೀ ಭೀಮರಾವ್ ಪಾಟೀಲ್ ಮಾನ್ಯ ವಿಧಾನ ಪರಿಷತ್ ಶಾಸಕರು
ಹಾಗೂ ಬೀದರ್ ದಕ್ಷಿಣದ ಮಾಜಿ ಶಾಸಕರಾದ ಅಶೋಕ್ ಖೇಣಿಯವರೇ, ಶ್ರೀ ಕೆ ಪುಂಡ್ಲಿಕರಾವ್ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ವಿಜಯ್ ಸಿಂಗ್ ಅವರಿಗೆ ಹಾಗೂ ಸಂಸದರಾದ ನರಸಿಂಗರಾವ್ ಸೂರ್ಯವಂಶಿ ಅವರಿಗೆ, ಡಾಕ್ಟರ್ ಭೀಮಸೇನ್ ರಾವ್ ಸಿಂಧೆ ಕಾಂಗ್ರೆಸ್ ಮುಖಂಡರು, ಇವರೆಲ್ಲರಿಗೂ ನಾನು ವೇದಿಕೆಗೆ ಸುಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ನಮ್ಮ ಮುನ್ಸಿಪಲ್ ಅಧ್ಯಕ್ಷರಾದ ಶ್ರೀ ಗೌಸುದ್ದೀನ್ ಅವರಿಗೂ ಕೂಡ ನಾನು ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಮರ್ ಖಂಡ್ರೆ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಅವರಿಗೂ ಕೂಡ ಈ ಒಂದು ವೇದಿಕೆಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಮೃತರಾವ್ ಚಿಮಕೋಡೆ, ಶ್ರೀಮತಿ ಮಾಲಾ ಬಿ ನಾರಾಯಣರಾವ್, ಯುವಕರ ಕಣ್ಮಣಿಯಾದ ಶ್ರೀ ಸಾಗರ್ ಖಂಡ್ರೆ ಹಾಗೂ ಅಭಿಷೇಕ್ ಆರ್ ಪಾಟೀಲ್, ಎಲ್ಲರಿಗೂ ಹೃದಯಪೂರ್ವಕವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಮಾಜಿ ಸಂಸದರಾದ ಶ್ರೀ ನರಸಿಂಹರಾವ್ ಸೂರ್ಯವಂಶಿ ಅವರಿಗೂ ಕೂಡ ಈ ವೇದಿಕೆಗೆ ನಾನು ಸುಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಲು ಕಾರಣೀಕರ್ತರಾದ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ NSUI ಎಲ್ಲ ಪದಾಧಿಕಾರಿಗಳು, ಯೂತ್ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು, ಹಿರಿಯ ಪಕ್ಷದ ಮುಖಂಡರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲದಕ್ಕೂ ಮಿಗಿಲಾಗಿ ನನ್ನ ಪ್ರಿಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಗಣ್ಯರಿಗೆ, ಹಿರಿಯ ನಾಗರಿಕರಿಗೂ, ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ವಿಶೇಷವಾಗಿ ಮಾಧ್ಯಮದ ಮಿತ್ರರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಇದರಲ್ಲೇನದಾದ್ರೆ ತಾವು ಕೂಡ ಸಾಹೇಬರ ಜೊತೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಅವರಿಗೂ ಕೂಡ ನಾನು ವೇದಿಕೆ ನಾನು ಪರವಾಗಿ ನಿಮಗೂ ಕೂಡ ಸ್ವಾಗತವನ್ನು. ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ, ಈ ವೇದಿಕೆಗೆ ತಮಗೆಲ್ಲರಿಗೆ ಹಾರ್ದಿಕ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಎಲ್ಲರಿಗೂ ಅಂತರಾಳದಿಂದ ತಮ್ಮೆಲ್ಲರಿಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಇನ್ನೊಂದು ಸಲ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಾನ್ಯ ಜಿಲ್ಲಾಧೀಶರಾದ ಬಸವರಾಜ ಭಟ್ಗೆ ಅವರಿಗೆ. ಇವಾಗ ಪ್ರಾಸ್ತಾವಿಕ ನುಡಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಜಿಯವರು ಮಾಡಬೇಕಂತ ಕೇಳ್ತೀನಿ. ಪ್ರಾಸ್ತಾವಿಕ ನುಡಿ ಮಾನ್ಯ ಈಶ್ವರ್ ಖಂಡ್ರೆಜಿಯವರು. ಬರ್ರಿ, ಜೋರಾದ ಚಪಾಳೆ, ನಿಮ್ಮ ಉಲ್ಲಾಸ ಉತ್ಸವ ಜೊತೆಗಿರಲಿ. ಎಲ್ರಿಗೆ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕೀ. ಜೋರಲ್ಲಿ ಹೇಳ್ತೀರಾ? ಬೋಲೋ ಭಾರತ್ ಮಾತಾ ಕೀ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ. ಆತ್ಮೀಯ ಆತ್ಮೀಯ ಬಂಧುಗಳ, ಹಲೋ, ಇವತ್ತಿನ ಈ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮಾನ್ಯ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಅವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ, ರಾಜಕೀಯದಲ್ಲಿ ಪದಾರ್ಪಣೆ ಮಾಡಿ 50 ವರ್ಷಗಳು ಅವರು ಸಮರ್ಥವಾಗಿ ಸಾಧನೆಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತೇನು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡಿಸಿದ ಹೆಗ್ಗಳಿಕೆ ಅವರಿಗೆ ಸಲ್ತದೆ. ಕಲಂ 371J ದಶಮಾನೋತ್ಸವದ ಅಂಗವಾಗಿ ಇವತ್ತು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭ
ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿವಿಧ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳು, ಬಸವ ಪರ ಸಂಘಟನೆಗಳು, ಗೊಂಡ ಪರ ಸಂಘಟನೆಗಳು, ಪ್ರಗತಿಪರ ಮತ್ತು ಅಲ್ಪಸಂಖ್ಯಾತರ ಎಲ್ಲ ಸಂಘಟನೆಗಳು ಏನು ಬೀದರ್ ಜಿಲ್ಲೆಯವರು ಅವರೆಲ್ಲರ ಪರವಾಗಿ ಅವರಿಗೆ ಏನು ಅವರ ಸೇವೆ ಮಾಡಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ, ಅದಕ್ಕಾಗಿ ಈ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯರು ಇದ್ದಾರೆ. ಪೂಜ್ಯ ಗುರುಬಸವದೇವರು, ಪೂಜ್ಯ ಸಿದ್ದರಾಮ ಶರಣರು, ಪೂಜ್ಯ ವರಜ್ಯೋತಿ ಬಂತೆಯವರು, ನೆಲ್ಸನ್ ಸುಮಿತ್ರವರು, ಮೋನಿಸ್ ಕಿರ್ಮಾನಿಯವರು, ಜ್ಞಾನಿ ದರ್ಬಾರ್ ಸಿಂಗ್ ಅವರು, ಅವರೆಲ್ಲರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಮಾನ್ಯ ರಹೀಂ ಖಾನ್ ಅವರು ಪೌರಾಡಳಿತ ಸಚಿವರಿದ್ದಾರೆ, ಮಿತ್ರರಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಅವರು, ಮಾವಳಿ ಶಂಕರ್ ಅವರು, ಬಸವರಾಜ್ ಜಾಬಶೆಟ್ಟಿ ಅವರು, ಅರವಿಂದ್ ಕುಮಾರ್ ಅರಳಿ ಅವರು, ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರು, ಅಶೋಕ್ ಖೇನಿ ಅವರು, ಕೆ ಪುಂಡ್ಲಿಕರಾವ್ ಅವರು, ಇಲ್ಲಿ ವಿಜಯ್ ಸಿಂಗ್ ರವರು, ನರಸಿಂಗ್ ಸೂರ್ಯವಂಶಿ ಅವರು, ಭೀಮಸೇನ್ ರವರು, ಅಮರ್ ಖಂಡ್ರೆ ಅವರು, ಎಂ ಡಿ ಗೌಸ್ ರವರು, ಲಕ್ಷ್ಮೀಬಾಯಿ ಹೆಂಗರಿಗೆ ಅವರು, ಅಮೃತರಾವ್ ಚಿಮ್ಕೋಡ್ರವರು, ಮಾಲಾ ನಾರಾಯಣರಾವ್ ಅವರು, ಸಾಗರ್ ಖಂಡ್ರೆ ಅವರು, ಅಭಿಷೇಕ್ ಪಾಟೀಲ್ ಅವರು, ಲಕ್ಷ್ಮಣ್ ಗುಪ್ತಾ, ಇನ್ನಿತರ ಅನೇಕ ಜನ ಇವತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪ್ರಮುಖ ಕಾಂಗ್ರೆಸ್ ಮತ್ತು ಇತರ ಸಂಘಟನೆಗಳೆಲ್ಲ ಮುಖಂಡರುಗಳೇ, ಇಲ್ಲಿ ಅನಿಲ್ ಬೆಲ್ದಾರ್ ಅವರಿದ್ದಾರೆ, ಇನ್ನಿತರ ಅನೇಕ ನಮ್ಮ ಬಂಧುಗಳಿದ್ದಾರೆ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳೇ, ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಅಭಿಮಾನಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು. ಇವತ್ತು ನಾವೆಲ್ಲ ಬೀದರ್ ಜಿಲ್ಲೆ ವತಿಯಿಂದ ಏನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ನೀವೆಲ್ಲ ನೋಡಿದಿರಿ. ಇವತ್ತು ಖರ್ಗೆಜಿಯವರು ಕಲಬುರಗಿ ಜಿಲ್ಲೆಯವರ ಕಾರ್ಯಕ್ಷೇತ್ರ ಆಗಿದ್ದರು, ಅವರು ಹುಟ್ಟಿದ್ದು ಬೀದರ್ ಜಿಲ್ಲೆ, ಅದರಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಬಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದಲ್ಲಿ ಜನ್ಮ ತಾಳಿ ಇವತ್ತು ಅವರು ಗುಲ್ಬರ್ಗಾದಲ್ಲಿ ಅವರ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಬಾಲ್ಯದಿಂದಲೇ ಅವರು ಇವತ್ತು ಅನೇಕ ರೀತಿಯಲ್ಲಿ ಹೋರಾಟ ಮಾಡಿ ಬಡವರಿಗಾಗಿ, ಶೋಷಿತರಿಗಾಗಿ, ಹಿಂದುಳಿದವರಿಗಾಗಿ, ಎಲ್ಲ ಸಮುದಾಯದವರಿಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂಥವರು ಒಬ್ಬ ಅಪರೂಪದ ರಾಜಕಾರಣಿ. ಮುತ್ಸದ್ದಿ ರಾಜಕಾರಣಿಗಳು, ಜನಮಾನಸದ ರಾಜಕಾರಣಿ, ಜನಸಮೂಹದ ರಾಜಕಾರಣಿ, ಇವತ್ತವರು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆಯಾಗಿ ಏನು ಹಂತ ಹಂತವಾಗಿ ಅವರು ತಮ್ಮ ಸ್ವಯಂ ಬಲದಿಂದ, ಸ್ವಸಾಮರ್ಥ್ಯದಿಂದ 72ರಲ್ಲಿ ಏನೋ ಅವರು ಶಾಸಕರಾಗಿ, ಇವತ್ತು ಯಾವ ರೀತಿಯಲ್ಲಿ ಸೋಲಿಲ್ಲದ ಸರ್ದಾರಾಗಿ 9 ಸಲ ವಿಧಾನಸಭೆಯಲ್ಲಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರದಿದ್ದಲಿದ್ದಂತಹ ಸಂದರ್ಭದಲ್ಲಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಸಚಿವರಾಗಿ, ಕಂದಾಯ ಇಲಾಖೆಯಲ್ಲಿ ಸಚಿವರಾಗಿ, ಇವತ್ತು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಚಿವರಾಗಿ, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಇವತ್ತು ಸಾರಿಗೆ ಇಲಾಖೆ ಇರ್ಬೋದು, ಮೂಲಭೂತ ಸೌಕರ್ಯ ಇಲಾಖೆ ಇರ್ಬೋದು, ಜಲಸಂಪನ್ಮೂಲ ಇಲಾಖೆ ಇರ್ಬೋದು, ಇಲ್ಲಿರುವಂಥ ಗೃಹ ಇಲಾಖೆ ಇರ್ಬೋದು, ಯಾವುದೇ ಖಾತೆಗಳನ್ನು ಕೊಟ್ಟಿದ್ರು ಅತ್ಯಂತ ಸಮರ್ಥವಾಗಿ ಆ ಖಾತೆಯನ್ನು ನಿಭಾಯಿಸಿ ಈ ರಾಜ್ಯದ ಒಂದು ಕ್ಷೇತ್ರದ ಅಷ್ಟೇ ಇಲ್ಲ, ಇಡೀ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮ ಪಟ್ಟಿದ್ದು, ಅವರೇನು ಸಾಧನೆ ಮಾಡಿದ್ದಾರೆ, ಅವರೇನು ಇವತ್ತು ಛಾಪ್ ಮೂಡಿಸಿದ್ದಾರೆ, ಅದು ಯಾರೂ ಮರೆಯುವಂತಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿನೂ ನೋಡಿ, ಅವರು ಬ್ಲಾಕ್ ಅಧ್ಯಕ್ಷರತೆ ಹಾಗೆ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಅನೇಕ ವಿವಿಧ ಪದಾಧಿಕಾರಿಗಳಾಗಿ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ, ಮಹಾರಾಷ್ಟ್ರದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯುನ್ನತ ಹುದ್ದೆ ಆದಂಥ ಇವತ್ತೇನು ಅವರು AICC ಅಧ್ಯಕ್ಷರಾಗಿದ್ದಾರೆ, ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ಮತ್ತು ಅಭಿಮಾನದ ಸಂಗತಿ ಆಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅವರು ಮಂತ್ರಿ ಆಗಿದ್ದಾಗ ಏನು ಭೂ ಸುಧಾರಣೆ ಕಾಯ್ದೆ ಮಾಡಿದ್ದಾರೆ, ಇವತ್ತು ಯಾವ ರೀತಿಯಲ್ಲಿ ಅನೇಕ ರೀತಿಯಲ್ಲಿ
ಅದಾದ ಮೇಲೆ ಅವರು ಇವತ್ತು ಕೇಂದ್ರದಲ್ಲಿ ಸಂಸದರಾಗಿ ಕಾರ್ಮಿಕ ಮಂತ್ರಿಗಳಾಗಿ ಮತ್ತು ಹಾಗೆ ಇವತ್ತು ಅವರು ರೈಲ್ವೆ ಮಂತ್ರಿಗಳಾಗಿ ಇಎಸ್ಐ ಆಸ್ಪತ್ರೆ ಇರಬಹುದು ಇನ್ನಿತರ ಅನೇಕ ರೈಲ್ವೆ ಯೋಜನೆಗಳನ್ನು ಕರ್ನಾಟಕಕ್ಕೆ ಕೊಟ್ಟಂತ ಕೀರ್ತಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಜಿಯವರಿಗೆ ಸಲ್ತದೆ ಎಲ್ಲ ನೋಡಬೇಕು ಇವತ್ತು ಅವರು ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ರಾಜ್ಯಸಭೆಯಲ್ಲಿಯೂ ಪ್ರತಿಪಕ್ಷ ನಾಯಕರಾಗಿ ಇವತ್ತು ಕೋಮುವಾದಿ ಬಿಜೆಪಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಸಭೆಯಲ್ಲಿ ಹೊರಗಡೆನೂ ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಇವತ್ತು ಅವರೇನು ನಮ್ಮೆಲ್ಲರಿಗೆ ಇಡೀ ದೇಶದ ಜನರಿಗೆ ಸಂದೇಶವನ್ನು ಕೊಟ್ಟು ಈ ಇಳಿ ವಯಸ್ಸಿನಲ್ಲಿನೂ ದೇಶದಾದ್ಯಂತ ಸುತ್ತಾಡಿ ಇವತ್ತು ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಗಾಗಿ ಅವರು ಪರಿಶ್ರಮ ಮಾಡ್ತಾ ಇದ್ದಾರೆ ಇವತ್ತು ಆತ್ಮೀಯ ಬಂಧುಗಳೇ ಅವ್ರ ಸಾಧನೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ ಎಲ್ಲಕ್ಕಿಂತ ವಿಶಿಷ್ಟ ಸಾಧನೆ ಇವತ್ತು 50 ವರ್ಷದ ರಾಜಕೀಯ ಸುದೀರ್ಘ ಜೀವನದ ಜೊತೆಯಲ್ಲಿ ಅವರೇನಿವತ್ತು ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಏನು ವಿಶೇಷ ಸ್ಥಾನಮಾನ ಸಿಗಬೇಕು ಅಂತ ಬಹಳ ದಿವಸದ ಬೇಡಿಕೆ ಇತ್ತು ನಮ್ಮೆಲ್ಲರ ಹಿರಿಯರು ಈ ಭಾಗದಲ್ಲಿ ಅನೇಕ ಜನ ಮುತ್ಸದ್ದಿ ರಾಜಕಾರಣಿಗಳು ನಮ್ಮ ತಂದೆಯವರನ್ನು ಭೀಮಣ್ಣ ಖಂಡ್ರೆಯವರನ್ನು ಸೇರಿಸಿಕೊಂಡು ಈ ಭಾಗ ಬಹಳ ಅಸಮಾನತೆ ಇದೆ ಇದು ಹೋಗಲಾಡಿಸಬೇಕು ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಬೇಡಿಕೆ ಇದ್ರೂ ಏನೂ ಆಗ್ತಾ ಇದ್ದಿಲ್ಲ ಆದರೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಹಿಂದೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ದಂತಹ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದರು ಅವರಿದ್ದಾಗ ಅವಿರೋಧವಾಗಿ ಒಂದು ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಸಿ ನಮ್ಮ ಭಾಗಕ್ಕೆ ವಿಶೇಷ ಸ್ಥಾನಮಾನ 371ರಲ್ಲಿ ತಿದ್ದುಪಡಿ ತಂದು ಕೊಡಬೇಕು ಅಂತ ಕೇಳಿದ್ದಾಗ ಅಂದಿನ ಎನ್ ಡಿ ಎ ಸರ್ಕಾರ ಇವತ್ತು ಬಿಜೆಪಿ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿತ್ತು ಅವರು ತಿರಸ್ಕಾರ ಮಾಡಿ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವಾಜಪೇಯಿಯವರ ಸರ್ಕಾರದಲ್ಲಿ ಇವತ್ತು ಎಲ್ ಕೆ ಅಡ್ವಾಣಿಯವರು ಪತ್ರ ಬರೆದಿದ್ದರು ಆದರೆ ಅದೇ ಮಾನ್ಯ ಖರ್ಗೆಜಿಯವರು ಇವತ್ತು ಅವರು ಸಂಸದರಾದ ಮೇಲೆ ಕೇಂದ್ರದಲ್ಲಿ ಮಂತ್ರಿ ಆದ ಮೇಲೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮನಮೋಹನ್ ಸಿಂಗ್ರವರಿಗೆ ಮನದಟ್ಟು ಮಾಡಿಕೊಟ್ಟು ಲೋಕಸಭೆಯಲ್ಲಿ ಎಲ್ಲ ಪಕ್ಷಗಳ ಒಂದು ಸಹಕಾರ ತೆಗೆದುಕೊಂಡು 371J ತಿದ್ದುಪಡಿ ತಂದು ಇವತ್ತೇನು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ವಿಶೇಷ ಅನುದಾನ ನಮಗೇನು ಸಿಗ್ತಾ ಇದೆ ಅದಕ್ಕೆ ಯಾರಾದರೂ ಕಾರಣಕರ್ತರಿದ್ದರೆ ಅದು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಜನರು ಇವತ್ತು ನಾವೆಲ್ಲರೂ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ ಯಾವತ್ತಿಗೂ ಮರಿಬಾರದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಇವತ್ತು ನೋಡಿ ನಾವು ದಶಮಾನೋತ್ಸವ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇವೆ ಈ 10 ವರ್ಷದ ಅವಧಿಯಲ್ಲಿ ಎಷ್ಟೊಂದು 1000 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬಂದಿದೆ ಇದರಲ್ಲಿ ಶಿಕ್ಷಣದಲ್ಲಿ ನಮ್ಮ ಯುವಕರಿಗೆ ಏನು ಸುಮಾರು 10 ವರ್ಷದಲ್ಲಿ 7000 ಬರೀ 600, 700, 800 ಸಿಗ್ತಾ ಇತ್ತು 10 ವರ್ಷದಲ್ಲಿ ವರ್ಷಕ್ಕೆ 60-70 MBBS ಸೀಟ್ಗಳು ಇವತ್ತು ಪ್ರತಿ ವರ್ಷ 700 ಸೀಟ್ಗಳು ಸಿಗ್ತಾ ಇದೆ 7000 ಜನ ವೈದ್ಯರಾಗ್ತಾ ಇದ್ದಾರೆ ತಜ್ಞ ವೈದ್ಯರಾಗ್ತಾ ಇದ್ದಾರೆ ಇದು ಯಾರ ಕೊಡುಗೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದು ಮಲ್ಲಿಕಾರ್ಜುನ ಖರ್ಗೆಜಿಯವರು ಮತ್ತು ಅದಕ್ಕೆ ಬೆಂಬಲ ಕೊಟ್ಟಂತಹ ಧರಂ ಸಿಂಗ್ ಅವರು ಅಂತೇಳಿ ಇವತ್ತು ಹೇಳಬೇಕಾಗ್ತದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಸರ್ಕಾರಿ ನೌಕರಿಯಲ್ಲಿ ಸುಮಾರು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ 5 ವರ್ಷದಲ್ಲಿ ಸುಮಾರು 35,000 ಇವತ್ತು ಸರ್ಕಾರಿ ನೌಕರಿಯನ್ನು ನಾವು ಭರ್ತಿ ಮಾಡಿದ್ದೇವೆ ನಮ್ಮ ಸರ್ಕಾರದಲ್ಲಿ ಇವತ್ತು ಅದೇ ರೀತಿಯಲ್ಲಿ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡಿದ್ದಿದೆ ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ಇಕ್ಕಿದ್ದೇವೆ ಅನೇಕ ಸರ್ಕಾರಿ ನೌಕರಿಗೆ ಮುಂಬಡ್ತಿ ಸಿಕ್ಕಿದೆ ವಿಶ್ವವಿದ್ಯಾಲಯಗಳಿಗೆ ಎಲ್ಲ ಉನ್ನತ ಶಿಕ್ಷಣಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಡಿಸಲಾಗಿದೆ ಇವತ್ತಿವೆಲ್ಲ ಹೇಳ್ಕೊಂತ ಹೋದರೆ ಬಹಳ ಇದೆ ಯಾರು ಕೊಡುಗೆಪ್ಪ ಇದು ಇವತ್ತು ನೋಡಿ ಆದರೆ ಇದೇ ಭ್ರಷ್ಟ ಹಿಂದಿನ ಬಿಜೆಪಿ ಸರ್ಕಾರ 4 ವರ್ಷದಲ್ಲಿ ಅವ್ರು ಬರೀ ಮಾಡಿದ್ದೇನು
ಅವ್ರು ಮಾಡಿದ್ದು ಹೈದರಾಬಾದ್ ಕರ್ನಾಟಕ ಇದ್ದಿದ್ದು ಕಲ್ಯಾಣ ಕರ್ನಾಟಕ. ಕಲ್ಯಾಣ ಮಾಡಿದ್ರ ಬರೀ ಮರುನಾಮಕರಣ ಮಾಡಿದ್ರೆ ಉಪಯೋಗ ಆಗುತ್ತಾ? ಆಗುದಿಲ್ಲ. ಏನೂ ಮಾಡಲಿಲ್ಲ. ಒಂದೇ ಒಂದು ಸರ್ಕಾರಿ ನೌಕರಿ ಹುದ್ದೆ ಭರ್ತಿ ಮಾಡಿಲ್ಲ. ಅನುದಾನ ಕೊಟ್ಟರು, ಅನುದಾನ ಖರ್ಚು ಮಾಡಿಲ್ಲ. ಯಾವುದೇ ಪ್ರಗತಿಪರ ಕೆಲಸ ಕಾರ್ಯಗಳು ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡಿದ್ದಂಥ ಅನೇಕ ಕೆಲಸಗಳು, ಇವತ್ತು ಕೇಂದ್ರದಿಂದ ನಮಗೆ IIT ಕೊಡಬೇಕಾಗಿತ್ತು ರಾಯಚೂರಲ್ಲಿ, ಅದು ಕೊಟ್ಟಿಲ್ಲ. ಮಾನ್ಯ ಖರ್ಗೇಜವರು ರೈಲ್ವೆ ವಿಭಾಗೀಯ ಕಚೇರಿ ಮಂಜೂರಿ ಮಾಡಿದ್ರು, ಅದು ವಾಪಸ್ ಹೋಯ್ತು. ಜವಳಿ ಪಾರ್ಕ್ ವಾಪಸ್ ಹೋಯ್ತು. ನವೀಕರಿಸಬಹುದಾದ ಇಂಧನ ಪ್ರಾದೇಶಿಕ ಕಚೇರಿ, ಅದು ಮಾತು ಕೊಟ್ಟು ವಾಪಸ್ ಹೋಯ್ತು. ಆಹಾರ ಪ್ರಯೋಗಾಲಯ, ದೂರದರ್ಶನ ಕೇಂದ್ರ ನಿಮ್ಸ್ ಇರ್ಬೋದು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇರ್ಬೋದು, ಇವತ್ತು IIT ಇರ್ಬೋದು, ತೊಗರಿ ತಂತ್ರಜ್ಞಾನ ಪಾರ್ಕ್ ಇರ್ಬೋದು, ಇವಿಷ್ಟನ್ನು ಎತ್ತಂಗಡಿ ಮಾಡಿ ಎಲ್ಲ ಇವತ್ತು ಇವೆಲ್ಲ ರದ್ದು ಮಾಡಿದ್ದು BJP ಸರ್ಕಾರ. BJP ಹಿಂದೆ 4 ವರ್ಷದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಪೂರ್ಣ ಕಡೆಗಣಿಸಿ ಈ ಕ್ಷೇತ್ರಕ್ಕೆ ಮಹಾದ್ರೋಹ ಮಾಡಿದೆ ಅಂತ BJPಗೆ ಮತ ಹಾಕಬೇಕಾ? ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು ಇಲ್ಲಿ ನಮ್ಮ ಕಾರ್ಯಕಾಲದಲ್ಲಿ ನೋಡಿ, ಹಿಂದೆ ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಮಾರ್ಗದರ್ಶನದಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಆಯಿತು. ಇಲ್ಲೇ ಮಾನ್ಯ BR ಪಾಟೀಲ್ ಸಾಹೇಬರು ಕೂತಿದ್ದಾರೆ, ನೋಡಿಲ್ಲ, ಅವ್ರ ಹೆಸರು ತೊಗೊಳಿಕ್ಕಾಗಲಿಲ್ಲ. ಇವತ್ತು ಅವರಿಗೂ ಗೊತ್ತಿದೆ, ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಜೊತೆಯಲ್ಲಿ ಕಲಬುರಗಿಯಲ್ಲಿ ಹೈಕೋರ್ಟ್ ಪೀಠ ಆಯಿತು, ಕೇಂದ್ರೀಯ ವಿಶ್ವವಿದ್ಯಾಲಯ ಆಯಿತು, ವಿಮಾನ ನಿಲ್ದಾಣ ಆಯಿತು, ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಯಿತು, BR ಅಂಬೇಡ್ಕರ್ ಮಹಾವಿದ್ಯಾಲಯ ಆಯಿತು, ಅಗ್ರಿಕಲ್ಚರ್ ಕಾಲೇಜ್ ಆಯಿತು, ಇವತ್ತು ಜಯದೇವ್ ಹೃದ್ರೋಗ ಆಸ್ಪತ್ರೆ ಆಯಿತು, ಗಿಮ್ಸ್ ಆಸ್ಪತ್ರೆ ಆಯಿತು. ಅನೇಕ ರೀತಿಯ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಡೆದು ಮತ್ತೆ ಈಗ ಈ ವರ್ಷ, ಹೋದ ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ 9 ತಿಂಗಳಲ್ಲಿ 3,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಅನುದಾನ ಕೊಟ್ಟು ಅವೆಲ್ಲ ಕಾಮಗಾರಿಗಳಿಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಈ ವರ್ಷದ ಆಯವ್ಯಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು, ಇದು ಇನ್ನೂ ಹಣ ಖರ್ಚಾಗಿಲ್ಲ, ಏನು ಮಾಡೋದು ನಾವು ಇದಕ್ಕೆ ಈ ಸಲ ಬರೀ 3,000 ಕೊಟ್ಟರೆ ಹೆಂಗೆ ಅಂತ ನಾನು ಹೇಳಿದೆ. ಯಾಕೆಂದರೆ ನಾನು ಕಾರ್ಯಾಧ್ಯಕ್ಷನಾಗಿದ್ದೆ. ಡಿಸೆಂಬರ್ಲಿ ಮಾನ್ಯ ಸನ್ಮಾನ್ಯ ಖರ್ಗೆಜಿಯವರ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೇವೆ. ಅವತ್ತು ನಾನೇ ತಯಾರು ಮಾಡಿದ್ದೆ ನಮ್ಮ ಪ್ರಣಾಳಿಕೆ. ಆ ಪ್ರಣಾಳಿಕೆಯಲ್ಲಿ ನಾನು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಹೇಳಿದ್ದೆ, ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡಬೇಕು ಅಂತ. ಅವತ್ತು ಮಾನ್ಯ ಖರ್ಗೆಜಿಯವರು ಇದಕ್ಕೆ ಅನುಮೋದನೆ ಕೊಟ್ಟು ಘೋಷಣೆ ಮಾಡಿದ್ವಿ ಪ್ರಣಾಳಿಕೆ. ನಮ್ಮ ಸರ್ಕಾರ ಬಂದರೆ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ತೀವಿ ಅಂತೇಳಿ ಈ ಸಲ ಮಾನ್ಯ ಸಿದ್ದರಾಮಯ್ಯಜಿಯವರು 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಗಾಗಿ ನಾವು ಮೀಸಲಿಕ್ಕಿದ್ದೇವೆ ಅಂತೇಳಿ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವೇನು ನುಡಿದಂತೆ ನಡೆದಿದ್ದೇವೆ, ಇವತ್ತು ಎಲ್ಲ ಕೊಡುಗೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ, ಮಾನ್ಯ ಖರ್ಗೆಜಿಯವರು ಮತ್ತು ನಮ್ಮ ನಾಯಕರ ಕೊಡುಗೆ ಅಂತೇಳಿ ಭಾಳ ಹೆಮ್ಮೆಯಿಂದ ಇಲ್ಲಿ ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಇಷ್ಟೆಲ್ಲ ಕೊಡುಗೆ ಕೊಟ್ಟಿದಂಥವರಿಗೆ ಇವತ್ತು ಸನ್ಮಾನ ಮಾಡುವಂಥದ್ದು ಇವತ್ತು ಭಾಳ ಔಚಿತ್ಯಪೂರ್ಣವಾದಂಥ ಒಂದು ಕೆಲಸ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಇಡೀ ದೇಶ ಕವಲ್ದಾರಿಯಲ್ಲಿದೆ. ಇವತ್ತೇನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ದುರಾಡಳಿತ ಮಾಡ್ತಾ ಇದೆ. ಇವತ್ತು ಅವರು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸ್ತಾ ಇದ್ದಾರೆ. ಎಲ್ಲ ಕಡೆ ಭಯ ಇದೆ, ಹಿಂಸೆ ಇದೆ, ದ್ವೇಷ ಇದೆ. ಈ ದ್ವೇಷ ರಾಜಕಾರಣ ಹೋಗಬೇಕು ಅಂತೇಳಿ ಹೇಳಿ ರಾಹುಲ್ ಗಾಂಧಿಯವರು ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ, ಭಾರತ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ. ಖರ್ಗೆಜಿಯವರು ದೇಶದಾದ್ಯಂತ ಸುತ್ತಾಡಿ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಏನು ನಮ್ಮ ಸಂವಿಧಾನ ಇದೆ, ಪ್ರಜಾಪ್ರಭುತ್ವ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥದ್ದು, ಅದನ್ನು ಇವತ್ತು ಮೊಟಕುಗೊಳಿಸುವಂತಹ ಕೆಲಸ BJP ಸರ್ಕಾರ ಮಾಡ್ತಾ ಇದೆ. ಇವತ್ತು ED ದುರುಪಯೋಗ ಆಗ್ತಾ ಇದೆ, CBI ದುರುಪಯೋಗ ಆಗ್ತಾ ಇದೆ, ಚುನಾವಣಾ ಆಯೋಗ ದುರುಪಯೋಗ ಆಗ್ತಾ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕೃಷಿಕರಿಗೆ ಅನ್ಯಾಯ ಆಗ್ತಾ ಇದೆ. ಕೊಟ್ಟ ಒಂದೇ ಒಂದು ಭರವಸೆ ಅವರು ಈಡೇರಿಸಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ಸುಳ್ಳು ಮೋಸ ಮಾಡಿದ್ರು, ನೋಟ್ ಬಂದಿ ಮಾಡ್ತೀವಿ ಅಂತೇಳಿ ಆರ್ಥಿಕತೆ ಕುಸಿದೋಯ್ತು, ಈ ದೇಶದ ಆಸ್ತಿಯೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತೇನು ಉದ್ಯೋಗ ಕೊಡ್ತೀರಿ ಅಂತ ಯುವಕರಿಗೆ ಹೇಳಿದ್ರು, 2 ಕೋಟಿ
ಉದ್ಯೋಗ ಕಸಿದ್ಕೊಂಡ್ರು ಯುವಕರದ್ರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಚುನಾವಣೆ ಬಂತು ಅಂತ ಹೇಳಿದ್ರೆ ಅವ್ರು ಮಾಡೋದು ಬರೀ ಭಾವನಾತ್ಮಕ ರಾಜಕೀಯ, ಭಾವನಾತ್ಮಕ ವಿಷಯಗಳನ್ನು ಕೆರಳಿಸ್ತಾರೆ. ಇಲ್ಲಿ ರೈತರು ಕೂತಿದ್ದಾರೆ, ಗೊತ್ತಿದೆ ಏನು ದುಪ್ಪಟ್ಟು ಮಾಡಿದ್ದಾರೆ ಅಂತೇಳಿ. ಎಲ್ಲ ಮೋಸ, ಎಲ್ಲ ವಂಚನೆ, ಎಲ್ಲ ಮಹಾದ್ರೋಹ. ಹೀಗಾಗಿ ಇವರ ಕಾರ್ಯಕಾಲದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ. ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಏನು ತೆರಿಗೆ ಬರಬೇಕಾಗಿತ್ತು ಕೇಂದ್ರದಿಂದ, ಯಾವುದೇ ಅನುದಾನ ಬರ್ತಾ ಇಲ್ಲ. ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕದ ಮೇಲೆ, ದ್ರೋಹ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಕೋಟಿ ನಮ್ಮ ತೆರಿಗೆ ತೆಗೆದುಕೊಂಡು ನಮಗೆ ನ್ಯಾಯಯುತವಾಗಿ ಬರಕ್ಕೂ ಕೊಟ್ಟಿಲ್ಲ, ಪ್ರವಾಹ ಬಂದರೂ ಕೊಟ್ಟಿಲ್ಲ, ಹಣಕಾಸು ಯೋಜನೆಯಲ್ಲೂ ಅನ್ಯಾಯ, ಮಹಾ ಅನ್ಯಾಯ ಮಾಡಿದಂಥ ಈ BJP ಸರ್ಕಾರಕ್ಕೆ ಇವತ್ತು ಬುಡ ಸಮೇತ ಕಿತ್ತಾಕುವಂಥ ಸಮಯ ಬಂದಿದೆ ಕೇಂದ್ರದಲ್ಲಿ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲ ಗ್ಯಾರಂಟಿಗಳನ್ನು ಪೂರ್ತಿ ಮಾಡಿಕೊಟ್ಟಿದ್ದೇವೆ. ಆ ವಿಷಯದ ಬಗ್ಗೆ ಮಾನ್ಯ ಅಧ್ಯಕ್ಷರು ಮಾತನಾಡ್ತಾರೆ, ಸಮಯ ಆಗಿದೆ. ನಾನಿನ್ನೂ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ, ಮುಂಬರುವಂಥ ಲೋಕಸಭೆ ಚುನಾವಣೆ ನಮ್ಮೆಲ್ಲರಿಗೆ ಸವಾಲಾಗಿದೆ. ಇಲ್ಲಿದ್ದುವಂಥ ಕೇಂದ್ರ ಮಂತ್ರಿ ಏನೂ ಮಾಡದೆ ಇಲ್ಲಿ 2 ಸಲ ಗೆಲ್ಲಿಸಿದ್ದೀರಿ, 10 ವರ್ಷ ಅವಕಾಶ ಕೊಟ್ಟಿದ್ದೀರಿ, ಏನು ಸಾಧನೆ ಇದೆ ಇವ್ರದ್ದು? ಒಂದಾದರೂ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? ಸಿಪೆಟ್ ಮಾಡ್ತೀವಿ ಅಂತೇಳಿ ಮೋಸ ಕಾಲೇಜಲ್ಲಿ ಬರೀ ಟ್ರೈನಿಂಗ್ ಮಾಡೋಂಥದ್ದಕ್ಕೆ ಬಂದಿದ್ದಾರೆ. FM ರೇಡಿಯೋ ಮಾಡ್ತೀನಿ ಅಂತೇಳಿ ಅದು ಪ್ರಾರಂಭನೇ ಆಗಿಲ್ಲ, ಸುಮ್ಮನೆ ಪೇಪರಲ್ಲೇ. ನವೀಕರಣ ಇಂಧನದ ಸಚಿವರಾಗಿ ಇವತ್ತೇನು ಸೋಲಾರ್ ಪಾರ್ಕ್ ಬರಬೇಕಾಗಿತ್ತು, ಅದು ಇದು ತನಗೆ ಮಾಡಲಿಕ್ಕೆ ಆಗಲಿಲ್ಲ, ಏನೂ ಮಾಡಲಿಲ್ಲ. ನಾವೇನು ಕೊಡ್ತಿದ್ದೀವಲ್ಲ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು, BJP ಸರ್ಕಾರದಲ್ಲಿ ಸುಳ್ಳು ಹೇಳಿ ಮನೆ ಕೊಟ್ಟರೆ ಮನೆ ವಾಪಸ್. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಮ್ಮ ತಂದೆಯವರು ಬಸವರಾಜ ಪಾಟೀಲರು ಮಾಡಿದಂಥ ಶ್ರಮ, ಆ ಕಾರ್ಖಾನೆ ಮಾಡ್ತೀವಿ ಅಂತ ಹೇಳಿದರು. ಗೃಹ ಮಂತ್ರಿ ಅಮಿತ್ ಶಾ ಬಂದಾಗ ರೈತರಿಗಾಗಿ ಪುನಶ್ಚೇತನ ಮಾಡಿದ್ರ, ಆ ಕಾರ್ಖಾನೆನ ಬಂದ್ ಮಾಡಿ. ಇವತ್ತು ದ್ರೋಹ ಮಾಡಿದಂಥ ಈ ಕೇಂದ್ರ ಸಚಿವ ಕೇಳಬೇಕಲ್ಲ ಪ್ರಶ್ನೆ, ಬೀದರ್ ಜಿಲ್ಲೆ ಜನ ಉತ್ತರ ಕೇಳ್ರಿ ಕೇಂದ್ರ ಸಚಿವನಿಗೆ, ಏನು ಸಾಧನೆ ಇದೆ ಅಂತೇಳಿ ಹೇಳಿ. ಏನೂ ಮಾಡದೆ ಇವತ್ತು ಬರೀ ಅಲ್ಲಿ ಇಲ್ಲಿ ಓಡಾಡಿ ಸುಳ್ಳು ಮೋಸ ಮಾಡಿದಂಥವರಿಗೆ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆ ಜನ ನೀವೆಲ್ಲ ಅವರಿಗೆ ಪಾಠ ಕಲಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಯಕರುಗಳ ಕೈ ಬಲಪಡಿಸಬೇಕು ಅಂತ ಹೇಳಿದರೆ, ಭ್ರಷ್ಟ ಕೋಮುವಾದಿ BJP ಸರ್ಕಾರವನ್ನು ಬುಡ ಸಮೇತ ಕಿತ್ತಾಕಿ ಹೇಳಿ ಹೇಳ್ದೇಳಿ BJP ತೊಲಗಿಸಲಿಕ್ಕೆ ತಾವೆಲ್ಲರೂ ಸಜ್ಜಾಗಬೇಕು, ತೊಲಗಿಸುವವರೆಗೆ ನಿದ್ರೆ ಮಾಡಬಾರ್ದು ಅನ್ನುವಂಥ ಸಂಕಲ್ಪ ಮಾಡಿ ಇವತ್ತು BJPಯನ್ನು ಸೋಲಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿ. ಏನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಇವತ್ತು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಾನು ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಮುಂಬರುವಂಥ ದಿನಮಾನಗಳಲ್ಲೂ ನಾವು ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಅರಣ್ಯ ಮಂತ್ರಿಯಾಗಿ ಈ ಭಾಗದ ಕಲ್ಯಾಣ ಕರ್ನಾಟಕದ ಇವತ್ತು ಕಾರ್ಯಾಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಇನ್ನೂ ಹೆಚ್ಚಿನ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ, ಜೋರಾದ ಚಪ್ಪಾಳೆ ಸನ್ಮಾನಿಸಿರಿ ಈಶ್ವರ್ ಬಿ ಖಂಡ್ರೆ ಅವರಿಗೆ. ಧನ್ಯವಾದಗಳು ಈಶ್ವರ್ ಖಂಡ್ರೆಜಿ ಅವರಿಗೆ. ಇವಾಗ ಕಲಾಂ 371J ದಶಮಾನೋತ್ಸವದ ಉದ್ಘಾಟನೆಯನ್ನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ASC ಅಧ್ಯಕ್ಷರು ಮಾಡಬೇಕಂತ ಕೋರ್ತೇನೆ. ಸಮಾರಂಭದ ಜ್ಯೋತಿ ಬೆಳೆಸಿದ್ದಿಗೆ ಸಮಾರಂಭ ಈಗ ಉದ್ಘಾಟನೆ ಆಗ್ತಾ ಇದೆ. ಎಲ್ಲರೂ ಜೋರಾದ ನಿಮ್ಮ ಚಪ್ಪಾಳೆ ತಟ್ಟೋಣ. ಈ ಕಾರ್ಯಕ್ರಮ ದೊಡ್ಡ ಪ್ರಮಾಣವಾದ ಈ ಪ್ರೀತಿಯ ವೇದಿಕೆ.
ನಮ್ಮ ಎಐಸಿಸಿ ಅಧ್ಯಕ್ಷರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಧನ್ಯವಾದ ಉದ್ಘಾಟನೆ ಮಾಡಿದಂಥ ಎಲ್ಲ ಗಣ್ಯರಿಗೆ ಅಭಿನಂದನೆಗಳು ಇವಾಗ ತ್ರೀ ಸೆವೆಂಟಿ ಒನ್ ಜೆ ದಶಮಾನೋತ್ಸವದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಈಶ್ವರ ಖಂಡ್ರೆ ಅವರ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತ ಕೇಳಿದ್ವಿ ಜಾಸುಬಿಟ್ಟಿಯವರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಅವರ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮ ಆಮೇಲೆ ನಿಮ್ಮ ವಿಶೇಷ ಸನ್ಮಾನದ ಅಭಿನಂದನ ಸಡಗರದ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ನಮ್ಮ ನಿಮ್ಮ ಹೆಮ್ಮೆಯ ಅಧ್ಯಕ್ಷರಿಗೆ ಬರಲಿ ಅದರ ಜೋರಾದ ಚಪ್ಪಾಳೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ಸಮಾರಂಭದ ಕೇಂದ್ರ ಬಿಂದುಗಳು ಇವಾಗ ಅನಿಲ್ ಕುಮಾರ್ ಬೆಲ್ದಾರ್ ಅವರು ವಿಶೇಷ ಸನ್ಮಾನ ಮಾಡಿ ಗೌರವಿಸುತ್ತಿದ್ದಾರೆ ಶಾಲು ಸನ್ಮಾನ ಮಾಡಿ ವಿಶೇಷ ಗೌರವಪೂರ್ವಕವಾಗಿ ಹೃದಯಪೂರ್ವಕವಾಗಿ ಕಲ್ಯಾಣ ಇವತ್ತು ನಿಜವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಬೀದರ್ ಒಂದು ಕರ್ನಾಟಕ ಒಂದು ಕಿರೀಟದ ಮುಕುಟ ಇದ್ದಂಗೆ ಆತ್ಮೀಯ ಎಲ್ಲ ಬಂಧುಗಳಲ್ಲಿ ಕಳಕಳಿಯ ವಿನಂತಿ ನಾವು ಕಳೆದ ಹಲವಾರು ವರ್ಷಗಳಿಂದ ಕಾಯ್ತಕ್ಕಂಥ ದಿನ ಇವತ್ತು ಬೀದರ್ ನಗರದಲ್ಲಿ ನನಸಾಗ್ತಾ ಇದೆ ಈಗ ಜಿಲ್ಲಾ ಕಾಂಗ್ರೆಸ್ ಹಾಗೂ ಬೀದರ್ ಜಿಲ್ಲೆ ಎಲ್ಲ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ನಾನು ಈ ನಮ್ಮ ಜಿಲ್ಲೆ ವತಿಯಿಂದ ಅಭಿನಂದನಾ ಪತ್ರವನ್ನು ತಮ್ಮ ಸಮಕ್ಷ ನಾನು ಓದ್ತಾ ಇದ್ದೀನಿ ದಯವಿಟ್ಟು ಎರಡು ನಿಮಿಷ ತಾವೆಲ್ಲರೂ ಶಾಂತಿಯಿಂದ ಕೇಳಬೇಕು ಮತ್ತು ಸಹಕರಿಸಬೇಕು ಕಲಂ 371 ಜೆ ದಶಮಾನೋತ್ಸವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ಅಭಿನಂದನಾ ಪತ್ರ ಬಂಧುಗಳೇ ಧನಿ ಇಲ್ಲದವರ ಧನಿಯಾದ ಕೌಶಲ್ಯವಿಲ್ಲದ ಅವಕಾಶ ವಂಚಿತರಿಗೆ ಕೈಲಾಗದವರ ಊರುಗೋಲಾದ ತಾವು ಈ ದೇಶ ಕಂಡ ಅಪರೂಪದ ರಾಜಕಾರಣಿ ಸರಳ ಸಜ್ಜನಿಕೆ ಹೆಸರಾದ ಅಭಿವೃದ್ಧಿಯ ಕನಸುಗಾರರಾದ ತಾವು ಬಿ ಎ ಹಾಗೂ ಕಾನೂನು ಪದವೀಧರರು ಮೂಲಂತ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದ ಖರ್ಗೆ ಪರಿವಾರದ ಸಾಯಿಬಾಬ ಮಾಪಣ್ಣನವರ ಮಗನಾಗಿ ಜನಿಸಿ ಸ್ವಸಾಮರ್ಥ್ಯದಿಂದ ದಿಲ್ಲಿಯ ಹಿರಿಯ ರಾಜಕಾರಣಿಯಾಗಿ ಬೆಳೆದು ತಾವು ರಾಷ್ಟ್ರ ಮಟ್ಟದ ರಾಜಕಾರಣಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದಂತೆ ರಾಜಕಾರಣಿ ಉದ್ಯೋಗವಲ್ಲ ಅದು ಒಂದು ಸೇವಾಲಯ ಎಂದು ಭಾವಿಸಿ ಬಡವರ ದೀನ ದಲಿತರ ಮಹಿಳೆಯರ ಏಳಿಗೆಗಾಗಿ ಜನಪರ ಜೀವಪರ ಕಾಳಜಿಯಿಂದ ಮಹಾ ಮುತ್ಸದ್ದಿಗಳಾಗಿ ಸಾತ್ವಿಕ ಸಾಮಾಜಿಕ ರಾಜಕೀಯ ಸೇವೆಗಾಗಿ ಬದುಕು ಮುಡುಪಾಗಿಟ್ಟುಕೊಂಡು ಸಂವಿಧಾನಶೀಲ ಮಹಾನಾಯಕರು ತಾವು ಬಂಧುಗಳೇ ವಿದ್ಯಾರ್ಥಿ ದಶೆಯಲ್ಲಿ ಕಲಬುರಗಿಯ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿ ಆರಂಭದಲ್ಲಿ ಕಾರ್ಮಿಕರ ಹಕ್ಕುಗಳಿಗೆ ಹೋರಾಡಿ ಅನೇಕ ಆಂದೋಲನಗಳನ್ನು ನಡೆಸಿ ತಾವು ಕಂದಾಯ ಮಂತ್ರಿಗಳಾಗಿ ಶಿಕ್ಷಣ ಮಂತ್ರಿಗಳಾಗಿ ಅದರಲ್ಲಿ ವಿಶೇಷ ಭೂ ಸುಧಾರಣೆ ಕಾಯ್ದೆಗೆ ಜರುತ್ತಿರುವ ಮೂಲಕ ಲಕ್ಷಾಂತರ ಭೂ ರೈತರಿಗೆ ಉಳ್ಳವನ ಭೂ ಒಡೆಯ ಎಂದು ಭೂ ಒಡೆತನ ನೀಡುವ ಮೂಲಕ ಗೇಣಿಗೆದಾರರು ರಕ್ಷಿಸಿದ್ದು ತಾವು ಸುಮಾರು 400ಕ್ಕೂ ಮೇಲ್ಪಟ್ಟು ಭೂ ನ್ಯಾಯ ಮಂಡಳಿಗಳು
ಭೂ ನ್ಯಾಯ ಮಂಡಳಿಗಳನ್ನು ಸ್ಥಾಪಿಸಿ ಕಂದಾಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿಗಳಾಗಿ ಮತ್ತು ಸಣ್ಣ ಕೈಗಾರಿಕಾ ಸಚಿವರಾಗಿ ಗೃಹ ಖಾತೆಯ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸಣ್ಣ ನೀರಾವರಿ ಮಂತ್ರಿಯಾಗಿ ಕಲಬುರಗಿಯಲ್ಲಿ ಪೊಲೀಸ್ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಿದ್ದು ಸಾರಿಗೆ ಮತ್ತು ಜಲಸಂಪನ್ಮೂಲ ಸಚಿವ ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ ಮಾಡುವ ಮೂಲಕ ಆ ಸಂಸ್ಥೆಯನ್ನು ಲಾಭದಾಯಕ ಮೇಲ್ಮೇಲೆ ತಂದು ನಿಲ್ಲಿಸಿದು ನೆನೆಗುದಿಗೆ ಬಿದ್ದಿದ್ದ ನೀರಾವರಿ ಯೋಜನೆಗಳು ಕಾರ್ಯಗತಗೊಳಿಸಿ ರಾಜ್ಯದ ಅನೇಕ ಸಂಸ್ಥೆಗಳು ಮೇಲ್ಮನೆಗೆ ತಂದಂಥವರು ತಾವು ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾಗಿ ರೈಲ್ವೆ ಹಾಗೂ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವರಾಗಿ ಬೀದರ್ ಯಶವಂತಪುರ ರೈಲು ಸೇರಿದಂತೆ ಅನೇಕ ಹೊಸ ರೈಲುಗಳು ಆರಂಭಿಸಿದ್ದು ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು ಮಾಡಿದ್ದು ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗ ಕಚೇರಿ ಹೈಕೋರ್ಟ್ ಪೀಠ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ESI ಆಸ್ಪತ್ರೆ ಆರಂಭಿಸಿದ್ದು ಬಹುದೊಡ್ಡ ಐತಿಹಾಸಿಕ ವಿಷಯಗಳು ವಿಶೇಷವಾಗಿ ನಮ್ಮ ಹಿರಿಯರು ಕನಸಾಗಿದ್ದ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಕಲಂ 371J ಜಾರಿಗೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ತಾವುಗಳು ಅದನ್ನು ಕಾನೂನುಬದ್ಧಗೊಳಿಸಿದರೊಂದಿಗೆ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅವಕಾಶ ಒದಗಿಸುವ ಮೂಲಕ ಈ ಭಾಗದ ಜನರಿಗೆ ಭಾಗ್ಯ ವಿಧಾತರಾದರು ಅವಸ್ಮರಣೀಯವಾದಂತಹ ಅನೇಕ ಹುದ್ದೆಗಳು ಅಲಂಕರಿಸಿ ತಾವು ಆಯಾ ಹುದ್ದೆಗಳಿಗೆ ನ್ಯಾಯ ಒದಗಿಸಿ ಗೌರವ ತಂದುಕೊಟ್ಟವರು ಕರ್ನಾಟಕ ಪೀಪಲ್ ಶಿಕ್ಷಣ ಸಂಸ್ಥೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ತುಮಕೂರು ಸಿದ್ಧಾರ್ಥ ಶಿಕ್ಷಣ ಮೊದಲಾದ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರಾಗಿ ಈ ಭಾಗದ ಜನರ ಜ್ಞಾನದ ಹಸಿವನ್ನು ನೀಗಿಸಿ ತಾವು ESI USA UK ಆಸ್ಟ್ರೇಲಿಯಾ ಬ್ರೆಜಿಲ್ ಐರ್ಲೆಂಡ್ ಚೈನಾ ಫ್ರಾನ್ಸ್ ಜರ್ಮನಿ ಇಟಲಿ ಸ್ವೀಡನ್ ಟರ್ಕಿ ನೆದರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಹೀಗೆ ಪ್ರಪಂಚದ ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡಿ ಬಹುಜ್ಞಾನವನ್ನು ಪಡೆದು ಈ ದೇಶದ ಅಭಿವೃದ್ಧಿಗೆ ಶ್ರಮಿಸಿದರು ಬಸವಾದ ಶರಣರ ಬಸವಾದಿ ಶರಣರ ಸರ್ವಸಮ್ಮತಿಯ ಮಹುಡ್ಡ ರೈತ ಸಮಾಜ ಕಟ್ಟಲು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜಾತ್ಯಾತೀತ ನಿಲುವನ್ನು ಶೋಷಣೆ ರಹಿತ ರಾಷ್ಟ್ರ ನಿರ್ಮಾಣ ಮಾಡುವ ಸದಾಶಯದಿಂದ ಸಾಮಾಜಿಕ ಸಾಮರಸ್ಯ ಧರ್ಮ ಸಹಿಷ್ಣುತೆ ಆದ್ಯತೆ ನೀಡಿ ಸದಾ ಕೋಮು ಸ್ವಾಧೀನತೆ ಮೆರೆದ ಸರ್ವ ಜನಾಂಗದ ಅಪ್ರತಿಮ ನಾಯಕರು 9 ಶಾಸಕರಾಗಿ 2 ಸಂಸದರ ದಾಖಲೆ ಬರೆದು ತಾವು ಕರ್ನಾಟಕ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ರಾಜ್ಯಸಭಾದ ಸದಸ್ಯರಾಗಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಅತ್ಯುನ್ನತ ಹುದೆಯಾದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಕಾಯಕಲ್ಪ ತಂದುಕೊಟ್ಟವರು ತಾವು ತಮ್ಮ ಜೀವಮಾನದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಸಾಧನೆಗಳನ್ನು ಗೌರವಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ತಮಗೆ ಗೌರವ ಡಾಕ್ಟರೇಟ್ ನೀಡಿದಲ್ಲದೆ ಅನೇಕ ಸಂಘ ಸಂಸ್ಥೆಗಳು ತಮ್ಮನ್ನು ಸನ್ಮಾನಿಸಿ ಗೌರವಿಸಿ ತಮ್ಮ ಹೋರಾಟದ ಫಲವಾದ 371J ದಶಮಾನೋತ್ಸವದ ತಮ್ಮ ಈ ರಾಜಕೀಯ ಸುವರ್ಣ ಮಹೋತ್ಸವದ ಅಭಿನಂದನಾ ಸಮಾರಂಭದಲ್ಲಿ ನಾವೆಲ್ಲರೂ ತಮ್ಮನ್ನು ಅಭಿನಂದನಾ ಪತ್ರ ನೀಡಿ ಶುಭಾಶಯವನ್ನು ಗೌರವಿಸಲಾಗುತ್ತದೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು 371 ದಶಮಾನೋತ್ಸವ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಜಿ ಖರ್ಗೇರಿ ಅವರ ಜೀವನ ಸುವರ್ಣ ಮಹೋತ್ಸವ ಅಭಿನಂದನಾ ಸಮಿತಿ ಹಾಗೂ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೀದರ್ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಧನ್ಯವಾದಗಳು ದೇಶ ಕಾ ನೈಸಾ ಕೈಸಾ ಹೋ ಆತ್ಮೀಯ ದೇಶ ಕಾ ನೈಸಾ ಕೈಸಾ ಹೋ ಆತ್ಮೀಯ ಬಂಧುಗಳ ಈಗ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೇಜಿ ಅವರಿಗೆ ಅಭಿನಂದನೆ ಮಾಡುವಂತ ಸಂದರ್ಭ ತಾವೆಲ್ಲರೂ ಇದ್ದ ಸ್ಥಳದಲ್ಲಿ ಎದ್ದು ನಿಂತು ಚಪಾಯ ತಟ್ಟುವುದರ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾನೆ ಎಲ್ಲರೂ ಎದ್ದಿಂತವರಿಗೆ ಗೌರವ ಮಾಡೋಣ ಬಹುಸಂಖ್ಯೆಯಲ್ಲಿ ಇಷ್ಟೆಲ್ಲ ತಾಯಂದಿರು ತುಂಬಾ ಜನ ಬಂದಿದ್ದೀರಾ ನಮ್ಮ AICC ಅಧ್ಯಕ್ಷರಿಗೆ ಈ ವಿಶೇಷ ಸನ್ಮಾನ ಆಗ್ತಾ ಇದೆ ಬೀದರ್ ಜಿಲ್ಲೆ ಮಣ್ಣಿನ ಮಗ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೀದರ್ ಜಿಲ್ಲೆ ಹೆಮ್ಮೆಯ ಪುತ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೇಶ ಕಂಡ ಅಪ್ರತಿಮ ಹೋರಾಟಗಾರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ
ಈ ದೇಶದ ಸಂವಿಧಾನ ಈ ದೇಶದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಪಾರ್ಲಿಮೆಂಟ್ನಲ್ಲಿ ಮೋದಿ ವಿರುದ್ಧ ನಿರಂತರವಾಗಿ ಹೋರಾಡುತ್ತಿರುವ ಈ ದೇಶದ ಏಕೈಕ ರಾಜಕಾರಣಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅಂಬೇಡ್ಕರ್ ವಾದ ಪ್ರಜಾತಂತ್ರ ರಾಜಕಾರಣವನ್ನು ಮುನ್ನಡೆಸುತ್ತಿರುವ ಈ ದೇಶದ ಮತ್ಸದಿ ರಾಜಕಾರಣಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಬೀದರ್ ಜಿಲ್ಲೆ ಹೆಮ್ಮೆಯ ಮಗ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೀದರ್ ಜಿಲ್ಲೆ ಹೆಮ್ಮೆಯ ಈಗ ದಯಮಾಡಿ ಖರ್ಗೆ ಅವರಿಗೆ ಸಮಿತಿಯವರು ಮಾತ್ರ ಸನ್ಮಾನ ಮಾಡಬೇಕು, ನಂತರ ಅವಕಾಶ ನೀಡಲಾಗುವುದು. ಯಾರು ಬೇರೆ ಯಾರು ಮಾಡೋದಂದ್ರೆ ಬೇರೆ ಟೈಮ್ನಾಗೆ ಇದು ಭಾಷಣ ಅಂದಮೇಲೆ ಕೊಡ್ತೀನಿ. ದಯಮಾಡಿ ಸಹಕರಿಸ್ಬೇಕು. ಈಗ ವಿಶೇಷ ಗೌರವದ ಸನ್ಮಾನ ಈಗ ಆಗ್ತಾ ಇದೆ. ಸುವರ್ಣ ಮಹೋತ್ಸವದ ಅಭಿನಂದನ ಸಮಿತಿ ವತಿಯಿಂದ ಸನ್ಮಾನ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು ಮತ್ತು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಂಎಲ್ಸಿ ಅವರು ಮತ್ತು ಅರವಿಂದ್ ಕುಮಾರ್ ಹಳ್ಳಿ ಎಂಎಲ್ಸಿ ಅವರು ಬೆಳ್ಳಿಯ ಗದೆಯೊಂದಿಗೆ ಸನ್ಮಾನ ಮಾಡ್ತಾ ಇದ್ರೆ ಜೋರಾದ ಚಪ್ಪಾಳೆ. ಸನ್ಮಾನ ಮಾಡಿದವರು ಹಿಂದಾಗಬೇಕು ಪ್ಲೀಸ್, ದಯಮಾಡಿ ಬೇರೆಯವರಿಗೆ ಅವಕಾಶ ಕೊಡಿ. ಆ ನಂತರ ಭಾಷಣ ನಂತರ ಎಲ್ಲರಿಗೆ ಅವಕಾಶ ನೀಡಲಾಗುವುದು. ದಯಮಾಡಿ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ. ಪ್ರತಿಯೊಬ್ಬರಿಗೆ ಸನ್ಮಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗುವುದು. ದಯಮಾಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಸಮಿತಿಯವರು ಮಾಡಿದ ಮೇಲೆ ಸಾಹೇಬರ ಭಾಷಣದ ಮೇಲೆ ಪ್ರತಿಯೊಬ್ಬರಿಗೆ ಅವಕಾಶ ಇದೆ. ಯಾರು ವೇದಿಕೆ ಮೇಲೆ ಅಸ್ತವ್ಯಸ್ತ ಮಾಡಬಾರದು. ದಯಮಾಡಿ ಎಲ್ಲರಿಗೆ ಕೈ ಮುಗಿದುಕೊಳ್ತೀವಿ. ಎಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕು. ಎಐಸಿಸಿ ಅಧ್ಯಕ್ಷರಿಗೆ ತಾವು ಪ್ರೀತಿಯಿಂದ ಸನ್ಮಾನ ಮಾಡ್ತಾ ಇದ್ರಿ, ಸತ್ಕಾರಕ್ಕೆ ಸಹಕಾರ ಮಾಡ್ತಾ ಇದ್ರಿ, ಸ್ವಲ್ಪ ನಿಧಾನವಾಗಿ ಸನ್ಮಾನ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಅಭೂತಪೂರ್ವದ ಐತಿಹಾಸಿಕದ ಈ ಸಮಾರಂಭ ಬೀದರ್ ನಗರದಲ್ಲಿ ಸಾಗ್ತಾ ಇದೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜಯವಾಗಲಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ, ರಾಜಶೇಖರ್ ಪಾಟೀಲ್ ರವರಿಗೆ, ರಹೀಂ ಖಾನ್ ರವರಿಗೆ. ನಮ್ಮ ಸುವರ್ಣ ಮಹೋತ್ಸವದ ಅಭಿನಂದನ ಸಮಿತಿ ಹಾಗೂ ವಿಶೇಷ ಸಮಾರಂಭ ಸಾಗಿ ಬರ್ತಾ ಇದೆ. ಈಗ ನಮ್ಮ ಅರವಿಂದ್ ಕುಮಾರ್ ಹಳ್ಳಿ ಸಾಹೇಬರು ದಯಮಾಡಿ ವೇದಿಕೆ ಮೇಲೆ ಎಲ್ಲರೂ ವೇದಿಕೆ ಖಾಲಿ ಮಾಡಬೇಕು, ತಮ್ಮ ತಮ್ಮ ಆಸನ ಮೇಲೆ ಕೂಡಬೇಕಂತ ಕೇಳ್ಕೊತೀನಿ. ದಯಮಾಡಿ ಯಾರು ಗಲಾಟೆ ಮಾಡಬೇಡ್ರಿ. ದಯಮಾಡಿ ವೇದಿಕೆ ಮೇಲೆ ಹಿಂದೆ ಬರಬೇಕೆಲ್ಲರೂ, ತಮ್ಮ ತಮ್ಮ ಆಸನ ಮೇಲೆ ಆಸನ ಹಾಕಬೇಕಂತ ಕೇಳ್ಕೊತೀನಿ. ದಯಮಾಡಿ ವೇದಿಕೆ ಎಡಭಾಗದಲ್ಲಿ ನಿಂತ ನಮ್ಮ ಎಲ್ಲ ಬಂಧುಗಳು ಇಲ್ಲಿ ಬಲಭಾಗಕ್ಕೆ ಚೇರ್ ಖಾಲಿ ಇದ್ದಾವೆ, ಆ ಕಡೆ ಬರಬೇಕು. ವಾಪರ್ ಜಿತನೆ ಭೀ ಸಾಬ್ಕೆ ಸೆಕ್ಯೂರಿಟಿ ಲೋಗ್ ಹೈ ಔರ್ ಹಮಾರೆ ಜಿಲ್ಲೆ ಕೆ ಪೊಲೀಸ್ ವರಿಷ್ಠ ಲೋಗ್ ಹೈ ವಾಪರ್ ಕೃಪಾ ಕರ್ಕೆ ಶಾಂತತಾ ಬನಾಯೆ ಔರ್ ಸಭಿ ಲೋಗ್ ಅಪನೇ ಅಪನೇ ಸ್ಥಾನ ಪರ್ ಬೈಠೆ ಕ್ಯೋಂಕಿ ಸನ್ಮಾನ ಕರ್ರೆ ವಾಲೆ ಲೋಗ್ ವಾಪರ್ ಹಜಾರೋ ಲೋಗ್ ನೀಚೆ ಬೈಠೆ ಹೈ ವೋ ಭೀ ದೇಖನಾ ಚಾಹತೆ ಹೈ ಕ್ಯಾ ನಹೀ ಬಂಧು. ದಯವಿಟ್ಟು ಅಲ್ಲಿ ಹಿಂದಾಗ್ರೆ ಎಲ್ಲರೂ ಎಸ್ ಪಿ ಜಿ ಕೆ ಲೋಗ್ ಅವ್ರ ಹಮಾರೆ ಸಾಥಿ ಜಿತನೆ ಭೀ ಲೋಗ್ ಹೈ ವಾಪರ್ ಕೃಪಾ ಅವಕಾಶ ಕರ್ಕೆ ದೀಜಿಯೆ ಐಸಾ ನಹೀ ಹೋಗಾ ದೋಸ್ತೋ. ದಯವಿಟ್ಟು ಶಾಂತಿ ಮಾಡಿಕೊಡಿ ಎಲ್ಲರೂ. ಸುವರ್ಣ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಸನ್ಮಾನ ಆಮೇಲಿದೆ. ಎಲ್ಲ ಸಂಘ ಸಂಸ್ಥೆಗಳ ಹೆಸರನ್ನು ಬರೆದಿದ್ದೀವಿ. ದಯಮಾಡಿ ವೇದಿಕೆ ಖಾಲಿ ಮಾಡಬೇಕು.
ಸನ್ಮಾನ ಮಾಡಿದ್ರೆ ಎಲ್ಲ ಹಿಂದೆ ಬರ್ಬೇಕಾಗಿ ತಮ್ಮಲ್ಲಿ ಕೇಳ್ಕೋತೀನಿ. ದಯಮಾಡಿ ವೇದಿಕೆ ಮೇಲೆ ಎಲ್ಲ ಮಾನ್ಯರು ಹಿಂದೆ ಬರಬೇಕು. ಹೆಮ್ಮೆಯ ಅಧ್ಯಕ್ಷರಿಗೆ ತಾವು ಗೌರವ ಸನ್ಮಾನ ಮಾಡಿದ ಇವಾಗ ಸನ್ಮಾನ ಎಲ್ಲ ಮಾಡೋರು ಆ ನಂತರ ಅಧ್ಯಕ್ಷ ಭಾಷಣ ನಂತರ ನಿಮಗೆ ತಮಗೆಲ್ಲ ಅವಕಾಶ ನೀಡಲಾಗುವುದು. ದಯಮಾಡಿ ಸಹಕರಿಸಬೇಕು. ಯಾರೂ ಕೂಡ ಅಲ್ಲಿ ಗದ್ದಲ ಮಾಡೋದನ್ನೇ ಸಹಕಾರ ಮಾಡಬೇಕು. ದಯಮಾಡಿ ನಂತರ ಸನ್ಮಾನ ಮಾಡಬೇಕು. ಇವಾಗ ಕೆ ಪುಳ್ಳಿಕರ್ ಅವರು ಮಾತಾಡಬೇಕು ಕೇಳ್ಕೋತೀನಿ. ಎಕ್ಸ್ ಎಮ್ ಎಲ್ ಸಿ ಕೆ ಪುಳ್ಳಿಕರಾವ್ ಸಾಹೇಬರು ತಮ್ಮ ಸಭೆಯನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಬೇಕು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಸುವರ್ಣ ಮಹೋತ್ಸವದ ಅಭಿನಂದನ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಈಗಾಗಲೇ ಸನ್ಮಾನ ಮಾಡಿದ್ದಾರೆ. ನಮ್ಮ ಅನಿಲ್ ಕುಮಾರ್ ಬೆಲ್ದಾರ್ ಮತ್ತು ಎಲ್ಲ ಆತ್ಮೀಯರು ಶ್ರೀ ಲಕ್ಷ್ಮಣರಾವ್ ಗುಪ್ತಾ, ಲಕ್ಷ್ಮಣರಾವ್ ಬುಳ್ಳ, ಬಕಪ್ಪ ಕೋಟೆ, ರವಿ ಗಾಯಕ್ವಾಡ್, ದಿಲೀಪ್ ಸಿಂಧೆ, ಮಾರುತಿ ಶಾಖ, ಕಾಶಿನಾಥ್ ಚಲುವ, ಮಲ್ಲಿಕಾರ್ಜುನ್ ಮಹೇಂದ್ರಕಾರ್, ಶ್ರೀಮತಿ ಗುರುಪ್ಪಡಿ, ಈಗ ಕೆ ಪುಳ್ಳಿಕರಾವ್ ಸಾಹೇಬ್ರು. ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಯುಗೋತಿನಿ ಎ ಸುವರ್ಣ ಮಹೋತ್ಸವದ ರಾಜಕೀಯ ಜೀವನ 50 ವರ್ಷದ ವಿಶೇಷ ಸನ್ಮಾನಿತ ಆದಂಥ ಆದರಣೀಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷದಂಥ ನಮ್ಮ ಉಸ್ತುವಾರಿ ಮಂತ್ರಿ ಬಾಲ್ಕಿ ಶಾಸಕರು ಈಶ್ವರ್ ಖಂಡ್ರೇಜಿ ಅವರೇ, ರಹೀಂ ಖಾನ್ಜಿ ಅವರೇ, ಬಿ ಆರ್ ಪಾಟೀಲ್ಜಿ ಅವರೇ, ಎಲ್ಲ ಶಾಸಕರುಗಳೇ ಮತ್ತು ಎಲ್ಲ ವ್ಯಾಸಪೀಠ ಕೊಡ್ತಾರೆ ಎಲ್ಲ ಸ್ನೇಹಿತರೆ, ಈಗ ಈ ಕಾರ್ಯಕ್ರಮವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ 50 ವರ್ಷ ಮೇಲೆ 53 ಅಂತ ಹೇಳಿದರು. ಇಷ್ಟು ವರ್ಷದ ರಾಜಕೀಯ ಜೀವನವನ್ನು ನಾವು ಗುರುತಿಸಿ ನಮ್ಮ ಭಾಗದ ಬಾಲ್ಕಿ ಕ್ಷೇತ್ರದ ವರೋಟ್ಟಿ ಗ್ರಾಮದಲ್ಲಿ ಜನಿಸಿದ ಮಹಾನಾಯಕರವರಿಗೆ ಇದು ಒಂದು ಬಹಳ ನಮ್ಮ ನಿಮಗೆ ಸುವರ್ಣ ಸಂಧಿ ಅಂತ ನಾನು ತಿಳ್ಕೊತಾ ಇದ್ದೀನಿ. ಅವರ ಜೀವನ ಆ ಜೀವನನ ನಾವು ನೋಡಿದ್ರೆ ಬಹಳ ಕಷ್ಟದ ಜೀವನ ಅವ್ರು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಈಗ ನಾವು ಇಲ್ಲಿ ಕೆಲವು ವಿಷಯ ಹೇಳಿ ನಾನು ಭಾಷಣವನ್ನು ಸಮಾಪ್ತ ಮಾಡ್ತಾ ಇದ್ದೇನೆ. ಮಾನ್ಯ ಖರ್ಗೆಜಿ ಅವರ ಕೊಡುಗೆ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಸನ್ಮಾನಿತಿಗೋತು ದೇವರಾಜ ಅರಸನ್ನು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ. ದೇವರಾಜ ಅರಸ ಕಾಲದಲ್ಲಿ ಮುಖ್ಯಮಂತ್ರಿ ಇದ್ದಿನಾಗ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರಿಗೆ ಎಷ್ಟು ಕೊಡುಗೆ ಇದೆ ಅಂತಕ್ಕಂಥ ಕೆಲವರು ಎರಡು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಬಂಧುಗಳೇ, ಈ ದೇಶದಲ್ಲಿ ಬಾಬಾ ಸಾಹೇಬ್ ವಿಚಾರ ಪ್ರಕಾರ ಬಾಬಾ ಸಾಹೇಬ್ ಏನು ನಡವಳಿಕೆ ಇದೆ ಆ ನಡವಳಿಕೆ ಕೂಡ ಇಗೋತ್ತಿನವರೆಗೆ ಅವರು ಫಾಲೋಅಪ್ ಮಾಡಿ ಬಂದಿದ್ದಾರೆ. ಅವರು ಎಜುಕೇಷನ್ ಮಂತ್ರಿ ಇದ್ದಿನಾಗ ಒಂದು ವಿಶೇಷತಃ ಎಸ್ ಸಿ ಎಸ್ ಟಿ ಜನರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಚಳವಳಿ ರೂಪಾಂತರ ಒಂದು ಅವ್ರದ್ದೇ ವಿಶೇಷ ಅಂತಕ್ಕಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾರ ದಲಿತ ಎಸ್ ಸಿ ಎಸ್ ಟಿ ಜನಾಂಗದರು ಸಂಸ್ಥೆ ಸ್ಥಾಪನೆ ಮಾಡಿ ಶಾಲಾ ಕಾಲೇಜುಗಳು ಏನು ನಡೆಸ್ತಾ ಇದ್ದಾರೆ ಅಂಥವರಿಗೆ ಈ ಕೆಳಮಟ್ಟದ ಜನ ಎಕಾನಮಿ ಭಾಳ ಕಮ್ಮಿ ಇರ್ತದೆ ಅಂತ ತಿಳ್ಕೊಂಡು ಅವರು
ಆ ಸ್ಕೂಲ್ಗೆ ಸ್ಟಾರ್ಟಿಂಗ್ ಗ್ರ್ಯಾಂಟ್ ಕೊಟ್ಟಿದ್ದಾರೆ. ಅದು ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಎಜುಕೇಷನ್ ಆಗಿ ಟೀಚರ್ಸ್ದು ಟ್ರೈನಿಂಗ್ ಕೊಡ್ಲಕ್ಕೆ ಶಕ್ತಿ ತಗೊಳಕ್ಕೆ ಈ ಜನರಿಗೆ ಇದ್ದಿಲ್ಲ. ಆವಾಗ ಯಾರು ರಿಕ್ರೂಟ್ಮೆಂಟ್ ಆಗ್ತಿದ್ರು, ಯಾರು ಅವ್ರಿಗೆ ಸವಲತ್ತು ಸಿಗ್ತಿದ್ರು, ಅಂಥ ವಿಚಾರದಲ್ಲಿ ಅವರಿಗೆ ಎಸ್ ಎಸ್ ಎಲ್ ಸಿ ಬಿ ಎವರಿಗೆ ಪಾಸ್ ಆಗಿನವರಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅವಕಾಶ ಅವ್ರು ಮಾಡಿಕೊಟ್ಟಿದ್ರು. ಆಮೇಲೆ ಟ್ರೈನಿಂಗ್ ಕೊಡಬೇಕು ಆಮೇಲೆ ಅಂತಕ್ಕಂಥ ಅವ್ರ ಬಳಿ ಭಾಳ ದೊಡ್ಡ ಕೊಡುಗೆ ಗೊತ್ತಿರ್ತಾರೆ. ಆವಾಗ ಆ ಕಾಲದಲ್ಲಿ ಎಷ್ಟೋ ಜನ ಇದಕ್ಕೆ ಬಹಳ ಇದು ಆಗಿದ್ದಾರೆ. ಹಾಗೆ ಹಾಂ ಸರ್, ಹಿಂಗೆ ಇದೆ ಅಷ್ಟೇ ಅಲ್ಲ, ನಮ್ಮ ಬೀದರ್ ಭಾಗದಲ್ಲಿ ರೈಲ್ವೆ ಮಂತ್ರಿ ಆಗಿನಾಗ ನಮ್ಮ ಬೇಡಿಕೆ ಟೈಮ್ ಚೇಂಜ್ ಮಾಡಂತಿತ್ತು. ಸಾಹೇಬರು ನಿಮಗೆ ಚೇಂಜ್ ಟೈಮ್ ಚೇಂಜ್ ಹಾಕಬೇಕು, ಬೇಕಾಗಿ ನಿಮ್ಗೆ ಒಂದು ಹೊಸದೇ ಟ್ರೈನ್ ಹಾಕ್ತಾ ಅಂತ ಗೊತ್ತು. ಆ ಟ್ರೈನಿಗೆ ಗೊತ್ತು ನಮ್ಗೆ ಭಾಳ ಅನುಕೂಲ ಆಗಿದೆ. ದಯಮಾಡಿ ಇವತ್ತು ಸೆಂಟ್ರಲ್ನಲ್ಲಿ ಕಾರ್ಮಿಕ ಮಂತ್ರಿ ಆಗಿದ್ದಾಗ ಭಾಳ ದೊಡ್ಡ ಒಂದು ಸ್ಟೇಪ್ ಹಜ್ಜೆ ಮುಂದೆ ತಗೊಂಡು ಹೋಗ್ಯಾರ. ಇದು ಒಂದು ಇಷ್ಟೇ, ಈ ಭಾರತ ದೇಶದಲ್ಲಿ ಎಷ್ಟೇ ಜನ ಅನ್ ಆರ್ಗನೈಸ್ಡ್ ಲೇಬರ್ ಇದ್ದಾರೆ, ಯಾವ ಜಾತಿ ಸಂಬಂಧ ಇಲ್ಲ, ಎಲ್ಲ ಜಾತಿದಲ್ಲಿ ಲೇಬರ್ ಇದ್ದರು. ಅವರಿಗೆ ಒಂದು ಕಾಯ್ದೆ ರೂಪದಲ್ಲಿ ತಂದು ಅನ್ ಆರ್ಗನೈಸ್ಡ್ ಸೆಕ್ಟರ್ ಲೇಬರ್ಸ್ಗೆ ಅವರು ಭಾಳ ದೊಡ್ಡ ಕೊಡುಗೆ ಗೊತ್ತುಕೊಟ್ಟಿದ್ರು ಅವ್ರನ್ನ ನೆನೆಸ್ಕೋಬೇಕಾಗ್ತದೆ. ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿ ಭಾಳ ಒಂದೆರಡು ಟೈಮ್ ಮಾತಾಡೋಕ್ಕೆ ನನಗೆ ಚಾನ್ಸ್ ಕೊಟ್ಟಿನ ಕಳೆದು ನಾನು ಅವರಿಗೆ ಎಲ್ಲ ಧನ್ಯವಾದ ಹೇಳಿ ಸಾಹೇಬರಿಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಏನವರ ಅವ್ರ ಈ ಸ್ವರ್ಣ ಮಹೋತ್ಸವ ಸಮಿತಿ ವತಿಯಿಂದ ಅವರಿಗೆ ಸ್ವಾಗತ ಮತ್ತು ಅಭಿನಂದನೆ ಕೂಡ ಕೊಡ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕನ್ನಡ. ಧನ್ಯವಾದ. ಈಗ ಇದು ನೀವು ಓದ್ರಿ. ಇವತ್ತು ಒಂದೇ ಒಂದು ಅನೌನ್ಸ್ಮೆಂಟ್, ನಾವು ಯಾಕೆ ಈ ಸಂಘ ವಿವಿಧ ದಲಿತ ಸಂಘಟನೆಗಳು ಗೋಂಡಪರ ಕನ್ನಡ ಪರ ಪ್ರಗತಿಪರ ಮತ್ತು ಅಲ್ಪಸಂಖ್ಯಾತ ಸಂಘಟನೆಗಳ ಬೀದರ ಹೆಸರು ಒಂದು ಸಮಿತಿ ನಾವು ಮಾಡಿ ಈ ಒಂದು ಕೆಲಸ ಚಾಲನೆ ಕೊಟ್ಟಿದ್ದೇವೆ. ಕೆ ಪುಂಡ್ಲಿಕರಾವ್ ಅವರು ಅಧ್ಯಕ್ಷರು, ಎಲ್ ಜಿ ಗುಪ್ತಾ ಅವರು ಕನ್ವೀನರು, ಲಕ್ಷ್ಮೀಮನ್ ಬುಳ್ಳ, ವಿದ್ಯಾಸಾಗರ್, ಬಕ್ಕಪ್ಪ ಕೋಟೆ, ರವೀಂದ್ರ ಗಾಯಕ್ವಾಡ್, ದಿಲೀಪ್, ಮನೀಶ್, ಮಲ್ಲಿಕಾರ್ಜುನ್, ಶಂಕರಪ್ಪ, ಅನಿಲ್ ಕುಮಾರ್ ಬೆಳ್ದಾರ್, ಹನುಮಂತರಾವ್, ವಿಶ್ವನಾಥ್ ರಾವ್, ಡಾಕ್ಟರ್ ಕೆ ಎಂ ಶಿವಕುಮಾರ್, ಬಾಬು ಪಾಸ್ವಾನ್, ಬಹಳಷ್ಟು ಜನ ಈ ಇದು ಕಮಿಟಿಯಲ್ಲಿದ್ದಾವೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಧನ್ಯವಾದಗಳು ಬುಳ್ಳಿಗರ ಸಾಹೇಬರಿಗೆ. ಇವಾಗ ನಮ್ಮ ರಾಜ್ಯದ ಮಾಜಿ ಮಂತ್ರಿಗಳು ಹಾಗೂ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರು ಮಾತನಾಡಬೇಕಂತ ಕೇಳ್ಕೋತೀನಿ. ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು ನಮಗೆ ಜೊತೆಗಿದ್ದಾರೆ. ಈಗಾಗಲೇ ಬೆಳ್ಳಿಯ ಗದೆಯನ್ನು ಕೊಟ್ಟು ವಿಶೇಷ ಗೌರವ ಸನ್ಮಾನ ಮಾಡಿದ್ದಾರೆ ಪಾಟೀಲ್ ಪರಿವಾರದೊಂದಿಗೆ. ಇವತ್ತಿನ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ವಿಶೇಷ ಸ್ಥಾನಮಾನದ ರೂವಾರಿಗಳು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರೇ, ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರು ಸ್ನೇಹಿತರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿಯವರೇ, ಇನ್ನೊಬ್ಬ ಸಚಿವ ಮಿತ್ರರಾದ ಸನ್ಮಾನ್ಯ ಶ್ರೀ ರಹೀಂ ಖಾನ್ ರವರೇ, ಹಿರಿಯರಾದಂಥ ಬಿ ಆರ್ ಪಾಟೀಲ್ ರವರೇ, ಅದ್ರ ಜೊತೆಯಲ್ಲಿ ಮಾವಳ್ಳಿ ಶಂಕರ್ ಅವರು ಹಿರಿಯ ಹೋರಾಟಗಾರರು, ವೇದಿಕೆ ಬಗ್ಗಿದ್ದಂಥ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಬಸವರಾಜ್ ಜಾಪಶೆಟ್ಟಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯಗಳಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಭೀಮರಾವ್ ಪಾಟೀಲ್ ರವರೇ, ಅರವಿಂದ್ ಕುಮಾರ್ ಹಳ್ಳಿ ಅವರೇ, ವೇದಿಕೆ ಬಗ್ಗಿದ್ದಂಥ ಎಲ್ಲ ನನ್ನ ಮಾಜಿ ಶಾಸಕರು, ಸ್ನೇಹಿತರು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಯಾಕಂದರೆ ಸಾಬರು ಸ್ವಲ್ಪ ಸಮಯ ಕೊಟ್ಟಿದ್ದಾರೆ, ಸಮಯದ ಅಭಾವ ಇದೆ, ಎಲ್ಲ ಇಲ್ಲಿ ನಡೆದಂಥ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿ ನಡೆದಂಥ ಎಲ್ಲ ನನ್ನ ಹಿರಿಯರೇ, ಯುವಕ ಸ್ನೇಹಿತರೇ, ಮಾಧ್ಯಮದ ಮಿತ್ರರೇ, ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರ ಸುವರ್ಣ ಮಹೋತ್ಸವ ತಾವೆಲ್ಲ ನೋಡಿದ್ರಿ. ಈಗಾಗಲೇ ಈಶ್ವರ್ ಖಂಡ್ರೇಜಿಯವರು ಹೇಳಿದ್ದಾರೆ, ನಮ್ಮ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ವರವಟ್ಟಿ ಕೇಂದ್ರದಲ್ಲಿ ಇವತ್ತು ಏನು ಖರ್ಗೆಜಿಯವರು ಪ್ರಾರಂಭ ಆಗಿ ಇವತ್ತು ಅವ್ರು ನೋಡಿ ಒಂದು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ, ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ನಾವು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು.
ಇವತ್ತೊಬ್ಬರು ಧೀಮಂತ ನಾಯಕರು ಇವತ್ತು ಅವ್ರು ಮಾಡಿದಂತ ಕೊಡುಗೆಗಳು ನಾವೆಷ್ಟು ಹೇಳಿದ್ರು ಕೂಡ ಸಾಲದು. ಇವತ್ತೇನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಲೋಕಸಭಾ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅನೇಕ ಖಾತೆಗಳು ನಿರ್ವಹಣೆ ಮಾಡಿರ್ತಕ್ಕಂಥ ಎಜುಕೇಷನ್ ಇರ್ಬೋದು, ಹೋಮ್ ಇರ್ಬೋದು, ಎರಿಗೇಷನ್ ಇರ್ಬೋದು, ಎಲ್ಲ ಖಾತೆಗಳನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಕರ್ನಾಟಕದಲ್ಲಿ ಕಾರ್ಯ ಮಾಡಿದರು. ಇವತ್ತು ಬಂಧುಗಳೇ, ಇವತ್ತೇನು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರ ಕೊಡುಗೆ ಈ ಕಲ್ಯಾಣ ಕರ್ನಾಟಕಕ್ಕೆ ಸ್ಥಿಮಿದ್ದಲ್ಲ, ಇಡೀ ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಬಹಳ ಅಪಾರವಾದಂಥ ಇದೆ. ಇವತ್ತು ನಮಗೆ ಖುನ ಇದೆ. ಇವತ್ತು 371 ಜಿ ಆದ ನಂತರ ನಮ್ಮ ಭಾಗದಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇದೆ, ಇವತ್ತು ಏನು ಬದಲಾವಣೆ ಆಗಿದೆ, ಇವತ್ತು ಶತಮಾನೋತ್ಸವ ನಾವೇನು ಮಾಡ್ತಾ ಇದ್ದೀವಿ 10 ವರ್ಷದಲ್ಲಿ ತಾವು ನೋಡಿದ್ರಿ ಬಂಧುಗಳೇ. 371 ಜೆ ಸಾಕಷ್ಟು ಬದಲಾವಣೆ ಕಂಡಿದೆ. ಹಿಂದೆ ಚುನಾವಣೆ ಪೂರ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆಜಿಯವರ ನೇತೃತ್ವದಲ್ಲಿ ಯಾವ ರೀತಿ ಘೋಷಣೆ ಮಾಡಿದಿತ್ತು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಸುಮಾರು ಗ್ಯಾರಂಟಿಗಳು ಕೊಡ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೋಸ್ಕರ 5,000 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಏನೋ ಅವರು ಘೋಷಣೆ ಮಾಡಿದರು, ಅದೆಲ್ಲರೂ ಕೂಡ ಕಾರ್ಯರೂಪಕ್ಕೆ ತರ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿಯವರು. ಇದಕ್ಕೆಲ್ಲ ಮಾಡಿರ್ತಕ್ಕಂಥ ಶ್ರೇಯಸ್ಸು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು. ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿಯವರು ಇವತ್ತು ನಮಗೂ ಇವತ್ತು ಅವರು ರೈಲ್ವೆ ಮಂತ್ರಿಗಳಾಗಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ, ಇವತ್ತು ಎಲ್ಲ ರೀತಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಇಡೀ ದೇಶ ನೋಡ್ತಾ ಇದೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವ್ರ ಬಗ್ಗೆ. ಬಂಧುಗಳೇ, ಭಾಳ ನಮಗೆ ಹೆಮ್ಮೆ ಇದೆ. ನಮ್ಮ ಬೀದರ ಒಬ್ಬ ಮಣ್ಣಿನ ಮಗ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ರಾಷ್ಟ್ರದಲ್ಲಿ ಏನು ಆಳ್ವಿಕೆ ಮಾಡ್ತಾ ಇದ್ದಾರೆ, ನಮ್ಮ ಬೀದರ್ ಜಿಲ್ಲೆ ಜನರಿಗೆ, ಹೈದರಾಬಾದ್ ಕರ್ನಾಟಕ ಜನರಿಗೆ ಭಾಳ ಹೆಮ್ಮೆ ವಿಚಾರ ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಇನ್ನು ಗುಲ್ಬರ್ಗ ಹೋಗಬೇಕಾಗಿದೆ, ಬೇರೆ ಬೇರೆ ಕಡೆ ಹೋಗಬೇಕಾಗಿದೆ ಅಂತ ಹೇಳ್ತಾ ಇದ್ರು. ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಮಲ್ಲಿಕಾರ್ಜುನ ಖರ್ಗೆಜಿಯವರು ಮಾಡಿರ್ತಕ್ಕಂಥ ಕೊಡುಗೆ ಭಾಳ ಅಪಾರ ಇದೆ. ನಾವೆಲ್ಲ ಜೀವನದ್ದಕ್ಕೂ ಕೂಡ ನೆನೆಸ್ಕೊಂಡು ಹೋಗಬೇಕಾಗ್ತದೆ. ನಾನು ಕೂಡ ಅವರ ಒಂದು ಛತ್ರಶಾಹಿಯಲ್ಲಿ ರಾಜಕೀಯದಲ್ಲಿ ಬಂದಾಗ ನನಗೂ ಕೂಡ ಮಂತ್ರಿ ಆಗ್ತಕ್ಕಂಥ ಸೌಭಾಗ್ಯ ಸಿಗುತ್ತೆ ಅವರ ಆಶೀರ್ವಾದದಿಂದ. ನಾನು ಮಂತ್ರಿ ಆದ್ಮೇಲೂ ಕೂಡ ನನಗವ್ರು ಯಾವಾಗಲೂ ಹೇಳ್ತಾ ಇದ್ರು, ರಾಜಶೇಖರ್ ಪಾಟೀಲ್ರೇ ನೀವು ಮಂತ್ರಿ ಆಗಿದ್ದೀರಿ, ನಿಮಗೆ ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷ ಕೂಡ ಆಗ್ತೀರಿ, ನೀವು ಅದು ಕೂಡ ಒಳ್ಳೆಯ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ನನಗೆ ಯಾವಾಗೂ ಸಲಹೆ ಕೊಡ್ತಾ ಇದ್ರು. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ನಾವು ಸಚಿವರಾಗಿದ್ದಾಗ ಕೂಡ ನಾನು ಪ್ರಿಯಾಂಕ್ ಖರ್ಗೆ ಅವರು ನಾವು ಜೊತೆಯಲ್ಲಿದ್ದಾಗ ಯಾವ ರೀತಿ ನಿಮ್ಮ ನಡೆ, ಇವತ್ತು ನೀವು ಏನು ಜನರ ಮಧ್ಯದಲ್ಲಿ ಯಾವ ರೀತಿ ಹೋಗಬೇಕು, ಜನರ ಮಧ್ಯದಲ್ಲಿ ನೀವೇನು ಕಾರ್ಯ ಕೆಲಸಗಳು ಮಾಡಬೇಕು, ಜನರು ಯಾವ ರೀತಿ ನಿಮಗೆ ಗೆಲ್ಸ್ ಕಳಿಸಿದಾರ, ಆ ಜನರು ಸೇವೆ ಮಾಡ್ತಕ್ಕಂಥದ್ದಲ್ಲಿ ತಾವು ತೊಡಗ್ರಿ ಅಂತ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ನಮ್ಗೆ ಯಾವಾಗಲೂ ಹೇಳ್ತಾ ಇದ್ರು. ಇವತ್ತಿದೆ ಜೀವನದಲ್ಲಿ ಸೋಲು ಗೆಲುವು ಇದೆ, ಸ್ವಲ್ಪ ಮತಗಳ ಅಂತರದಿಂದ ಸೋತರು ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಅವೆಲ್ಲ ನೋಡಿದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಇದ್ದಾರೆ. ಇವತ್ತು ನಮಗೆ ಹೇಳಕ್ಕೆ ಇಚ್ಛಪಡ್ತೀನಿ, ತಾವೆಲ್ಲರೂ ಕೂಡ ಬರ್ತಕ್ಕಂಥ ದಿನದಲ್ಲಿ ಕೂಡ ಚುನಾವಣೆ ಬರ್ತಾ ಇದೆ, ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಶ್ರಮ ಪಡಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆಗಲಿ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರ ಒಂದು ನೇತೃತ್ವದಲ್ಲಿ, ಯಾಕಂದ್ರೆ ಅವರೊಂದು ಅಧ್ಯಕ್ಷತೆಯಲ್ಲಿ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದ್ದಾರೆ. ಇವತ್ತು ಬೀದರ್ ಇರ್ಬೋದು, ಗುಲ್ಬರ್ಗ, ರಾಯಚೂರು, ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ಸು ಭಾಳ ಉತ್ತಮವಾದಂಥ ಇದರಲ್ಲಿ ಬರಬೇಕಾಗಿದೆ. ಅದರ ಸಲುವಾಗಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರ ಏನು ಇವತ್ತು ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ, ಅದ್ರ ಜೊತೆಯಲ್ಲಿ ಇದೇನು 371 ಜೆ ದಶಮಾನೋತ್ಸವ 10 ವರ್ಷ ಆಗಿದೆ. ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವು ನಡೀತಾ ಇವೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ ಕೋಟಿ ಕೋಟಿ ನನ್ನ ಅಭಿನಂದನೆಗಳು ಸಲ್ಲಿಸಿ ನಾನು 4 ಮಾತಿಗೆ ವಿರಾಮ ಕೊಡ್ತೀನಿ. ಅದ್ರ ಜೊತೆಯಲ್ಲಿ ವೇದಿಕೆ ಮೇಲೆ ಬಾಲ್ಕಿ ಶ್ರೀಗಳು, ನಮ್ಮ ಶ್ರೀಗಳು, ಭಾಳಷ್ಟು ಜನ ಶ್ರೀಗಳಿದ್ದರು, ಬದ್ದೇಜಿಯರ ನಾನು ಯಾರದ ಹೆಸರು ತಗೊಳಕ್ಕಾಗಿಲ್ಲ, ಕ್ಷಮೆ ಕೇಳ್ತೀನಿ. ಆ ಸಲುವಾಗಿ ನಾನು ಎಲ್ಲರಿಗೂ ಇನ್ನೊಂದು ಸಲ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ ಧನ್ಯವಾದ ಅರ್ಪಿಸಿ, ಅಭಿನಂದನೆ ಸಲ್ಲಿಸಿ, ಇನ್ನೂ 100 ವರ್ಷ ಬಾಳಿ ಈ ದೇಶಕ್ಕೆ ಇವರಂಥ ಅಪರೂಪವಾದಂಥ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ. ಯಾಕಂದ್ರೆ ಈ ಬೀದರ್ ಮಣ್ಣು ಅಂದರೆ ಕೆಂಪು ಮಣ್ಣು, ಕೆಂಪು ಮಣ್ಣು ಅಂದರೆ ಇಡೀ ದೇಶಕ್ಕೆ ತೋರಿಸ್ತಕ್ಕಂಥ ಕಾರ್ಯ ಯಾರಾದರೂ ಮಾಡಿದಾರ ಅಂದರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಮಾಡಿದಾರ ಅಂತ ನಾನು ಹೇಳಿ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು ಮಾನ್ಯ ನಾಯಕರಾದ ರಾಜಶೇಖರ್ ಪಾಟೀಲ್ ಅವರಿಗೆ. ಇವಾಗ ಪೌರಾಡಳಿತ ಸಚಿವರು ಹಾಗೂ ಆತ್ಮೀಯರಾದ ರಹೀಂ ಖಾನ್ ಅವರು ಮಾತಾಡಬೇಕು ಅಂತ ಕೇಳ್ಬೋದು.
ನಮ್ಮ ಕರ್ನಾಟಕ ಕೇಂದ್ರ ಸರ್ಕಾರದ ಸನ್ಮಾನ್ಯ ಸಚಿವರು ರಾಯಿಮ್ ಖಾನ್ ಸಾಹೇಬರು ಜೋರಾದ ಚಪ್ಪಾಳೆ ಬರಲಿ. ತಮ್ಮೆಲ್ಲರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಬೆಳಗ್ಗೆ 11 ಗಂಟೆಯಿಂದ ತಾವು ಎಲ್ಲ ಬಂದು ಇಲ್ಲಿ ಎಸ್ಪೆಷಲಿ ಖರ್ಗೆ ಸಾಹೇಬರ ಸಲಗೆ ಸ್ವರ್ಣ ಮಹೋತ್ಸವ ಮತ್ತು ಆರ್ಟಿಕಲ್ 371J ಇದ್ರ ಬಗ್ಗೆ ನಮ್ಮ ಈಶ್ವರ ಖಂಡ್ರೆ ಅವರು ಹೇಳಿದ್ದಾರೆ, ರಾಜಶೇಖರ್ ಪಾಟೀಲ್ ಅವರು ಹೇಳಿದ್ದಾರೆ, ಮತ್ತು ತಮ್ಮೆಲ್ಲರಿಗೆ ಗೊತ್ತಿದೆ. ಸಭಿ ಲೋಕೋಂಕೋ ಪತಾ ಹೇ ಕಿ ಆಜ್ ಕೆ ಕಾರ್ಯಕ್ರಮ ಕೆ ಬಾರೆ ಮೇ ಔರ್ ಖರ್ಗೆ ಜಿ ಕೆ ಬಾರೆ ಮೇ ಮೈ ಏಕ್ ದೋ ತೀನ್ ಬಾತ್ ಕರ್ಕೆ ರಖ್ತಾ ಹೂಂ ಕ್ಯೋಂಕಿ ಖರ್ಗೆ ಜಿ ಕೆ ಲಿಯೆ ಹಮ್ ಸಬ್ ಲೋಗ್ ಆಯೆ ಹೈ. ಖರ್ಗೆ ಜಿ ಕಿ ಬಾತ್ ಹಮ್ ಸುನೆಂಗೆ ಔರ್ ಇಸ್ ಬಾರ್ ಮೈ ಲಾಸ್ಟ್ ಟೈಮ್ ಮೈ ಧರ್ಮ್ ಸಿಂಗ್ ಸಾಬ್, ಈಶ್ವರ್ ಸಾಬ್, ರಾಜಶೇಖರ್ ಸಾಬ್ ಜಬ್ ಖರ್ಗೆ ಜಿ ರೈಲ್ವೆ ಮಂತ್ರಿ ಥೆ, ರೈಲ್ವೆ ಮಿನಿಸ್ಟರ್ ಥೆ, ತೊ ಹಮಾರೆ ಬೀದರ್ ಮೇ ಹಮ್ ದೋ ಸಾಲ್ ಸೆ ಏಕ್ ಟ್ರೈ ಕರ್ ರಹೆ ಥೆ ಕೆ ಹಮ್ಕೊ ಟ್ರೇನ್ ಕಾ ಟೈಮ್ ಚೇಂಜ್ ಹೋನಾ ಖಾಲಿ. ಜೋ 12 ಬಜೆ ಟ್ರೇನ್ ಹೈ ಯಹಾಂ ಸೆ ವೊ ಶಾಮ್ ಮೇ 6 ಬಜೆ ಜಾನೆ ಕೆ ಲಿಯೆ. ದೋ ತೀನ್ ಸಾಲ್ ಸೆ ಕಂಟಿನ್ಯೂ ಟ್ರೈ ಕರ್ ರಹೆ ಥೆ, ಕಿತನೆ ಬಾರ್ ಮೈ ಧರ್ಮ್ ಸಿಂಗ್ ಜಿ ಪೂರ MLS ಮಿಲ್ ಕೆ ಟ್ರೇನ್ ಕಿ ಟೈಮಿಂಗ್ ಚೇಂಜ್ ಕರ್ನೆ ಕೆ ಲಿಯೆ ಗಯೆ ಥೆ, ಮಗರ್ ವೊ ನಹೀ ಹುವಾ. ಜಬ್ ಖರ್ಗೆ ಜಿ ರೈಲ್ವೆ ಮಿನಿಸ್ಟರ್ ಬನೆ, ರೈಲ್ವೆ ಮಂತ್ರಿ ಬನೆ, ಹಮ್ ಪೂರೆ ಡೆಲಿಗೇಷನ್ ಮಿಲ್ ಕೆ ಖರ್ಗೆ ಜಿ ಕೆ ಪಾಸ್ ಗಯೆ. ಸರ್ ಹಮ್ ದೋ ತೀನ್ ಸಾಲ್ ಸೆ ಟ್ರೈ ಕರ್ ರಹೆ ಹಮ್ಕೊ ಟ್ರೇನ್ ಕಾ ಟೈಮ್ ಚೇಂಜ್ ಕರ್ಕೊ ದೋ ಬೋಲ್ ಕೆ. ಬಾದ್ ಮೇ ಖರ್ಗೆ ಸಾಬ್ ಬೋಲೆ ಯಾ ತುಮ್ಕೊ ಟ್ರೇನ್ ಕಾ ಟೈಮ್ ಚೇಂಜ್ ಹೋನಾ ಕ್ಯಾ ಮೈ ತುಮ್ಕೊ ನಯಾ ಟ್ರೇನ್ ಹೀ ದೇತಾ ಹೂಂ ಬೋಲ್ ಕೆ ಬೋಲೆ. ಆಜ್ ಬೆಂಗಳೂರು ಕೆ ಬೆಂಗಳೂರು ಕೋ ಜಾನೆ ವಾಲಾ ಹರ್ ವ್ಯಕ್ತಿ ಯಾದ ರಖನಾ ಚಾಹಿಯೆ ಕೆ ಹಮ್ ಟ್ರೇನ್ ಕಾ ಟೈಮ್ ಪೂಛನೆ ಗಯೆ ತೊ ಹಮ್ಕೊ ನಯಾ ಟ್ರೇನ್ ಮಿಲ್ ಗಯೆ. ಇಸ್ ತರಹ ಸೆ ಬಹುತ್ ಥೆ, ಗುಲ್ಬರ್ಗೆ ಮೇ ಲೇ ಲೋ ಮೆಡಿಕಲ್ ಕಾಲೇಜ್, ಹಾಸ್ಪಿಟಲ್, ESI, ಸೆಂಟ್ರಲ್ ಯೂನಿವರ್ಸಿಟಿ, ಇಸ್ ತರಹ ಸೆ ಸಭಿ ಚೀಜೆ ಲಿಯೆ ಗಯೆ. ಔರ್ ಗರೀಬೋ ಕಿ ಧಡ್ಕನ್ ಹೈ ಖರ್ಗೆ ಜಿ, ಕ್ಯೋಂಕಿ ASC ಅಧ್ಯಕ್ಷ, ಕಾಂಗ್ರೆಸ್ ಪಾರ್ಟಿ ಕಿ ಅಧ್ಯಕ್ಷ ಆಲ್ ಇಂಡಿಯಾ ಉನ್ಕೊ ಮಿಲ್ನಾ ತೋ ಛೋಡೋ ದೇಖನಾ ಮುಷ್ಕಿಲ್ ಹೋತಾ ಹೈ, ಲೇಕಿನ್ ಹಮ್ ಖರ್ಗೆ ಜಿ ಕೋ ಜಿಸ್ ತರಹ ಸೆ ಆಪ್ ಹಮ್ಕೊ ಮಿಲ್ತೆ ಹೈ, ಹಮ್ ಸಭಿ ಯಹಾಂ ಕೆ ಬಿದರ್ ಕೆ ಲೋಕ್, ಕರ್ನಾಟಕ ಕೆ ಲೋಕ್ ಉನ್ಕೊ ಜಾಕೆ ಕಭಿ ಭಿ ಮಿಲ್ ಸಕ್ತೆ. ಇತನಾ ಬಡಾ ಪೋಸ್ಟ್ ಆಪ್ ಲೋಗೋ ಕಿ ದುಆಓಂ ಕಿ ವಜಹ ಸೆ ಮಿಲಾ ಹೈ. ಔರ್ ಇಸ್ ಬಾರ್ ಜಬ್ ಖರ್ಗೆ ಜಿ ಆಯೆ ಯಹಾಂ ಸೆ ಯೆ ಪಹಿಲಾ ಬಡಾ ಕಾರ್ಯಕ್ರಮ ಹೈ, ತೊ ಆನೆ ವಾಲೆ ದಿನ ಮೇ MP ಎಲೆಕ್ಷನ್ ಹೈ ಔರ್ ಹಮ್ ಸಬ್ ಮಿಲ್ ಕೆ ಚಾಲೆಂಜ್ ಲೇಕೆ ಇಸ್ ಬಾರ್ ಕಾಂಗ್ರೆಸ್ ಪಾರ್ಟಿ ಕಾ ಯಹಾಂ ಸೆ MP ಬನಾಯೆಂಗೆ. ಆಪ್ ಲೋಗೋ ಕಿ ಪೂರಿ ಸಪೋರ್ಟ್ ರಹನಾ ಚಾಹಿಯೆ. ಇತನಾ ಬೋಲ್ತೆ ಹುಯೆ ಮೈ ಸಭಿ ಕೋ, ಸಭಿ ಮೆಹಮಾನ್ ಕೋ ಮೈ ಧನ್ಯವಾದ ಬೋಲ್ತಾ ಹೂಂ. ಜೈ ಹಿಂದ್, ನಮಸ್ಕಾರ. ಧನ್ಯವಾದ ರಹೀಮ್ ಖಾನ್ ಸಾಹೇಬ್ರಿಗೆ. ಇವಾಗ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ದಲಿತ ಮುಖಂಡರಾದ ಶ್ರೀ ಮಾವಳಿ ಶಂಕರ್ ಅವರು ಮಾತಾಡಬೇಕಂತ ಕೇಳ್ಕೋತೀನಿ. ಇದಾದ ನಂತರ ASI ಅಧ್ಯಕ್ಷರು ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರು ಮಾತಾಡಿದ್ರೆ ದಯಮಾಡಿ ಶಾಂತತೆ ಕಾಪಾಡಬೇಕು. ಈಗ ಶ್ರೀ ಮಾವಳ್ಳಿ ಶಂಕರ್ ಸಾಹೇಬರು ಹಿರಿಯ ಹೋರಾಟಗಾರರು, ಅಧ್ಯಕ್ಷರು ದಲಿತ ಸಂಘಟನೆಗಳ ಒಕ್ಕೂಟ ಬೆಂಗಳೂರು. ಬಂಧುಗಳೇ, ಬೀದರಿನ ಎಲ್ಲ ಗ್ರಾಮಗಳಿಂದ, ಹಳ್ಳಿ ಹಳ್ಳಿಗಳಿಂದ, ಆಡಿ ಹಟ್ಟಿಗಳಿಂದ ಬಂದಿರುವಂತಹ ನನ್ನ ತಾಯಂದಿರೇ, ನಿಮ್ಮ ಮುಖವನ್ನು ನೋಡಿದ್ರೆ ನಿಮ್ಮ ಕಣ್ಣುಗಳಲ್ಲಿ ಏನೋ ಒಂದು ಹೊಳಪಿದೆ, ನಿಮ್ಮ ಹೃದಯದಲ್ಲಿ ಏನೋ ಒಂದು ಬಡಿತವಿದೆ. ಅದು ಕಾಣ್ತಾ ಇರೋದು ಸನ್ಮಾನ್ಯ ಖರ್ಗೆ ಅವರ ಮುಂದಿನ ಬದುಕಿನ ಬಹುದೊಡ್ಡ ಆಶಯವನ್ನು ಅವರು ಇವತ್ತು ಸ್ವೀಕರಿಸಲಿದ್ದಾರೆ. ಅದು
ಅದು ಸುಲಭವಾಗಿ ಆಗುವಂಥದ್ದಲ್ಲ. ಇಲ್ಲಿರುವ ತಾಯಂದಿರು ತಾವು ಹೋಗುವ ಮೊದಲು ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಕರ್ನಾಟಕ ಈಗಾಗಲೇ ಸೆಮಿಫೈನಲ್ನಲ್ಲಿ ಗೆದ್ದು ಕೋಮುವಾದಿಗಳನ್ನು ಈಗಾಗಲೇ ದೂರ ಇಟ್ಟಿದ್ದಾರೆ. ಫೈನಲ್ ಇರೋದು ಅದು ಈ ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಶೋಷಿತ ಸಮುದಾಯಗಳ ಐಕ್ಯ ಹೋರಾಟದಿಂದ ಮತ್ತೊಮ್ಮೆ ಬಾಬಾ ಸಾಹೇಬರ ಕನಸು ಈಡೇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳು. ಇದು ಬಾಬಾ ಸಾಹೇಬರ ವಿಚಾರಧಾರೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಯನ್ನ ನಾವಿವತ್ತು ಮೈಗೂಡಿಸ್ಕೊಳ್ಬೇಕಾಗುತ್ತೆ ಬಂಧುಗಳೇ. ಬಾಬಾ ಸಾಹೇಬರು ಏನ್ ಹೇಳಿದ್ರು, ನಿನ್ನ ತಾಯಿಯ ಗರ್ಭದ ಮೇಲೆ ಹುಟ್ಟಿದ ನಂತರ ಇಲ್ಲಿನ ವರ್ಗ ಹೋರ ಜಾತಿ ವಿರುದ್ಧ ನೀವು ಹೋರಾಟ ಮಾಡಿ ಅನ್ಯಾಯಗಳ ವಿರುದ್ಧ ದಮನ ದಬ್ಬಾಳಿಕೆಗಳ ವಿರುದ್ಧ ದನಿ ಎತ್ತಿ ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ನಿನ್ನ ತಾಯಿಯ ಗರ್ಭದಲ್ಲೇ ನೀವು ಸತ್ತೋಗಿ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅನ್ನೋದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಬಂಧುಗಳೇ. ಬಂಧುಗಳೇ, ಇವತ್ತು ದೇಶ ಅತ್ಯಂತ ಸಂಕಟದ ಕಾಲದಲ್ಲಿದೆ. ಸಂವಿಧಾನ ಬಲಿಪೀಠದ ಮೇಲಿದೆ. ಸಂವಿಧಾನದ ಬಲಿಪೀಠದ ಮೇಲೆ ಕಟುಕನನ್ನು ನಾವು ಅವನನ್ನು ಸರಿಯಾದ ರೀತಿಯಲ್ಲಿ ನಾವು ನಿಯಂತ್ರಣ ಮಾಡದೆ ಹೋದರೆ ಕಷ್ಟಪಟ್ಟು ಗಳಿಸಿರುವಂಥ ಈ ಸಂವಿಧಾನ ಮತ್ತು ಈ ಪ್ರಜಾಪ್ರಭುತ್ವ ನಮ್ಮಿಂದ ದೂರ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು, ಬಸವಾದಿ ಶರಣರ ಚಿಂತನೆಯನ್ನು, ಅಂಬೇಡ್ಕರ್ ವಾದವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಂಥವರು ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಕರ್ಗೆಜಿಯವರು. ಇವತ್ತು ನಡೀತಾ ಇರೋದು ಇದು ರಾಮರಾಜ್ಯ ವರ್ಸಸ್ ಭೀಮರಾಜ್ಯದ ಹೋರಾಟ. ಈ ರಾಮರಾಜ್ಯ ಮತ್ತು ಭೀಮರಾಜ್ಯದ ಹೋರಾಟದಲ್ಲಿ ಭೀಮರಾಜ್ಯವೇ ಗೆಲ್ಲಬೇಕು ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳು. ಇದು ಒಂದು ಸವಾಲಿನ ಸಂಕೇತವಾಗಿ ಇವತ್ತು ನಾವಿಲ್ಲಿ ನಿಂತಿದ್ದೇವೆ. ಅಂಬೇಡ್ಕರ್ ವಾದ ಮತ್ತು ಮೋದಿ ವಾದ, ಈ ಮೋದಿ ವಾದವನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಹೋದರೆ ಭಾರತಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನು ನೀವು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಪೂಜ್ಯ ಖರ್ಗೆಜಿಯವರಲ್ಲಿ ನಾನಿವತ್ತು ಹೇಳ್ತೇನೆ, ಇಡೀ ನಾಡಿನ ಶೋಷಿತ ಸಮುದಾಯ ನಿಮ್ಮ ಬೆನ್ನಿಗಿದೆ, ನಿಮ್ಮ ಬೆನ್ನಿಗಿದೆ. ಇಲ್ಲಿರುವಂಥ ಎಲ್ಲ ಜನಪರ ಚಳವಳಿಗಳು, ರೈತ ಚಳವಳಿಗಳು, ಎಡಪಕ್ಷಗಳು, ದುಡಿಯುವ ಜನರು ನಿಮ್ಮ ಜೊತೆಯಲ್ಲಿದ್ದಾರೆ. ಈ ಚುನಾವಣೆಯಲ್ಲಿ ನಾವು ನಿಮ್ಮ ಬೆನ್ನಿಗಿದ್ದೇವೆ ಮತ್ತು ಈ ಚುನಾವಣೆಯನ್ನು ಒಂದು ಸವಾಲಾಗಿ ಸ್ವೀಕರಿಸುತ್ತೇವೆ. ನಾವು ಭಾರತದ ಸಂವಿಧಾನದ ಒಂದು ಆಶಯಕ್ಕೆ ಏನು ಧಕ್ಕೆ ಬಂದಿದೆ ಆ ಧಕ್ಕೆಯನ್ನು ನಾವು ನೀವು ಹೋಗಲಾಡಿಸ್ಬೇಕಾಗತ್ತೆ ಬಂಧುಗಳು. ಒಂದು ಕಡೆ ಹೇಳ್ತಾರೆ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಹೇಳಿ, ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳುವಂಥ ಈ ಜನ, ಅದೇ ಬಿಲ್ಕಿಸ್ ಬಾನೂನ ಮೇಲೆ ಅತ್ಯಾಚಾರ ಆಯಿತು, ಅವರ ಮಗುವನ್ನು ಅಮಾನುಷವಾಗಿ ಕೊಂದಾಕಿದ್ರು. ಬಿಲ್ಕಿಸ್ ಬಾನೂನ್ ಅಂತ ಒಬ್ಬ ಹೆಣ್ಣು ಮಗಳ ಮೇಲೆ 11 ಜನ ಅತ್ಯಾಚಾರ ಮಾಡಿದ್ರು, ಸುಪ್ರೀಂ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ರೆ ಗುಜರಾತಿನ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಆ 12 ಜನ ಅತ್ಯಾಚಾರಿಗಳನ್ನ ಅವರು ಸನ್ನಡತೆಯವರು ಅಂತ ಹೇಳಿ ಬಿಡುಗಡೆ ಮಾಡಿದ್ದಾರೆ. ಇದು ಮೋದಿಯವರ ಭೇಟಿ ಪಡಾವು. ಇದನ್ನ ತಾಯಂದಿರು ಅರ್ಥ ಮಾಡ್ಕೊಳ್ಬೇಕು. ತಾಯಂದಿರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಹಾಕುವ ಪ್ರತಿ ಲೋಕಸಭೆಯ ಚುನಾವಣೆ ನಿಮ್ಮ ಭವಿಷ್ಯದ ಮೇಲೆ ನಿಂತಿದೆ ಬಂಧುಗಳೇ. ವಿಶೇಷವಾಗಿ ಯುವಜನರು ಸುಳ್ಳುಗಳಿಗೆ ಮೋಸ ಹೋಗಬಾರದು. ಹುದ್ದೆಗಳಿಲ್ಲ, ಇವತ್ತು ಧರ್ಮದ ಹೆಸರಿನಲ್ಲಿ ದಂಗಲ್ ನಡೀತಾ ಇದೆ. ಇವತ್ತು ಹಸಿವು ಮತ್ತು ಅಪಮಾನಗಳು ಹೆಚ್ಚಾಗ್ತಾ ಇದೆ. ನಿರುದ್ಯೋಗದ ಸಮಸ್ಯೆ ಭೀಕರವಾಗಿ ಕಾಡ್ತಾ ಇದೆ. ಇದು ನೆಹರು ಸ್ಟೇಡಿಯಮ್ಮು. ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಈ ದೇಶಕ್ಕೆ ಸಮಾಜವಾದಿ ಮತ್ತು ಜಾತ್ಯತೀತದ ನೆಲಗಟ್ಟನ್ನು ಹಾಕಿದ್ರು, ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ತಂದರು. ಆದರೆ ಇವತ್ತೇನಾಗ್ತಾ ಇದೆ, ಅವರು ತಂದಂಥ ಕಾರ್ಖಾನೆಗಳೇನಾಗ್ತಾ ಇದೆ, ಎಲ್ಲವೂ ಕೂಡ ಬಂಡವಾಳಶಾಹಿಗಳ ಪಾಲಾಗ್ತಾ ಇದೆ. ಕಾರ್ಪೊರೇಟ್ ಕೋಮುವಾದೀಕರಣ ನಡೀತಾ ಇದೆ. ಇದರ ವಿರುದ್ಧ ನಾವು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗತ್ತೆ. ಅದರಿಂದ ಸನ್ಮಾನ್ಯ ಖರ್ಗೆಜಿಯವರು 1942 ಕ್ವಿಟ್ ಇಂಡಿಯಾ ಚಳವಳಿ ಆಗುವಾಗ
ಭಾರತದ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಇಡೀ ನಾಡಿನ ಜನತೆ ಹೋರಾಟ ಕಣದಲ್ಲಿದ್ದಾಗ ವರವಟ್ಟಿಯಲ್ಲಿ ಹುಟ್ಟಿದಂಥವರು ಸನ್ಮಾನ್ಯ ಖರ್ಗೆಜಿಯವರು. ಅವರ ಹೋರಾಟದ ಕಿಡಿ ಇವತ್ತು ರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಹೋಗಿರುವಂಥದ್ದು. ಇದು ತಳ ಸಮುದಾಯಗಳಿಗೆ ಮತ್ತು ಈ ದೇಶದ ಶೋಷಿತ ಸಮುದಾಯಗಳಿಗೆ ಬಹುದೊಡ್ಡ ಆಶಯವನ್ನು ಇವತ್ತು ಅವರು ತೋರಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ನೀವು ಯೋಚನೆ ಮಾಡಬೇಕಾಗಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಬಗ್ಗೆ ಅನೇಕ ಸೈದ್ಧಾಂತಿಕ ತಕರಾರುಗಳಿರ್ಬೋದು ನಮಗೆ. ಆದರೆ ಖರ್ಗೆಜಿ ಅವರ ಒಂದು ನೇತೃತ್ವ ಇದ್ದಾಗ ನಮ್ಮ ನಾಯಕರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ಡಾಕ್ಟರ್ ಸಿದ್ದಲಿಂಗಯ್ಯನವರು, ದೇವನೂರು ಮಹಾದೇವ ಅವರು ವೈಯಕ್ತಿಕವಾಗಿ ಅವರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಂಥವ್ರು. ಅವರು ಬೆಳೆದಂಥ ಬಗ್ಗೆ ಅವರಿಗೆ ಅತ್ಯಂತ ಪ್ರೀತಿ ಮತ್ತು ಗೌರವವನ್ನು ಕೊಟ್ಟಿದಂಥವ್ರು. ಸೊ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಯೋಚನೆ ಮಾಡೋಣ. ವಿಶೇಷವಾಗಿ ಯುವಜನರು ಯಾವುದೇ ಕಾರಣಕ್ಕೂ ಕೋಮಿವಾದಿಗಳಿಗೆ ಅಸ್ತ್ರವಾಗಬೇಡಿ. ಬಡವರ ಮಕ್ಕಳ ಕೈಯಲ್ಲಿ ತ್ರಿಶೂಲ ಕೊಡ್ತಾರೆ, ಕೇಸರಿ ಧ್ವಜ ಹಾಕ್ತಾರೆ, ಅವ್ರ ಮಕ್ಕಳನ್ನ ಅಮೆರಿಕ ಕಳಿಸ್ತಾರೆ. ನಾವು ನೀವು ಎಲ್ಲ ಇವತ್ತು ಬಡದಾಡಿಕೊಂಡು ಬೀದಿಗಳ ಎಣಗಳಾಗ್ತಾ ಇದ್ದೀವಿ. ನಾವು ಈ ಬೀದಿ ಎಣ ಆಗೋದಕ್ಕೆ ನಾವು ಯಾರು ಕೂಡ ತಯಾರಾಗಬಾರ್ದು ಬಂಧುಗಳೇ. ಸೊ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ತುಂಬ ಗಂಭೀರವಾಗಿ ಯೋಚನೆ ಮಾಡೋಣ ಅನ್ನುವಂಥ ಮಾತನ್ನ ಹೇಳ್ತಾ, ಯಾವುದೇ ಪಕ್ಷದಿಂದ ಭ್ರಷ್ಟಾಚಾರಿಗಳು ಬಿಜೆಪಿಗೆ ಹೋದ್ರೆ ಅದು ಒಂದು ವಾಷಿಂಗ್ ಮಿಷಿನ್ ಇದ್ದಂಗೆ, ಬಿಜೆಪಿ ವಾಷಿಂಗ್ ಮಿಷಿನ್ನು, ಅಲ್ಲಿ ಹೋದವರೆಲ್ಲ ಶುದ್ಧವಾಗ್ಬಿಡ್ತಾರೆ. ಇಂಥ ಭ್ರಷ್ಟರನ್ನ ಇಟ್ಕೊಂಡಂತ ಈ ಸರ್ಕಾರವನ್ನ ನಾವು ಇಡಬೇಕಾ ಅನ್ನುವಂಥ ಚರ್ಚೆಯನ್ನು ನೀವು ಇಟ್ಕೊಂಡು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ವಿಶೇಷವಾಗಿ ಯುವಜನರು, ವಿದ್ಯಾರ್ಥಿಗಳು, ತಾಯಂದಿರು ಇದ್ರ ಬಗ್ಗೆ ಚಿಂತೆ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲ ವಂದಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು ಮಾನ್ಯ ಮಾಳಿಶಂಕರ್ಗೆ. ಇವಾಗ ನಮ್ಮ ಜಿಲ್ಲೆಯ ಶರಣರಾದಂಥ ಡಾಕ್ಟರ್ ಬೆಲ್ದಾಳ್ ಶರಣರವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊತಿದ್ದೀನಿ. ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ದಾಳ್ ಅವರು ಪ್ರೀತಿಯಿಂದ ಗೌರವ ಸನ್ಮಾನ ಮಾಡ್ತಾರೆ. ಆತ್ಮ ಮಂಟಪದ ಅಧ್ಯಕ್ಷರು ಡಾಕ್ಟರ್ ಬಸವಲಿಂಗ ಪಟ್ಟ ದೇವರ ಒಂದು ಪ್ರೀತಿಯಿಂದ ಈಗ ಗುರುಬಸವ ಪಟ್ಟ ದೇವರು ಹಿರೇಮಠ ಸಂಸ್ಥಾ ಅಂತ ಪೀಠಾಧಿಪತಿಗಳು ಪೂಜ್ಯರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ ಗೌರವಪೂರ್ವಕವಾಗಿ ಗೌರವಾರ್ಪಣೆ ಸತ್ಕಾರ ಮಾಡಿದ್ದಾರೆ. ಜೊತೆಯಲ್ಲಿ ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ದಾಳ್ ಅವರು ಹಾಗೂ ಬಂತೇಜಿಯವರು ಮೌಲಾನಾ ಮೌನಿಸ್ ಕೀರ್ಮಾನಿಯವರು ಎಲ್ಲರೂ ಪ್ರೀತಿಯಿಂದ ಗೌರವಿಸಿದ್ದಾರೆ. ಈಗ ಬೆಲ್ದಾಳ್ ಶರಣರು ಡಾಕ್ಟರ್ ಬೆಲ್ದಾಳ್ ಶರಣರು ಮಾತಾಡ ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ದಾಳ್ ಈ ಜಗತ್ತಿನಲ್ಲಿ ಸಮಾನತೆ, ಸಹೋದರತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬಿತ್ತಿರುವಂಥ ತಥಾಗತ ಭಗವಾನ್ ಬುದ್ಧ, ಮಹಾಗುರು ಬಸವೇಶ್ವರರು, ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಪ್ರಣಾಮಗಳನ್ನು ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿಯವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ವಿಶೇಷ ಸ್ಥಾನಮಾನದ ರೂಹಾರಿ ಕಲಂ 371J ದಶಮೋತ್ಸವ ಅಂಗವಾಗಿ ಅಭಿನಂದನಾ ಸಮಾರಂಭದಲ್ಲಿ ಕೇಂದ್ರ ಬಿಂದುವಾಗಿರುವಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AIC ಅಧ್ಯಕ್ಷರು ಅಖಿಲ ಭಾರತ ಅವರಲ್ಲಿ ಗೌರವಗಳನ್ನು ಸಮರ್ಪಿಸಿ ಎಲ್ಲ ಪೂಜ್ಯರಲ್ಲಿಯೂ ನಮ್ಮ ಜಿಲ್ಲೆಯ ಹೆಮ್ಮೆಯ ಉಸ್ತುವಾರಿ ಸಚಿವರುಗಳಾಗಿರುವಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯವರು, ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬರು ಸೇರಿ ಅನೇಕ ವೇದಿಕೆ ಮೇಲಿರುವಂಥ ಎಲ್ಲ ನಾಯಕರು ನಮ್ಮ ರಾಜಶೇಖರ್ ಪಾಟೀಲ್ಗೆ ಮಾತಾಡಿದ್ದಾರೆ. ಪ್ರತಿಯೊಬ್ಬರಲ್ಲಿ ಕೂಡ ನಾನು
ಗೌರವ ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಕಾರ್ಯಕ್ರಮ ಆಯೋಜಕರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೀದರ್ ಹಾಗೂ ವಿವಿಧ ದಲಿತ ಸಂಘಟನೆಗಳ ಸಹಕಾರ ಅವರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಗೌರವ ಹೇಳ್ತಾ ಎಲ್ಲ ಮಾಧ್ಯಮ ಮಿತ್ರರುಗಳೇ ಎಲ್ಲ ಪೂಜ್ಯರ ಪರವಾಗಿ ಒಬ್ಬರನ್ನು ಮಾತಾಡಬೇಕಂತೇಳಿ ನಮ್ಮಿಂದ ಎರಡು ಮೂರು ನಿಮಿಷ ಸಂದೇಶ ಕೂಡ ಕೇಳಿದ್ದಾರೆ ಇವತ್ತು ಎಲ್ಲರೂ ಸಾಕಷ್ಟು ಮಾತಾಡಿದ್ದಾರೆ ಭಾಳ ಆಡಿದ ಇವತ್ತು ಖರ್ಗೇಜಿಯವರ ಅಭಿನಂದನಾ ಸಮಾರಂಭ ಇರೋದರಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಂದು ವ್ಯಕ್ತಿ ಅಲ್ಲ ಇಡೀ ಭಾರತ ದೇಶದ ಶಕ್ತಿ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ ಯಾಕಂದರೆ ಒಂದು ಸಣ್ಣ ಆಲದ ಬೀಜ ಭಾಳ ಚಿಕ್ಕದಿರ್ತದೆ ರೀ ಅದು ಮೊಳಕೆ ನಾಟಿ ಅದು ಮರ ಆಗಿ ದೊಡ್ಡ ಮರ ಆಗಿ ಬೇರು ಬಿಡ್ತಾ ಹೆಂಗೆ ಅಗಲಾಗಿ ಹೋಗ್ತದೆ ನೋಡಿರಿ ಈ ಹಿರಿಯ ಆಲದ ಮರ ಅಂತ ದೊಡ್ಡ ಆಲದ ಮರ ಅಂತ ಬೆಂಗಳೂರು ಇರ್ತಾರೆ ಎರಡು ಮೂರು ಎಕರೆ ಇದೆ ಅಂತ ಆ ರೀತಿಯಾಗಿ ಸಣ್ಣ ವರವಟ್ಟಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸಣ್ಣ ಹಳ್ಳಿ ವರವಟ್ಟಿಯಲ್ಲಿ ಸಣ್ಣ ಮಗು ಮೊಳಕೆಯಾಗಿ ಅಲ್ಲಿ ಮೂಡಿ ಇವತ್ತು ಕರ್ನಾಟಕ ವ್ಯಾಪಿಸಿ ಇಡೀ ಭಾರತ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನೋಡಿದ್ರೆ ನಮಗೂ ನಿಮಗೂ ಇಡೀ ಜಿಲ್ಲೆಗೆಲ್ಲ ಕರ್ನಾಟಕ ಒಂದು ಹೆಮ್ಮೆ ಅಂತ ನಾನು ಹೇಳ್ತೇನೆ ಶ್ರೀಯುತರು ತಮ್ಮ ಜೀವನದಲ್ಲಿ ಮಾಡಿರುವಂಥ ಅನೇಕ ಸಾಹಸ ಸಾಧನೆಗಳು ತಾವೆಲ್ಲ ಭಾಳಷ್ಟು ಹೇಳಿದಿರಿ ಆ ಎಲ್ಲ ಸಾಧನೆಗಳ ರೂಹಾರಿಗಳು ಅವರು ಆಗಿದ್ದಾರೆ ಅವರಿಂದ ಇನ್ನೂ ಹೆಚ್ಚಿನ ಕಾರ್ಯಗಳಾಗಬೇಕಾಗಿದೆ ಎಲ್ಲ ಪಟ್ಟಿ ಮಾಡ್ತಾ ಹೋದ್ರೆ ಭಾಳ ಆಗಿದೆ ಅವರು ಶಾಸಕರು ಹಲವಾರು ಸಲ 8-9 ಸಲ ಶಾಸಕರಾಗಿ 2 ಸಲ ಸಂಸದರಾಗಿ ರಾಜ್ಯ ಸರ್ಕಾರದ ಅನೇಕ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಆಮೇಲೆ ಒಂದು ರಾಷ್ಟ್ರದ ಒಂದು 2 ಸಲ ಅವರು ಮಂತ್ರಿಗಳಾಗಿ ಭಾಳ ಹುದ್ದೆಯನ್ನು ಇಲ್ಲಿ ಲೋಕ ಭಾಳ ಕೊಟ್ಟಿದ್ದಾರೆ ಕೊಡುಗೆ ಭಾಳ ಕೊಟ್ಟಿದ್ದಾರೆ ಅವ್ರ ಕೊಡುಗೆ ಇಷ್ಟಿಷ್ಟಂತ ವರ್ಣನೆ ಮಾಡೋಕ್ಕೆ ಬರಲ್ಲ ನಾನು ಒಂದು ಮಾತು ಹೇಳ್ತೇನೆ ಆಕಾಶ ಇಷ್ಟು ಅಗಲ ಅಂತ ಹೇಳಿ ಕೈ ಮಾಡಿದ್ರೆ ಮುಗಿಯಲ್ಲ ಸಾಗರದೊಳಗೆ ನೀರು ಇಷ್ಟು ಬ್ಯಾರಲ್ಲ ಅಂತ ಹೇಳಿದ್ರೆ ಮುಗಿಯಲ್ಲ ಆದರೆ ಖರ್ಗೆ ಸಾಹೇಬರ ವ್ಯಕ್ತಿತ್ವ ಎಷ್ಟು ಅಂತೇಳಿ ಮಾತಿಗೆ ಬಣ್ಣನೆ ಮಾಡೋಕ್ಕೆ ಆಗಲ್ಲ ಅನ್ನುವ ಮಾತನ್ನು ಮಾತ್ರ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಮತ್ತೊಂದು ತಮ್ಮೊಂದಿರೋದು ನಮಗೆ ಒಂದು ಆಸೆ ಇದೆ ಎಲ್ಲ ಆಸೆ ಈಡೇರಿದೆ ಸಾಹೇಬರೇ ಸನ್ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರು ಖರ್ಗೆಜಿಯವರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿ ಇಡೀ ನಾಡಿನ ಹೆಮ್ಮೆ AIC ಅಧ್ಯಕ್ಷ ಅಂದರೆ ಏನು ಆ ಅಧ್ಯಕ್ಷ ಜವಾಹರ್ಲಾಲ್ ನೆಹರು ಇದ್ದರು ಇಂದಿರಾ ಗಾಂಧಿಯವರಿದ್ದರು ರಾಹುಲ್ ಗಾಂಧಿಯವರಿದ್ದರು ಸೋನಿಯಾ ಗಾಂಧಿಯವರಿದ್ದರು ಆ ಸ್ಥಾನದಲ್ಲಿ ಅವರು ನಿಂತು ಇವತ್ತು ಇಡೀ ಭಾರತ ದೇಶದಾಗ ಸದ್ಯ ಭಾರತ ದೇಶ ಭಾಳ ಒಂದು ರೀತಿ ಪ್ರಸ್ತುತ ಪರಿಸ್ಥಿತಿ ಭಾಳ ಸರಿಯಾಗಿಲ್ಲ ಸಂವಿಧಾನದ ಮೇಲೆ ಅಪಾಯಕಾರಿ ಅಂತ ವಾತಾವರಣ ನಿರ್ಮಾಣ ಆಗಿದೆ ಸರ್ವ ಸಮಾನತೆ ಸಂವಿಧಾನ ಭಾರತ ದೇಶದ ಹೆಮ್ಮೆಯ ಪುತ್ರ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನಕ್ಕೆ ಧಕ್ಕೆ ಬರ್ತಾ ಇದೆ ಅದಕ್ಕೆ ಛಲವಾಗಿ ನಿಲ್ತಕ್ಕಂಥ ಶಕ್ತಿ ಯಾರಲ್ಲ ಇದೆ ಅಂದರೆ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಸಾಹೇಬರ ಹತ್ತಿರ ಇದೆ ಅವರು ಒಬ್ಬರಷ್ಟೇ ಅಲ್ಲ ಅವರು ಎಲ್ಲ ಇಡೀ ದೇಶದ ಜನ ಬೆಂಬಲ ಆಗಿರಬೇಕು ಪಕ್ಷರಹಿತ ಬೆಂಬಲ ನಿಂದಿರಬೇಕು ಸಂವಿಧಾನ ಉಳಿಬೇಕಂದ್ರೆ ಎಲ್ಲರೂ ಉಳಿತಾರೆ ಈಗ ಮಲ್ಲಿಕಾರ್ಜುನ ಸಾಹೇಬರು ಖರ್ಗೆ ಸಾಹಿತಿಯವರು ಈ ಎತ್ತರಕ್ಕೆ ಯಾರಿದ್ದರೆ ಏರಿದರೆ ಅದಕ್ಕೆ ಕಾರಣ ಯಾರು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅನ್ನುವ ಮಾತು ಮರಿಬಾರ್ದು ನಮ್ಮ ಅಬ್ದುಲ್ ಕಲಾಂಜಿಯವರು ಮೀನು ಹಿಡಿಯೋನ ಮಗ ಇಡೀ ರಾಷ್ಟ್ರದ ಒಂದು ರಾಷ್ಟ್ರಪತಿಯಾಗಿ ಮರೆದಾರಂದರೆ ಅದಕ್ಕೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಹೀಗೆ ಇಂದಿರಾ ಗಾಂಧಿಯವರು ಮಂತ್ರಿ ಆಗಿದ್ದಾಗಲಿ ಇವತ್ತು ಎಲ್ಲರೂ ಹಕ್ಕು ಮಾನವ ಹಕ್ಕುಗಳ ಒಂದು ಕೊಡುಗೆಗೆ ಕಾರಣ ಯಾರು ಅಂದರೆ ಸನ್ಮಾನ್ಯ ಶ್ರೀ ನಮ್ಮ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಆ ಸಂವಿಧಾನ ಉಳಿಸ್ತಕ್ಕಂಥ ಕೆಲಸ ಎಲ್ಲರ ಮೇಲಿದೆ ಈಗ ಸಂವಿಧಾನವನ್ನು ಮುಗಿಸ್ಬೇಕನ್ನುವಂಥ ಪ್ಲಾನ್ ಇದೆ ಅಂತ ನಾವು ಭಾಳ ಸೂಕ್ಷ್ಮವಾಗಿ ನೋಡ್ತೀವಿ ಸಂವಿಧಾನಕ್ಕೆ ಅಪಾಯಕ ಸ್ಥಿತಿಯಲ್ಲಿದೆ ಅದು ಉಳಿಬೇಕಾದರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವ್ರ ಕೈ ಬಲಪಡಿಸಬೇಕು ಅಷ್ಟೇ ಅಲ್ಲ ಅವ್ರದ್ದು ಒಂದು ಆಸೆ ಇದೆ ನಮ್ಮದು ನಿಮ್ಮದು ಎಲ್ಲರದು ಸನ್ಮಾನ್ಯ ನಮ್ಮ ಈಶ್ವರ ಖಂಡ್ರೆಜಿಯವರ ನಾಯಕರು ಕೇಳಿ ಏನು ಅಂದರೆ ಇನ್ನು ಎರಡು ರಾಷ್ಟ್ರದಲ್ಲಿ ಎರಡು ಉನ್ನತವಾದಂಥ ಪದಗಳದಾವ ಒಂದು ಪ್ರಧಾನಮಂತ್ರಿ ಪದ ಇನ್ನೊಂದು ರಾಷ್ಟ್ರಪತಿ ಪದ ಯಾವುದೇ ಕಗನ ಇವು ಎರಡರಲ್ಲಿ ಒಂದು ಪದವಿ ಸನ್ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರಿಗೆ ಸಿಗಬೇಕನ್ನುವಂಥ ಆಶೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇವತ್ತು ನೀವೇನು ಬೃಹತ್ ಪ್ರಮಾಣದಲ್ಲಿ ಈ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸಿದ್ರಿ ಎಲ್ಲ ವಿವಿಧ ಸಂಘಟನೆಗಳವರಿಗೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದವರಿಗೆ ನಾನು ಅಭಿನಂದನೆ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಶ್ರೀ ಗುರು ಸರಿ ಪೂಜ್ಯರಿಗೆ ಪ್ರಣಾಮಗಳು ಧನ್ಯವಾದಗಳು ಅಪ್ಪರಿಗೆ ಇವಾಗ ಬಂಧುಗಳೇ ಇಷ್ಟೊತ್ತು ತಾವು ತಾಳ್ಮೆಯಿಂದ ಕೇಳಿದ್ರಿ ಇವ ಬಹಳ ಕಾತುರದಿಂದ ಈ 371J ದಶಮಾನೋತ್ಸವದ ಉದ್ಘಾಟಕರಾದಂಥ AIC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಅವರಲ್ಲಿ ಕೋರ್ತೇನೆ ಬರಲಿ ಜೋರಾದ ಜಬ್ಬಾಳೆ ನಮ್ಮ ಹೆಮ್ಮೆಯ ಸಮಾರಂಭದ ಕೇಂದ್ರ ಬಿಂದುಗಳು AIC ಅಧ್ಯಕ್ಷರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರ ಮಾತುಗಳನ್ನು ಕೇಳಿಕ್ಕಿದ್ದೀವೆಲ್ಲ ಕಾತರ ಆದರೆ ಎಲ್ಲರೂ ಬಿಗ್ ಹ್ಯಾಂಡ್ ಜೋರಾದ ಜಬ್ಬಾಳೆ
ಇಂದಿನ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇರತಕ್ಕಂತ ಬಂತೇಜಿ ಅವರೇ, ಗುರುಬಸವ ಪಟ್ಟದೇವರು ಬಾಲ್ಕಿ ಅವರೇ, ಸಿದ್ದರಾಮ್ ಶರಣರು ಈಗ ತಾನೇ ಮಾತನಾಡಂತ ಸ್ವಾಮೀಜಿಯವರೇ, ಮೋನಿಷಾ ಕಿರಮಣಿ ಮೌಲಾನಾ ಅವರೇ, ಬಂತೆ ದೇವನಂ ಪ್ರಿಯಾ ಅವರೇ, ಈಶ್ವರ್ ಖಂಡ್ರೇಜಿ ಅವರೇ, ಹಾಗೂ ಬಿ ಆರ್ ಪಾಟೀಲ್ ರೇ, ರಹೀಂ ಖಾನ್ ಅವರೇ, ರಾಜಶೇಖರ್ ಪಾಟೀಲ್ ರೇ, ಅರವಿಂದ ಅರಳಿ ಅವರೇ, ಜಾಬ್ ಶೆಟ್ಟಿ ಅವರೇ, ಚಂದ್ರಶೇಖರ್ ಪಾಟೀಲ್ ರೇ, ಭೀಮರಾವ್ ಪಾಟೀಲ್ ಎಮ್ ಎಲ್ ಸಿ ಅವರೇ, ಅಶೋಕ್ ಖೇಣಿ ಅವರೇ, ಕೆ ಪುಂಡ್ಲಿಕ್ರಾವ್ ಅವರೇ, ವಿಜಯ್ ಸಿಂಗ್ ಎಕ್ಸ್ ಎಮ್ ಎಲ್ ಸಿ ಅವರೇ, ನರಸಿಂಗ್ ರಾವ್ ಸೂರ್ಯವಂಶಿ ಅವರೇ, ಭೀಮಸೇನ್ ರಾವ್ ಸಿಂಧೆ ಅವರೇ, ಹಾಗೂ ಅಮರ್ ಕುಮಾರ್ ಕರ್ದೇವ್ ಅವರೇ, ಎಮ್ ಡಿ ಗೌಸ್ ಅವರೇ, ಮಾಲಾ ಬಿ ನಾರಾಯಣರಾವ್ ಅವರೇ, ಬಸವರಾಜ್ ಉಳ್ಳ ಅವರೇ, ಹಾಗೂ ಏನು ಬರೆದಿದ್ದು ಗೊತ್ತಾಗಲ್ಲ, ಅಮೃತ್ ರಾವ್ ಚಿಮಕೋಡ್ ಅವರೇ, ಲಕ್ಷ್ಮೀಬಾಯಿ ಹಾಗರ್ಗಿ ಅವರೇ, ಶ್ರೀ ಸಾಗರ್ ಖಂಡ್ರೆ ಅವರೇ, ಅಭಿಷೇಕ್ ಆರ್ ಪಾಟೀಲ್ ರೇ, ಹಾಗೂ ಬೆಂಗಳೂರಿಂದ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಮಾವಳ್ಳಿ ಶಂಕರ್ ಅವರೇ, ಮತ್ತು ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಮುಖಂಡರೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಇಲ್ಲಿ ಸೇರಿದಂಥ ತಾಯಂದರೇ, ರೈತ ಬಾಂಧವರೇ, ಯುವ ಮಿತ್ರರೇ, ಹಾಗೂ ಮಾಧ್ಯಮದ ಬಂಧುಗಳೇ, ನಾನು ವಿಶೇಷವಾಗಿ ಇಲ್ಲಿ ಬಂದಿದ್ದು ನಿಮ್ಮನ್ನು ಕಾಣಬೇಕು, ನಿಮ್ಮನ್ನು ನೋಡಿ ನಾನು ಒಂದು ಖುಷಿ ಪಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೆ. ಯಾಕಂದರೆ ಬೀದರ್ ಜಿಲ್ಲೆಯಲ್ಲಿ ನನಗೆ ಹುಟ್ಟಿ ನನಗೆ ರಾಜಕೀಯ ಜೀವನವನ್ನು ಕೊಟ್ಟಂಥ ಗುರ್ಮಟ್ಕಲ್ಲು ಮತ್ತು ಗುಲ್ಬರ್ಗ ಜಿಲ್ಲೆ ನನಗೆ ಬಹಳ ಪ್ರೀತಿ ಇದ್ದರೂ ಕೂಡ ಬೀದರ್ಗೂ ಕೂಡ ನಾನು ಮರೆಯಂಗಿಲ್ಲ. ಯಾವಾಗಲೂ ಕೂಡ ನಾವು ಹೈದರಾಬಾದ್ ಕರ್ನಾಟಕ ಅಂಥೇಳಿ ನಮ್ಮ ಬೇಡಿಕೆಗಳನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ಬೀದರೂ ಹೌದು, ಗುಲ್ಬರ್ಗ ಹೌದು, ರಾಯಚೂರು, ಯಾದಗಿರ್, ಕೊಪ್ಪಳ, ಬಳ್ಳಾರಿ ಇವೆಲ್ಲ ಸೇರಿಸ್ಕೊಂಡು ನಾವು ಇದರ ಅಭಿವೃದ್ಧಿ ಬಗ್ಗೆ ಮಾತನಾಡ್ತೇವೆ. ಅದಕ್ಕೆ ಈ ಭಾಗದ ಜನ ಮತ್ತು ಅನೇಕ ಬೇರೆ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಈ ಭಾಗದ ಬಗ್ಗೆ
ಅಭಿವೃದ್ಧಿ ಬಗ್ಗೆ ಒಕ್ಕಟ್ಟಾಗಿ ಮಾತನಾಡತಕ್ಕಂಥ ಜನನೂ ಕೂಡ ಈ ಭಾಗದಲ್ಲಿ ಇದ್ದಾರೆ. ಅವರೆಲ್ಲರ ಶ್ರೇಯದಿಂದಲೇ ನಾವು ಈ ಭಾಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಪಡಿಸಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಒಂದು ಕಾಲ ಇತ್ತು ಇಡೀ ನಾಲ್ಕು ಜಿಲ್ಲೆ ಸೇರಿ, ಬಳ್ಳಾರಿ ಯಾವಾಗ ನಂಬಲ್ಲಿ ಇರಲಿಲ್ಲ, ಮೂರು ಜಿಲ್ಲೆ ಸೇರಿ ಒಂದೇ ಒಂದು ಇಂಟರ್ಮೀಡಿಯೇಟ್ ಕಾಲೇಜು ಗುಲ್ಬರ್ಗದಲ್ಲಿತ್ತು. ಅಂದರೆ ನಂಬಲ್ಲಿ ಡಿಗ್ರಿ ಕಾಲೇಜ್ ಕೂಡ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ, ಮತ್ತು ಸ್ವಾತಂತ್ರ್ಯ ನಂತರನೂ ಕೂಡ ಅನೇಕ ವರ್ಷ ಆ ಕಾಲೇಜನ್ನು ನಮಗೆ ಸಿಗಲಿಲ್ಲ. ಕೊನೆಗೆ ಗೌರ್ಮೆಂಟ್ ಆರ್ಟ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅಂಥೇಳಿ ಒಂದಾದ ಮೇಲೆ ಪುನಃ ಸ್ವಾತಂತ್ರ್ಯದ ನಂತರ ನಾವು ಅನೇಕ ಕಾಲೇಜ್ಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ ನಾವು ಮಾಡಿದ್ದೇವೆ. ಅದೇ ಕೊಡುಗೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ದೊಡ್ಡದಾಗಿ ನಿಂತಿದೆ. ಇಡೀ ದೇಶದಲ್ಲಿ ಪ್ರಥಮವಾಗಿ ನಾಲ್ಕು ಮೆಡಿಕಲ್ ಕಾಲೇಜ್ಗಳೇನು ಬಂದಿವು, ಅದರಲ್ಲಿ ಗುಲ್ಬರ್ಗಕ್ಕೆ ಒಂದು ಬಂತು, ಇಂಜಿನಿಯರಿಂಗ್ ಕಾಲೇಜ್ ಬಂತು, ಅದೇ ರೀತಿಯಾಗಿ ಬೇರೆ ಬೇರೆ ಭಾಗಕ್ಕೆ ಬೇರೆ ಬೇರೆ ಸಂಸ್ಥೆಗಳು ಸ್ಥಾಪನೆ ಮಾಡಿ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೋತ್ಸಾಹ ಜನ ನೀಡಿದರು ಮತ್ತು ಸಹಾಯ ಮಾಡಿದ್ರು. ಈಗ ಶಿಕ್ಷಣ ಕ್ಷೇತ್ರಕ್ಕೆ ಯಾರೂ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಹೆಚ್ಚು ಕಡಿಮೆ ಈಗ ಬಡವರಿಗೆ ಸಿಗ್ತಾ ಇರತಕ್ಕಂಥದ್ದು ಇದು. ನಾವು ಏನಾದರೂ ಆರ್ಥಿಕವಾಗಿ ಬಲಶಾಲಿ ಇದ್ದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೋದೇ ಹೊರತಾಗಿ, ಹಣ ಇಲ್ಲಂದರೆ ಮತ್ತೆ ನಾವು ಸರ್ಕಾರಿ ಸ್ಕೂಲ್ಗಳಲ್ಲಿ ಹಾಕಬೇಕು. ಸರ್ಕಾರಿ ಸ್ಕೂಲ್ಗಳನ್ನು ಒಳ್ಳೆಯದಾಗಿದ್ದರೆ, ಅಲ್ಲಿ ಟೀಚರ್ಸ್ ಇದ್ದರೆ, ಅದರಲ್ಲಿ ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಟೀಚರು, ಇಂಗ್ಲೀಷ್ ಟೀಚರು, ಸೈನ್ಸ್ ಟೀಚರು, ಲ್ಯಾಂಗ್ವೇಜ್ ಟೀಚರು, ಇವರು ಇದ್ರೆ ಮಾತ್ರ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗ್ತದೆ. ಆದರೆ ಇವತ್ತು ಅದು ಸರ್ಕಾರಿ ಶಾಲೆಯಲ್ಲಿ ಭಾಳ ಕಡಿಮೆ ಆಗ್ತಾಯಿದೆ. ಅದಕ್ಕೆ ಶೈಕ್ಷಣಿಕ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ಈ ಭಾಗ ಅತ್ಯಂತ ಹಿಂದುಳಿದಿದೆ. ಅದಕ್ಕೆ ನಾವು ಆರ್ಟಿಕಲ್ 371J ತಂದೇವೆ. ಭಾಳ ಜನ ಭಾಷಣಗಳು ಮಾಡ್ತಿದ್ರು, ನಾ ಟೀಕೆ ಯಾರಿಗೂ ಮಾಡೋಕ್ಕೆ ಹೋಗಲ್ಲ. ಭಾಳ ಜನ ಭಾಷಣ ಮಾಡೋರು ಅದು ಆ್ಯಕ್ಟು ತಯಾರು ಮಾಡ್ತಿದ್ದಿಲ್ಲ, ಕಾನೂನು ತಯಾರು ಮಾಡಿ ಇಂಥದೇ ಕಾನೂನು ನಮಗೆ ಬೇಕು ಅಂತ ಹೇಳ್ತಿರಲಿಲ್ಲ. ಕೊನೆಗೆ ನಾನು ಯೋಚನೆ ಮಾಡಿದೆ, ಅರೇ ಒಂದು ಪಿಟಿಷನ್ ಕೊಟ್ಟರೆ ಕಾನೂನು ಮಾಡೋರು ಯಾರು? ಕಾನೂನು ಮಾಡೋರು ನಮ್ಮ ವಿರೋಧದಲ್ಲಿದ್ದಾರೆ, ಅಂದರೆ ಆಗಬಾರ್ದು ಅಂಥೇಳಿ ಹಿಂದೆ ಅಡ್ವಾನಿಯವರು ಹೇಳಿದರು ಇದು ಆಗಬಾರ್ದು, ಇದು ಏನಾದರೂ ಹಿಂಗೆ ಆರ್ಟಿಕಲ್. ಏ ಯಾರದು ಆಗಬಾರ್ದು ಅಂಥೇಳಿ ಅಡ್ವಾನಿಯವರು ಹೇಳಿದರು.
ಒಂದು ಎಲ್ಲಾದರೂ ಒಂದು ರಾಜ್ಯದಲ್ಲಿ ನಾನು ಮಾಡಿದ್ರೆ ಇಡೀ ದೇಶದಲ್ಲಿ ಹಿಂಗೆ ಬೇಡಿಕೆಗಳು ಬರ್ತವೆ, ಎಲ್ಲ ಕಡೆ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಒಪ್ಪಲ್ಲ ಅಂಥೇಳಿ ನಾನು ಮಂತ್ರಿ ಇದ್ದಾಗ, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ, ಧರ್ಮ್ ಸಿಂಗ್ ಅವರು ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ದಾಗ, ನಾವೆಲ್ಲರೂ ಈ ಭಾಗದ ಮಂತ್ರಿಗಳು ಅನೇಕ ಜನ ಪ್ರಯತ್ನ ಮಾಡಿದೆವು. ಆವಾಗ ಅದು ಕೂಡ ಆಗಲಿಲ್ಲ. ತದನಂತರ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಮೇಲೆ ನಾವು ಪುನಃ ಪ್ರಯತ್ನ ಮಾಡಿದೆವು, ಆವಾಗಲೂ ಕೂಡ ಅದು ಒಪ್ಪಲಿಲ್ಲ. ಅಂತಿಮವಾಗಿ ನನಗೆ ಸೋನಿಯಾ ಗಾಂಧೀಜಿಯವರು ಚುನಾವಣೆಗೆ ನೀವು ನಿಲ್ಲಬೇಕು 2009 ನಾನು ಹೇಳಿದೆ. ನನಗೆ ಈಗಾಗಲೇ ಇನ್ನೂ 4 ಇದೆ ನಾನು ಎಂ ಎಲ್ ಎ. ಅದಕ್ಕೆ ಈ ಮಧ್ಯದಲ್ಲಿ ನಾನು 1 ಆಯಿತು ನಾ ಆರಿಸಿ ಬಂದು, ನನಗಿಲ್ಲೇ ಕೆಲಸ ಮಾಡೋದು ಇಷ್ಟ ಇದೆ. ನಾನು ಡೆಲ್ಲಿಗೆ ಬರೋದಿಲ್ಲ, ಬೇರೆ ಯಾರಿಗಾದರೂ ನೀವು ನೋಡಿ ಕೊಡಿ ಅಂತ ಹೇಳಿದೆ. ಅವ್ರು ಹೇಳಿದ್ರು ಇಲ್ಲ ನೀವೇ ಆರಿಸಿ ಬರ್ತೀರಿ ಅಂಥೇಳಿ, ನಮ್ಮ ರಿಪೋರ್ಟ್ ಇದೆ ಅದಕ್ಕೆ ನೀವು ನಿಲ್ಲಬೇಕು ಅಂಥೇಳಿ ಅವ್ರು ಹೇಳಿದರು. ಅದಕ್ಕೆ ನಾನು ಅವರಿಗೆ ಒಂದು ಕಂಡೀಷನ್ ಹೇಳಿದೆ, ನಾನು ನಿಲ್ಲಬೇಕಾದ್ರೆ ನಮ್ಮ ಸರ್ಕಾರ ಬಂದಾಗ ನೀವು ಆರ್ಟಿಕಲ್ 371J ಮಾಡಿಕೊಡ್ತೀನಿ ಅಂತ ಹೇಳಿದರೆ, ಬೆಂಬಲ ನೀಡ್ತೀನಿ ಅಂತ ಹೇಳಿದರೆ ನಾನು ಖಂಡಿತವಾಗಿ ನಿಲ್ತೇನೆ ಅಂತ ಹೇಳಿದೆ. ಯಾಕಂದ್ರೆ ನಾನು 8 ಕ್ಷೇತ್ರದಲ್ಲಿ ಮನೆ ಮನೆ ತಿರುಗಬೇಕು. ಈಗಾಗಲೇ ನಾ ಆರಿಸಿ ಬಂದಿದ್ದೀನಿ 4 ಇರಲಪ್ಪ ಸ್ವಲ್ಪ ಆಮೇಲೆ ಜೋಸ್, 4 ಇನ್ನೂ ಇದೆ ನಂದು. ಅದಕ್ಕೆ ನಂದು ಇದ್ದ ಮೇಲೆ ನಾನು ಸುಮ್ಮನೆ ಚುನಾವಣೆಗೆ ಹೋಗೋದು ಸರಿ ಇಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಿ ಈ ಮಾತು ಹೇಳಿದ್ದೆ. ಆಮೇಲೆ ಈ ಮಾತನ್ನು ಕೇಳಿದ್ಮೇಲೆ ಅವ್ರು ಹೇಳಿದ್ರು ಇಲ್ಲ ಇದು ಹೆಂಗೆ ಸಾಧ್ಯ, ನಮ್ಮದು ಅಷ್ಟೊಂದು ಮೆಜಾರಿಟಿ ಬರಬೇಕಲ್ಲ, ಇದಕ್ಕೆ 2/3 ಮೆಜಾರಿಟಿ ಬೇಕು. ಅಂದರೆ ಪಾರ್ಲಿಮೆಂಟ್ನಲ್ಲಿ 543 ಜನ ಇದ್ದರೆ ನಮಗೆ ಕನಿಷ್ಠ 330 ಜನ ಬೇಕು. ನಾವು 208 ಜನನೂ ಇರಲಿಲ್ಲ, ಆವಾಗ 330 ಎಲ್ಲಿಂದ ತರಬೇಕು? ನನಗೆ ಸೋನಿಯಾ ಗಾಂಧಿಯವರು ಹೇಳಿದರು ನೀವೆಲ್ಲರ ಜೊತೆಯಲ್ಲಿ ಮಾತಾಡಿ, ಅವರ ಫ್ಲೋರ್ ಲೀಡರ್ಸ್ ಜೊತೆಯಲ್ಲಿ ಮಾತಾಡಿ ಆಮೇಲೆ ನನಗೆ ಬಂದು ಹೇಳಿ ಅಂತ ಹೇಳಿದರು. ಆವಾಗ ನಾನು ಮಂತ್ರಿನೂ ಕೂಡ ಇದ್ದೆ, ಸ್ವಲ್ಪ ಆಕ್ಸೆಸ್ ಇತ್ತು ಹೋಗೋಕ್ಕೆ ಬರೋಕ್ಕೆ. ನಾನು ಪುನಃ ಸೋನಿಯಾ ಗಾಂಧಿಯವ್ರ ಹತ್ರ ಹೋಗಿ ಹೇಳಿದೆ, ಇಷ್ಟು ಜನರ ಜೊತೆ ಮಾತಾಡಿದ್ದೀನಿ, ಇಂಥ ಒಬ್ಬಿಬ್ಬರ ಜೊತೆಯಲ್ಲಿ ಮಾತಾಡೋಕ್ಕಾಗಲಿಲ್ಲ, ದಯವಿಟ್ಟು ನೀವು ಮಾತಾಡಿ ಅಂತ ಹೇಳಿದೆ. ಆವಾಗ ಅವರು ಮಾತಾಡಿದ್ರು, ಒಂದಿಬ್ಬರು ಮೂವರ ಜೊತೆ ದೊಡ್ಡ ಪಾರ್ಟಿಗಳಿದ್ದು, ಅವನು ಹೇಗೆ TMC ಪಾರ್ಟಿ ಇತ್ತು, ಮುಲಾಯಂ ಸಿಂಗ್ ಪಾರ್ಟಿ ಇದ್ದು, ಇಲ್ಲಿ MPಗಳು ಜಾಸ್ತಿ ಇದ್ದವು, ಆಮೇಲೆ DMK ಇತ್ತು. ಆವಾಗ ನಾನು ಅವ್ರ ಎದುರು ಕೂತು ಎಲ್ಲ ಲೀಡರ್ಗಳಿಗೆ ಫೋನ್ ಮಾಡಿಸಿದೆ, ನಮ್ಮ ದೈವ ಚೆನ್ನಾಗಿತ್ತು ಹೈದರಾಬಾದ್ ಕರ್ನಾಟಕದು, ಕಲ್ಯಾಣ ಕರ್ನಾಟಕದು, ಅವರು ಎಲ್ಲರೂ ಆರ್ಟಿಕಲ್ 371J ಒಮ್ಮತದಿಂದ ಒಂದು ಓಟು ಹೋಗಲಾರ್ದಂಗೆ ಸದನದಲ್ಲಿ ಎಷ್ಟು ಜನ 404 ಜನ ಇದ್ರು ಎಲ್ಲರೂ ಕೂಡ ನಮಗೆ ಓಟ್ ಕೊಟ್ಟರು.
ಯಾಕೆ ನಾ ಇದು ಹೇಳ್ತೀನಂದ್ರೆ ಇದು ಒಂದು ಮಾಡತಕ್ಕಂಥ ಪ್ರಯತ್ನ. ಆ ಪ್ರಯತ್ನ ಮಾಡುವಾಗ ನಾವೆಂದೂ ಕೂಡ ಹಿಂದು ಮುಂದೆ ನೋಡಬಾರ್ದು. ಸತತವಾಗಿ ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ನೀವು ಪಡಿಬಹುದು. ಈಗ ಈಗ ನಮ್ಮ ರಹೀಂ ಖಾನ್ ಈಗ ಹೇಳ್ತಾ ಇದ್ರು, ಇವರೆಲ್ಲ ನನ್ನ ಕಡೆ ಬಂದು ಸರ್ ನಮಗೆ ನಾಂದೇಡಿಂದಲ್ಲ ಬರೋದು ಟ್ರೇನು ಟೈಮ್ ಬದಲಾಯಿಸ್ಕೊಡಿ ಸರ್ ಅಂತ. ಟೈಮ್ ಬದಲಾಯಿಸ್ಕೊಡಿ ಅಂತಂದರೆ ನಾನು ಯೋಚನೆ ಮಾಡಿದೆ, ಟೈಮ್ ಬದಲಾಯಿಸ್ಕೊಟ್ರೆ ಮತ್ತೊಬ್ಬ ಬಂತಂದರೆ ಅವ ಟೈಮ್ ಚೇಂಜ್ ಮಾಡ್ತಾನೆ. ಅದಕ್ಕೆ ನಾನೇನು ಹೇಳಿದೆ ಮನಸ್ಸಿನಲ್ಲೇ ಇಟ್ಕೊಂಡೆ. ನಿಮಗೆ ನಿಜ ಹೇಳಬೇಕಾದ್ರೆ ನಾನು ಯಾರಿಗೂ ಹೇಳಲಿಲ್ಲ. ಆವಾಗ ಒಬ್ಬರಿಗೆ ಹೇಳಿದ್ರೆ ಅವರು ನಾಲ್ಕು ಮಂದಿಗೆ ಹೇಳ್ತಾರೆ. ಅದಕ್ಕೆ ನಾನು ಸಡನ್ನಾಗಿ ಕೆಲವು ವೇಳಾಪಟ್ಟಿ ಘೋಷಣೆ ಮಾಡುವಾಗ ಹೊಸ ಟ್ರೇನ್ ಕೊಡುವಾಗ ಬೀದರ್ ಟು ಬೆಂಗಳೂರು ಹೊಸ ಟ್ರೇನ್ ಕೊಡಲೇಬೇಕು ಅಂಥೇಳಿ ನಾವು ಅದನ್ನು ಮಾಡೋದು. ಟೈಮ್ ಚೇಂಜ್ ಕೇಳಿದರೆ ನಾವು ಹೊಸ ಟ್ರೇನ್ ಕೊಟ್ಟು ಬೀದರ್ ಟು ಗುಲ್ಬರ್ಗ ಕಂಪ್ಲೀಟ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಹೈದರಾಬಾದಿಂದ ಹುಬ್ಬಳ್ಳಿಗೆ ಟ್ರೇನ್ ಕೊಟ್ಟೇವೆ. ಶೋಲಾಪುರಿಂದ ಬೆಂಗಳೂರಿಗೆ ಟ್ರೇನ್ ಕೊಟ್ಟೇವೆ. ಯಾರು ಕೇಳಿಲ್ಲ ನನಗೆ. ಆದರೆ ನಾ ಎಲ್ಲ ಯೋಚನೆ ಏನೇನು ಮಾಡಿದ್ದು ಅದನ್ನು ಅನುಷ್ಠಾನದಲ್ಲಿ ತಂದೆ. ನಾನೇನು ಪ್ರಚಾರ ಮಾಡಿಕೊಂಡಿಲ್ಲ. ಇವತ್ತು ಸಣ್ಣ ಕೆಲಸ ಇದ್ರೂ ಕೂಡ ಮೋದಿಯವರು ಭಾಳ ಪ್ರಚಾರ ಮಾಡ್ಕೋತಾರೆ. ಅವರು ಒಂದು ರೈಲ್ವೆ ಟ್ರೇನ್ ಬಿಡಬೇಕಾದ್ರೆ ಹರಿ ಜಂಡಾ ತೋರ್ಸೋಕ್ಕೆ ಹಸಿರು ಜಂಡಾ ತೋರ್ಸೋಕ್ಕೆ ರೈಲ್ವೆ ಸ್ಟೇಷನ್ ಮೇಲೆ ಅವರೇ ಹೋಗ್ತಾರೆ. ನೀವು ನೋಡಿರ್ಬೇಕು ಭಾಳ ಕಡೆ. ಅರೆ ಇದು ನನ್ನಲ್ಲಿ ವಾಡಿಯಿಂದ ಗದಗ್, ವಾಡಿ ಟು ಗದಗ್ 2,200 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಹೊಸ ಲೈನ್. ಅದಕ್ಕೆ ಉದ್ಘಾಟನೆ ಪ್ರಾರಂಭ ಮಾಡತಕ್ಕಂಥದ್ದಿತ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದರು, ಇವರೆಲ್ಲ ಮಂತ್ರಿಗಳಾಗಿದ್ದರು. ಆವಾಗ ನಾನು ಡೇಟ್ ಫಿಕ್ಸ್ ಮಾಡಿದೆ ನಮ್ಮ ರೈಲ್ವೆ ವತಿಯಿಂದ. ಫಿಕ್ಸ್ ಮಾಡಿದಾಗ ಅದರ ಅದೇ ದಿವಸ ಕ್ಯಾಬಿನೆಟ್ ಮೀಟಿಂಗ್ ಬಂತು. ನಾನು ಕ್ಯಾಬಿನೆಟ್ ಮೀಟಿಂಗ್ ಬಂದಮೇಲೆ ನಾನೇನು ಕ್ಯಾಬಿನೆಟ್ಗೆ ಹೋಗಲು, ಏನು ರೈಲ್ವೆ ಫಂಕ್ಷನ್ಗೆ ಹೋಗಲು ಅಂತಕ್ಕಂಥದ್ದು ಯೋಚನೆ ಮಾಡಿದೆ. ಯಾಕಂದರೆ ಆ ರೈಲ್ವೆ ಫಂಕ್ಷನ್ದಲ್ಲಿ ಕ್ಯಾಬಿನೆಟ್ನಲ್ಲಿ ಕೋಲಾರಕ್ಕೆ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತಕ್ಕಂಥ ಪ್ರಪೋಸಲ್ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಅಂಥ ಪ್ರಾಜೆಕ್ಟ್ ಒಂದು ಅಪ್ರೂವ್ ಮಾಡಿಸುವಾಗ ನಾನು ಇರದೆ ಹೋದರೆ ಕ್ಯಾಬಿನೆಟ್ನಾಗ ಅದು ತೀರ್ಮಾನ ಆಗೋದಿಲ್ಲ. ಅದಕ್ಕಾಗಿ ನಾನು 2,200 ಕೋಟಿ ರೂಪಾಯಿ ಉದ್ಘಾಟನೆ ಪ್ರೋಗ್ರಾಮ್ ಬಿಟ್ಟು ಪೂಜಾ ಬಿಟ್ಟು ನಾನು ಕ್ಯಾಬಿನೆಟ್ಗೆ ಹೋಗಿ ಕೋಲಾರಕ್ಕೆ ಅದು ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಬೇಕು ಅಂಥೇಳಿ ಅಪ್ರೂವ್ ಮಾಡಿಸ್ಕೊಟ್ಟೆ. ಅಲ್ಲಿಂದ ಕೋಲಾರಲಿಂದ ಚಿಕ್ಕಬಳ್ಳಾಪುರ, ಕೋಲಾರಲಿಂದ ಕೊಪ್ಪಮ್ಮ, ಅನೇಕ ನಾವು ಗದಗ ನಮ್ಮ ಇದು ರಾಯಚೂರು ಗದ್ವಾಲ್ ಒಂದೋ ಎರಡೋ ನಾ ಹೇಳೋಕ್ಕಾಗಲ್ಲ. ಒಂದು ವರ್ಷದಲ್ಲಿ 10 ವರ್ಷನಾಗ ಯಾರು ಮಾಡದೆ ಅಷ್ಟು ಕೆಲಸ ನಾವು ಮಾಡಿದ್ದೇವೆ, ನಮ್ಮ ಸರ್ಕಾರ ಮಾಡಿದೆ. ಈಗ ಈ 10 ವರ್ಷನಾಗ ನೀವು ಇಲ್ಲೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಇದ್ದ ಕೆಲಸಗಳನ್ನು ಮೋದಿಜಿ ಅವ್ರು ನಿಲ್ಲಿಸಿದ್ರು. ಯಾಕೆ ನಿಲ್ಲಿಸಿದ್ರು ಗೊತ್ತಿಲ್ಲ. ಯಾದಗಿರಿದಲ್ಲಿ ನಾನು ಜರ್ಮನ್ ಬೋಗಿ ಫ್ಯಾಕ್ಟ್ರಿ ಮಾಡಿಸಿದ್ದೆ, ಅದು ಅಲ್ಲಿಗೆ ನಿಂತಿತ್ತು. ಸುಮ್ಮನೆ ಈಗ ಸ್ವಲ್ಪ ಸ್ವಲ್ಪ ನಡೀತಾ ಇದೆ.
ನನ್ನ ಉದ್ದೇಶ ಏನಂದರೆ ಆ ಬೋಗಿ ಫ್ಯಾಕ್ಟ್ರಿ ದೊಡ್ಡದಾಗಿ ಮಾಡಿ ಕನಿಷ್ಠ ಅಂದರೆ ಅಲ್ಲಿ 20,000 ಜನ ಕೆಲಸ ಮಾಡಬೇಕು ಅಂತ ನಾವು ಮಾಡಿದ್ದೇವೆ. ಅದು ನಿಲ್ಲಿಸಿದ್ರು. ಆಮೇಲೆ ಅನೇಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನ ತಂದೆ, ಅದು ನಿಲ್ಲಿಸಿದ್ರು. ಆಮೇಲೆ ನಮ್ಮಲ್ಲಿ ESI ಆಸ್ಪತ್ರೆಗೆ ಒಂದು ಏಮ್ಸ್ ಟೈಪ್ ಸ್ಪೆಷಲ್ ಆಸ್ಪತ್ರೆ ಮಾಡಬೇಕಂದ್ರೆ ಅದು ನಿಲ್ಲಿಸಿದ್ರು. ನಾವು ಯಾವುದೇ ಕೇಳಿದ್ರು ಕೂಡ ಅದಕ್ಕೆ ನಿಲ್ಲಿಸ ಕೆಲಸ ಅವ್ರು ಮಾಡ್ತಾರೆ. ಮೊನ್ನೆ ನನಗೆ ಭೇಟಿಯಾಗಿದ್ರು. ನಾವು ಅವರು ಒಂದು ಕಡೆನೆ ಚೇರ್ಮನ್ ರಾಜ್ಯಸಭಾ ಅವ್ರ ಜೊತೆಯಲ್ಲಿ ಅವ್ರ ರೂಮ್ನಲ್ಲಿ ಟೀ ಅರೇಂಜ್ ಮಾಡಿದರು. ಅದಕ್ಕೆ ಅವರು ಬಂದಿದ್ದರು, ನಾವು ಹೋಗಿದ್ದೇವೆ. ಒಂದು 7-8 ಜನರಿಗೆ ಕರೀತಾರೆ. ನಾನು ಹೇಳಿದೆ, ಮೋದಿಜಿಯವರೇ ಎಸ್ ಮಂದಿಗೆ ನೀವು ತಗೊಳ್ತೀರಿ ನಿಮ್ಮ ಪಾರ್ಟಿಯಲ್ಲಿ, ನಿಮ್ದು ಇನ್ನೂ ಹೊಟ್ಟೆ ತುಂಬಿಲ್ಲ ಅಂತ ಕೇಳಿದೆ. ಯಾಕಂದರೆ ಪಾಪ ದೇವೇಗೌಡಿಗೆ 91 ವರ್ಷ ಆಗ್ಯದ ಈಗ, ಅಂಥವ್ರಿಗೂ ಬಿಡಲಿಲ್ಲ. ಪಾಪ ಅವ್ರು ಸೆಕ್ಯುಲರ್ ಇದ್ದೀನಿ, ಸೆಕ್ಯುಲರ್ ಇದ್ದೀನಿ, ನಾ ಸೆಕ್ಯುಲರ್ ಇದ್ದೀನಿ ಅಂತ ಹೇಳ್ತಿದ್ರು, ಅವ್ರಿಗೂ ನೀವು ಬಿಡಲಿಲ್ಲ. ನಿಮ್ಮ ಬಳಿ ಯಾವ ಔಷಧ ಇದೆ ಜನರಿಗೆ ತೆಗೆದುಕೊಳ್ತಕ್ಕಂಥದ್ದು ಅದು ಹೇಳಿ ಅಂತ. ಇಲ್ಲ ಲೋಕಾರ ಕ್ಯಾಕರು, ನಾ ಅದಕ್ಕೆ ಕೈಸೆ ಆತೆ, ಅರೆ ತುಮಾರೆ ಪಾಸ್ ಗೋಲಿಯಾ ಹೇ, ಕೌನ್ಸಿ ಗೋಲಿ, ಇಡಿ ಕಿ ಗೋಲಿ, ಇನ್ಕಮ್ ಟ್ಯಾಕ್ಸ್ ಕಿ ಗೋಲಿ, CBC ಕಿ ಗೋಲಿ, ಔರ್ ಲೋಕೋ ಕೋ ಬರ್ಬಾದ ಕರ್ನೆ ಕಿ ಗೋಲಿ ಹೇ, ಇಸಿಲೇ ಲೋಕ ಡರ್ ಡರ್ ಕೆ ಆ ರೇ. ಆದರೆ ಜನ ಅಷ್ಟೊಂದು ಹುಚ್ಚಿಲ್ಲ. ನೀವು ಒಂದು ಸಾರಿ ಅವ್ರಿಗೆ ಹುಚ್ಚು ಮಾಡ್ಬೋದು, ಎರಡನೇ ಸಲ ಮಾಡ್ಬೋದು, ಮೂರನೇ ಸಲ ಸಾಧ್ಯ ಇಲ್ಲ. ಜನ ನೋಡ್ತಾರೆ, ಒಂದೆರಡು ಸಲ ನೋಡಿದ ಮೇಲೆ ಕೊನೆಗೆ ಅವರು ತಂದೇನು ಮಾಡಬೇಕು ತೀರ್ಮಾನ ಅದು ಮಾಡ್ತಾರೆ. ಅದಕ್ಕಾಗಿ ನಾವು ವಿಶೇಷವಾಗಿ ಇವತ್ತು ನನ್ನ ಅಭಿನಂದನಾ ಸಮಾರಂಭದಲ್ಲಿ ನೀವು ಇಟ್ಕೊಂಡಿದ್ದು, ನನಗೆ ಗೊತ್ತಿಲ್ಲ, 17 ಸಂಘಟನೆಗಳು, 4-5 MLAಗಳು MLCಗಳು ಸೇರಿ, ನಾ ತಿಳ್ಕೊಂಡು 17 ಸಂಘಟನೆ ಅಂದರೆ ಒಬ್ಬೊಬ್ಬರು 5,000 ಜನ ಬಂದ್ರೂ ಇದೆಲ್ಲ ತುಂಬಿ ತುಳುಕ್ತಿತ್ತೇನೋ ಅಂತ ನನಗೆ ಅನ್ನಿಸ್ತದೆ. ಸುಮಾರು 100,000 ಜನ ಆಗೋ ಅಥವಾ MLA ಇಲ್ಲಿ ಎಲ್ಲ ಮಾಡಿದ್ರೆ ನನಗನ್ಸ 1-2 ಲಕ್ಷ ಜನ ತುಂಬಿ ಹೋಗೋ. ಬಟ್ ನಾನು ಅದು ಅಂದರೆ ಹೇಗೆ ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಜನರ ಮನಸ್ಸನ್ನು ಒಲಿಸೋಕ್ಕಾಗೋದಿಲ್ಲ. ಹೇಳೋದು ಚೆನ್ನಾಗಿರ್ತದೆ, ನಾವಿಷ್ಟು ಸೇರಿಸ್ತೇವೆ ಅಷ್ಟು ಸೇರಿಸ್ತೇವೆ ನೀವು ಬರ್ರಿ ಅಂತ. ಈಗ ನಾನು ಬಂದೆ ಡೆಲ್ಲಿಯಿಂದ, ಸಂತೋಷ ನೀವು ಇಷ್ಟೊಂದು ಮಾಡಿರಿ, ಇದು ಸಂತೋಷ. ನಿಮಗೆಲ್ಲರಿಗೆ ನಾ ಧನ್ಯವಾದ ಕೊಡ್ತೇನೆ. 17 ಸಂಘಟನೆಗಳಿಗೂ, ಈಶ್ವರ್ ಖಂಡ್ರೆ, ರಾಜಶೇಖರು, ಎಲ್ಲರೂ, MLAಗಳು, ರಹೀಂ ಖಾನು, ಎಲ್ಲ DCC ಪ್ರೆಸಿಡೆಂಟ್ರು ಎಲ್ಲರಿಗೂ ಕೂಡ ನಾನು ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ನಮ್ಮ ಮುಂದೆ 2024 ಗುರಿ ಭಾಳ ದೊಡ್ಡದಿದೆ. ನನಗೇನು ನೀವು ಇಲ್ಲಿ ಕರೆಸಿ ಇವತ್ತು ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ರು, ಅದು ನನಗೆ ಯಾವಾಗ ಸಲ್ತದೆ? ನನ್ನ ಆರ್ಟಿಕಲ್ 371 ಜೆಗೆ ಯಾವಾಗ ನೀವು ಮಾನ್ಯತೆ ಕೊಟ್ಟಂಗಾಗ್ತದೆ ಅಂದರೆ ಬರ್ತಕ್ಕಂಥ 2024 ಚುನಾವಣೆ ನೀವು ಜೈಬೇರಿ ಹೊಡೆದು ಬಂದರೆ ಅದು ನಮಗೆ ಆನಂದ ಆಗ್ತದೆ. ಏನಾದರೂ ಪ್ರೋತ್ಸಾಹ ಬೇಕಲ್ಲ, ಇಲ್ಲ ನಾವು ಮಾಡ್ಕೋತ ಹೋಗೋದು, ನೀವು ಮರ್ಕೊಂಡು ಹೋಗೋದು, ಮರೆತು ಬಿಡೋದು, ನೀವು ಮರೆಯೋದು, ನಾವು ಹಂಗೆ ಮಾಡ್ಕೋತ ಹೋಗೋದು. ಈಗೆಲ್ಲ ಏನೇನು ಮಾಡಿದೆಯೋ ಹೇಳೋಕ್ಕಾಗಲ್ಲ.
ನನ್ನ 53 ವರ್ಷ ಆಯ್ತು ಇದು ನಡೆದಿದೆ 53 ಇಯರ್ಸ್. ನಾನು ಫಸ್ಟ್ ಜನವರಿ 72ದಲ್ಲಿ ನಾನು ಮತ್ತು ಧರ್ಮ್ ಸಿಂಗ್ ಅವರು ಜತೆ ಜತೆಯಲ್ಲಿ ಆರಿಸ್ ಬಂದೇವೆ. ಈಗ ಇದು 53ನೇ ವರ್ಷ ನಡೆದಿದೆ. ಜನವರಿ 1ಕ್ಕೆ ನಮ್ಮದು 52 ಮುಗೀತು. ನಾನು ಈ ಮಾತು ಯಾಕೆ ಹೇಳ್ತೀನಂದರೆ ಇಷ್ಟೊಂದು ದೀರ್ಘಕಾಲ ನಾವು ಸೇವೆ ಕೈಲಾದಷ್ಟು ಮಾಡಿದ್ದೇವೆ. ಆದರೆ ನನ್ನ ಇಚ್ಛೆ ಏನಂದರೆ ಯಾವ ತತ್ವದ ಮೇಲೆ ನಿಮ್ಮ ನಂಬಿಕೆ ಇದೆ ಆ ತತ್ವಕ್ಕೆ ನೀವು ಬೆಂಬಲ ಕೊಡಬೇಕು. ಇವತ್ತು ಎಲ್ಲ ಕಡೆ BJP RSS ಅರೆ ಯಾರು ಕಾಂಗ್ರೆಸ್ನಲ್ಲಿ ಇದ್ದು ಕಾಂಗ್ರೆಸ್ನಲ್ಲಿ ಲಾಭ ಪಡ್ಕೊಂಡು ಕಾಂಗ್ರೆಸ್ನಿಂದ ಮಂತ್ರಿ ಮುಖ್ಯಮಂತ್ರಿ ಆದವರೇ ಓಡೋಡಿ ಹೋಗ್ತಾ ಇದ್ದಾರೆ. ಯಾರು ಎದುರಿಸ್ತಾ ಇದ್ದಾರೆ ಅವರಿಗೆ? ED ಎದುರಿಸ್ತಾ ಇದೆ, ಮೋದಿ ಎದುರಿಸ್ತಾ ಇದ್ದಾರೆ. ನಾವು ಆರಿಸಿ ಬಂದಂಥ ಅನೇಕ ರಾಜ್ಯಗಳಲ್ಲಿ ಸರ್ಕಾರ ಕೆಡುತ್ತಾರೆ, ಸರ್ಕಾರ ಬೀಳಿಸ್ತಾರೆ. ಯಾಕೆ ಯಾಕೆ ಅಂದರೆ ನಾವು ಏನು ಆರಿಸಿ ಕಳಿಸ್ತೇವೆ ಅವರಲ್ಲಿ ಆ ಒಂದು ತತ್ವದ ಮೇಲೆ ಏನು ಗಟ್ಟಿಯಾಗಿ ನಂಬಿಕೆ ಇರಬೇಕೋ ಆ ನಂಬಿಕೆ ಇಲ್ಲದೇ ಕಾರಣ ನಾವು ಅನೇಕ ಕಡೆ ಸರ್ಕಾರ ಕಳ್ಕೊಂಡೇವೆ. ಕರ್ನಾಟಕ ಕಳ್ಕೊಂಡಿದ್ದೇವೆ, ಹಿಂದೆ ಮಧ್ಯಪ್ರದೇಶ ಕಳ್ಕೊಂಡೇವೆ, ಆಮೇಲೆ ನಿಮ್ಮ ಮಣಿಪುರ ಕಳ್ಕೊಂಡೇವೆ, ಗೋವಾ ಕಳ್ಕೊಂಡೇವೆ, ಇವೆಲ್ಲ ಕಳ್ಕೊಂಡೇವೆ. ಕೆಲವು ಜನ ದುಡ್ಡಿನ ಆಸೆಗೆ, ಕೆಲವು ಜನ ಅಧಿಕಾರ ಆಸೆಗೆ, ಕೆಲವು ಜನ ನನಗೆ ಅವ್ರಿಗೆ ಆಗಲ್ಲಪ್ಪ ಅಂತ ಹೇಳೋದು. ಅರೆ 30-40 ವರ್ಷ ನಿಮ್ಗೆ ಅವ್ರಿಗೆ ಆಗ್ತಿತ್ತು, ಕಾಂಗ್ರೆಸ್ದಲ್ಲಿ ಲಾಭ ತೊಳೆದ್ರು, ಇವತ್ತು ಯಾಕಾಗಲ್ಲ ಅಂದರೆ ಧೈರ್ಯ ಇಲ್ಲ. ಯಾವನ ಹತ್ರ ಧೈರ್ಯ ಇರೋದಿಲ್ಲ, ಯಾವ ಮನುಷ್ಯ ಧೈರ್ಯದಿಂದ ನಡ್ಕೊಳ್ಳೋದಿಲ್ಲ ಅವ ಮಂದ ಎಂದೂ ಕೂಡ ಉದ್ಧಾರ ಆಗೋದಿಲ್ಲ, ಆ ಸಮಾಜವೂ ಉದ್ಧಾರ ಆಗೋದಿಲ್ಲ. ನಾವು ತಿಳ್ಕೊಳ್ಬೇಕಿದು. ಅನೇಕ ಸಾರಿ ಮಾತುಗಳು ಬಂದಾಗ ನಾನು ಪಾರ್ಲಿಮೆಂಟ್ನಲ್ಲಿ ಹೇಳ್ತೀನಿ, ನನಗೆ ಯಾರು ಕಲಿಸ್ಕೊಡ್ಬೇಕಾಗಿಲ್ಲ. ನಾನು 6ನೇ 7ನೇ ಇತ್ಯಾದಾಗಿದ್ದಾಗ ಅಂಬೇಡ್ಕರ್ ಜಯಂತಿ ಫೋಟೋಗಳು ಹಂಚ್ಕೊತೀನಿ. ಎಲೆಕ್ಷನ್ ಬಂದರೆ ಇದು ಹಿಟ್ಟು ಕುದಿಸಿ ಅದನ್ನು ಗ್ವಾಡಿಗಚ್ಚಿ ಪೋಸ್ಟರ್ಗಳು ಹಚ್ತಿದ್ದೀವಿ. ಅಂಥ ಕೆಲಸ ಮಾಡಿ ರಾಜಕೀಯದಲ್ಲಿ ಇಲ್ಲಿವರೆಗೆ ನಾನು ಉಳಿದಿದ್ದೇನೆ. ಅದು ನಿಮ್ಮ ಜನರ ಆಶೀರ್ವಾದ. ಜನ ಇಲ್ಲಾಂದರೆ ಲೀಡರ್ ಯಾವನೂ ಇಲ್ಲ, ಜನ ಇದ್ರೆ ಲೀಡರ್. ನೀವೆಂಥ ದೊಡ್ಡ ಲೀಡರ್ಗಳಿಗೆ ತೋಳಿ, ಜನ ಬೆಂಬಲ ಇಲ್ಲದೆ ಹೋದರೆ ಅವನು ಎಂದೂ ಲೀಡರ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ನಿಮಗೆ ಹೇಳ್ತೇನೆ, ದಯವಿಟ್ಟು ನೀವು ಗಟ್ಟಿಯಾಗಿರಿ. ನಾವು ಕೊನೆಯ ಹಂತದಲ್ಲಿದ್ದೇವೆ. ಎಲ್ಲಿ ಬೆಂಗಳೂರು ಮೈಸೂರಿಗೆ ನೀವು ಲೆಕ್ಕ ಹಾಕ್ಕೊಂಡ್ರೆ ನಾವು ಬೀದರ್ ಈ ಕಡೆಯಿಂದ ತೊಗೊಂಡ್ರೆ ಅವ್ರ ತಲೆ ಮೇಲಿದ್ದೇವೆ, ಆ ಕಡೆ ನೀವು ಬಂದರೆ ಅವ್ರ ಕೆಳಗಿದ್ದೇವೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಜನರನ್ನು ಗಟ್ಟಿಯಾಗಿಟ್ಟುಕೊಂಡು ಅವರ ತತ್ವಕ್ಕೆ ನಮ್ಮ ತತ್ವಕ್ಕೆ ಅವರನ್ನು ಒಪ್ಪಿಸಿ ಒಳಗಡೆ ತಗೊಳ್ತಕ್ಕಂಥದ್ದು ಮಾಡಬೇಕು. ನಾನು ಒಂದು ಮಾತು ಹೇಳ್ತೀನಿ, ಈ ಜಗಳ ಆಡೋದು ಬಿಡಬೇಕು. ನಾನು ನೋಡ್ತೀನಿ ಸಣ್ಣದೊಂದು ಯಾವುದು ಹಾರ ಹಾಕಾಕೂ ನಾನು ನೀನು ಅರೆ ಸುಮ್ಮನೆ ಹಿಂಗೆ ನಿಂತರೆ ನಾವು 10 ಹಾರ ಹಾಕ್ಕೊಳ್ಬೋದು. ಆದರೆ ಮೈ ಮೇಲೆ ಅವ ಬೀಳೋದು, ಇವ ಬೀಳೋದು, ಇವ ಕಡೆ ಸರ್ಸೋದು. ಈ ಫೋಟೋ ತೊಗೊಂಡು ಏನು ಮಾಡ್ತೀರಪ್ಪ? ನಿಮ್ಮ ಹೃದಯದಲ್ಲಿ ನಮ್ಮಂಥವ್ರು ಫೋಟೋ ಇದ್ರೆ ಸಾಕು. ನಿಮ್ಮ ಹೃದಯದಲ್ಲಿ ಜನರ ಫೋಟೋ, ಕೆಲಸ ಮಾಡಿದವ್ರನ್ನ
ಒಂದು ನೆನೆಸ್ಕೊಳ್ತಕ್ಕಂಥ ಇದ್ದರೆ ಅದು ಎಲ್ಲರಿಗೂ ಒಳ್ಳೆಯದು. ಅದಕ್ಕೆ ನಿಮಗೆ ಇವತ್ತು ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು, ನಾನು ನಿನ್ನೆ ಅಮೇಠಿಯಲ್ಲಿದ್ದೆ, ರಾಹುಲ್ ಗಾಂಧಿನೂ ಅಲ್ಲೇ ಇದ್ದರು. ನಾನು ಅವರು ಮತಕ್ಷೇತ್ರಕ್ಕೆ ಅಂದರೆ ಹಿಂದಿನ ಮತಕ್ಷೇತ್ರಕ್ಕೆ ನನಗೆ ಕರೆದಾಗ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಭಾರತ್ ಜೋಡೋ ನ್ಯಾಯಾತ್ರ, ಅದರಲ್ಲಿ ಅವರು ಭಾಳ ದಿವಸದಿಂದ ತಿರುಗ್ತಾ ಇದ್ದಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಈಗ ಮಣಿಪುರದಿಂದ ಇಲ್ಲಿವರೆಗೆ ಅವರು ನಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾನು ಅವರ ಮತಕ್ಷೇತ್ರಕ್ಕೆ ಹೋಗಿ ಅವರಿಗೆ ಅಭಿನಂದಿಸಬೇಕು ಅಂತ ಹೋಗಿದ್ದೆ, ನನಗೆ ಭೇಟಿಯಾಯಿತು. ಆದರೆ ದುರ್ದೈವದಿಂದ ಏನಾಯಿತು, ನನ್ನ ರಾತ್ರಿ ಸ್ವಲ್ಪ ರಾತ್ರಿ ಆಯಿತು, ನನ್ನ ಫ್ಲೈಟ್ ಏರಲಿಲ್ಲ, ಅಲ್ಲಿಂದ ಹಾರಲಿಲ್ಲ. ನಾನು ನಿನ್ನೆ ರಾತ್ರಿ ಲಕ್ನೋಕ್ಕೆ ಹೋಗಿ ಲಕ್ನೋದಿಂದ ಅಲ್ಲಿ ಸ್ಪೆಷಲ್ ಫ್ಲೈಟ್ನಾಗ ಇಲ್ಲಿ ಬಂದಿದ್ದೀನಿ. ಬೆಂಗಳೂರಿಗೆ ಇಳಿದು ಅಲ್ಲಿಂದ ಪುನಃ ಬಂದು ಇಲ್ಲಿ, ಅಂದರೆ ಒಂದು ಅರ್ಧ ತಾಸು ತಪ್ಪಿಗಾಗಿ ನಾನು 4 ತಾಸು ಕಾರ್ನಾಗೆ ಬರಬೇಕಾಯಿತು. ಇದು ನಮ್ಮ ಅಮೇಠಿಯಿಂದ ಲಕ್ನೋವರೆಗೆ. ಆಮೇಲೆ ಇವತ್ತು ಇಲ್ಲಿ ಬರಲೇಬೇಕಾ, ಯಾಕಂದರೆ ನೀವು ಒಂದು 15 ದಿವಸದ ಹಿಂದೆ ನಾನು ಕೇಳ್ಕೊಂಡಿದ್ರಿ, ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕಾಗಿ ಇದು ತಪ್ಪಿಸಬಾರ್ದು, ಇದು ಬೀದರ್ ಜಿಲ್ಲೆ ಇದೆ, ನಾ ಹುಟ್ಟಿನ ಊರಿದೆ, ಅದಕ್ಕಾಗಿ ಇದನ್ನು ಯಾವುದೇ ರೀತಿಯಲ್ಲಿ ನಾನು ತಲುಪಬೇಕು ಅಂಥೇಳಿ ಬಂದಿದ್ದೀನಿ. ಆದರೆ ನಿಮ್ಮ ಕೆಲಸ ಒಂದು, ಇದೇ ಪ್ರೀತಿ ವಿಶ್ವಾಸ ಇಟ್ಟು ಬರ್ತಕ್ಕಂಥ ಏನು ಚುನಾವಣೆ ಇದೆ ಅದಕ್ಕೆ ನೀವು ಸಹಕಾರ ಕೊಡಬೇಕು. ಸಹಕಾರ ಕೊಡಲಿಲ್ಲ ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ, ಸಂವಿಧಾನ ಉಳಿಯೋದಿಲ್ಲ. ಸಂವಿಧಾನ ಉಳಿಬೇಕು ಅಂತ ನಿಮ್ಮ ಇಚ್ಛೆ ಇದ್ರೆ, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ನಿಮ್ಮ ಇಚ್ಛೆ ಇದ್ರೆ ಕಾಂಗ್ರೆಸ್ಗೆ ನೀವು ಬೆಂಬಲ ಕೊಡಲೇಬೇಕು. ಇದು ಯಾರಿಗೋ ಬೆಂಬಲ, ಖರ್ಗೆ ಅವ್ರಿಗೆ ಕೊಡ್ತದಲ್ಲ, ಖಂಡ್ರೆ ಅವ್ರಿಗೆ ಕೊಡ್ತದಲ್ಲ, ರಾಜಶೇಖರ್ ಕೊಡೋದಲ್ಲ, ಅಥವಾ ನಮ್ಮ ರೈಮ್ ಸಾಬ್ರಿಗೆ ಕೊಡ್ತಲ್ಲ. ಇದು ನಿಮ್ಮ ಉಳುವಿಗಾಗಿ, ನಿಮ್ಮ ಉಳುವು ಎದರಲ್ಲಿದೆ, ಸಂವಿಧಾನದಲ್ಲಿದೆ, ಪ್ರಜಾಪ್ರಭುತ್ವದಲ್ಲಿದೆ. ಇದನ್ನು ನಾಶ ಮಾಡಬೇಕು, ಈ ಸಂವಿಧಾನವನ್ನು ಇರ್ಚು ತಿರ್ಚು ಮಾಡಿ ತೆಗಿಬೇಕು ಅಂಥೇಳಿ ಒಂದೊಂದಾಗಿ ಮೋದಿ ಸರ್ಕಾರ ಇವತ್ತಿನ ದಿವಸ ಆ ಕೆಲಸ ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ಸಂಸ್ಥೆಗಳು ಸಂವಿಧಾನ ಪ್ರಕಾರ ನಡ್ಕೊಂಡು ಬರ್ತಕ್ಕಂಥ ಸಂಸ್ಥೆಗಳು, ಅದು ಎಲೆಕ್ಷನ್ ಕಮಿಟಿನೇ ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, ಅಥವಾ ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ED ಇರ್ಬೋದು, ಇವಕ್ಕೆಲ್ಲಕ್ಕೂ ಕೂಡ ಕಂಟ್ರೋಲ್ ಯಾರು ಮಾಡ್ತಾ ಇದ್ದಾರೆ? BJP, RSS, ಮೋದಿ. ಅದೇ ರೀತಿಯಾಗಿ ಮೀಡಿಯಾದವರು ಪಾಪ ಇಲ್ಲೇ ಬಂದರೆ ಅವರು ಇವರೇನು ರಿಪೋರ್ಟರ್ ಇರ್ತಾರೆ, ಇವ್ರದ್ದೇನು ಅಂತ ಪಾಪ ಇವ್ರಿಗೂ ನಮ್ಮ ಪರ ಹೆಚ್ಚಿಗೆ ಪಬ್ಲಿಸಿಟಿ ಕೊಟ್ಟರೆ, ಏ ಆ ಹುಡುಗ ಯಾರಪ್ಪ, ಅವ್ರು ರಿಪೋರ್ಟರ್ ಯಾರು, ತೆಗೆದಾಕ್ರಿ ಅಂತಾರೆ ಮಾಲಕರು. ಇವರು ಮಾಲಕರು ಕಂಪ್ಲೀಟ್ ಶ್ರೀಮಂತರ ಕೈಯಲ್ಲೇ ಇದ್ದಾರೆ, ಶ್ರೀಮಂತರು ಏನು ಹೇಳ್ತಾರೋ ಅದೇ ಮಾಡ್ತಾರೆ. ಈಗ ಒಂದೊಂದು ಮೀಡಿಯಾ, ETV ಒಬ್ಬನೇ ಮಾಲಿಕ್, 18 ನ್ಯೂಸ್ ಅದು ಯಾವುದು, ಅದಕ್ಕೂ ಒಬ್ಬನೇ ಮಾಲೀಕು, TV 9 ಅದರ ಯಜಮಾನ್ ನಿನ್ನೆ ನನ್ನ ಹತ್ರ ಬಂದಿದ್ರು, ಅದೋ ನೀನು ನನಗೆ ಸಿಕ್ಕಿದ್ದ ಸ್ಪೆಷಲ್ ಫ್ಲೈಟ್ ಹತ್ರ. ನಾನು ಕೇಳ ಕ್ಯಾ ಸಾಬ್ ಹಮಕೋ ಗಾಲಿಯಾ ಮಧ್ಯೋ ಹಮ್ ತುಮಾರಿ ಸಾಥ್ ಹೈ ಅಂದ. ನಾ ಹೇಳಿದೆ, ದೇಖೋ ಭಾಯಿ ಜೋ ನೇಕ್ ಕಾಮ ಕರ್ತಾ ಹೈ
उसको हम सपोर्ट करेंगे, लेकिन जो जनता का पैसा लूटता है उसको हम कभी बख्शेंगे नहीं, क्योंकि ये हमारे उसूलों का सवाल है। हमारे उसूलों को टिकाना लोगों के हित में है, लोगों के लिए हम ये काम करते हैं। हम किसी के खिलाफ नहीं, मोदी जी के खिलाफ नहीं, हम इंडिविजुअली अदानी के खिलाफ नहीं, हम और दूसरे जो भी मालिक है 8-10 चैनल के मालिक, पेपर के मालिक, उनके व्यक्तिगत खिलाफ नहीं है, लेकिन जिस राह से वो चल रहे हैं, जिस रास्ते पे वो चल रहे हैं उसके खिलाफ है। हम हमेशा जो कहते हैं वो काम करते आए हैं। नरेगा का मदद किसने किया, बोलिए किसने किया? नरेगा हमने लाया, मोदी जी लाए क्या? फूड सिक्योरिटी एक्ट हमने लाया, क्या मोदी जी ने लाया? उन्होंने आप बोलते हैं बड़े बड़े बात, कहीं भी जाओ, मैं इस देश में गरीबों के लिए 80 करोड़ गरीबों को फ्री खाना दे रहा हूं। कहां से दे रहे भाई? तुम्हारे से पहले तो सोनिया गांधी एक्ट बनाई, हमारी गवर्नमेंट या आने पर कांग्रेस गवर्नमेंट सिद्धरामैया के नेतृत्व में हम फ्री राइस दे दिए, फ्री राइस। अरे जो हम काम करते वो भी मेरा, जो नेहरू जी किए वो भी मेरा, जो इंदिरा गांधी की ग्रीन रेवोल्यूशन वो भी मेरा, जो व्हाइट रेवोल्यूशन हुआ दूध का वो भी मेरा। अरे आप पैदा भी नहीं हुए थे उस वक्त, पंडित जवाहरलाल नेहरू जी ने बड़े बड़े कारखाने बनाए, बड़े बड़े एम्स बनाए, इंजीनियरिंग कॉलेज बनाए, और आप उस पार्टी को गालियां देते हैं, उस नेता को गालियां देते हैं, इंदिरा गांधी को गालियां देते हैं, सोनिया गांधी को गालियां देते हैं और राहुल गांधी को गालियां देते हैं। अरे कांग्रेस कुछ भी नहीं आप ही बोलते हो, कांग्रेस जीरो है बोलते हो, फिर जीरो के पीछे क्यों लगे भाई? हमारे पास कुछ ताकत है, इसीलिए आप हमको डरते हैं। हमको डरने का सवाल क्या है कि कुछ ताकत हम रखते हैं, जनता हमारे साथ है, जनता अच्छे काम को हमको मजबूत बनाती है, लेकिन ये बीजेपी आरएसएस अपने उसूलों को लेकर फिर से इस देश में मनुवाद लाना ये उनकी इच्छा है, इसको रोकना हमारी इच्छा है। हम चाहते हैं इस देश में बसवेश्वर के तत्व, हम चाहते हैं कि हमारे नारायण गुरु के तत्व, हम चाहते हैं जो इस देश में सब जात सब धर्म समान है, बाबा साहब अंबेडकर के जो संविधान है संविधान के तहत चले, यह हम चाहते हैं, लेकिन वो नहीं चाहते। उनको ऐसा हो गया आप, अरे गरीब से गरीब आदमी, छोटे से छोटा आदमी चेयरमैन बन रहा, जिला परिषद मेंबर बन रहा, औरतें भी बन रहे, दलित लोग पिछड़े लोग ये सब बन रहे, हमारी हालत क्या ये बड़े बड़े लोग सोच रहे हैं। बसवंडा का तो ये तत्व है कि बसवेश्वर ने ये कहा, भाई आपके पास सब कुछ जो है वो दे दो दूसरों को, दूसरों की भलाई करो, अगर उन बसवेश्वर के घर में चोर भी आया तो उन्होंने कहा, अरे भाई चोर आया उसको वापिस मत भेजो, तुम्हारे घर में जो कुछ है उसको दे दो, उन्होंने अपने पत्नी को कहा। घर के अंदर का सामान चोरों को दिए, और यहां तो लुटेरे बैठे हैं, लूटते ही रहते हैं, बड़े बड़े 13 लाख करोड़ सरकारी बैंक का पैसा
अमीरों को दे, 13 लाख करोड़। गरीब अगर 20,000, 25,000, 10,000 बैंक से लोन लेता है तो उसका घर, उसका खेत ऑक्शन होता है। इनको क्यों ऑक्शन नहीं करते आप? इनको क्यों पकड़ के जेल में नहीं डालते? 13 लाख करोड़ लिए माफ, ऐसा कोई गरीब किसान को माफी किया? और इलेक्शन से पहले तो बोलते ही है, मोदी जी क्या बोले? पहले तो बोले वो, अरे भाई जो भी नौजवान लोग हो तुम, तुमको सालाना 2-2 करोड़ नौकरी दूंगा। बोले या नहीं बोले? तुमको मिला दिखता है इसीलिए तो नहीं बोल रहे। बीदर वालों को मिला 2 करोड़ नौकरियां? नहीं। आप इतने खामोश है तो मैं समझ सकता हूं तुम लोगों को मिला। मोदी खुद आकर आपको दिया होगा अपॉइंटमेंट ऑर्डर। अगर 2 करोड़ नौकरियां देश में नहीं मिले हैं तो आपको समझना चाहिए क्या मोदी जी झूठे हैं, क्या लोग झूठे हैं, तो आप बताइए। फिर वो कैसा बोले? ये मोदी की गारंटी बोले, कहां है वही गारंटी? 15-15 लाख तुम्हारे जॉब में ब्लैक मनी लाके मैं डालूंगा बोले। मिला 15 लाख, लेकिन फिर भी मोदी 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 बोल, क्या है भाई? पैसे नहीं मिले फिर भी मोदी, नौकरी नहीं मिली फिर भी मोदी, किसानों की आमदनी डबल करूंगा, ये बोले या नहीं बोले? फिर वो कहां है डबल आमदनी? तो ये भी उन्होंने बोला, ये सच बोला झूठ बोला? तो भाइयों ऐसा झूठ बोल के मोदी जी हर समय एक एक नया निकालते हैं कि देशभक्त वही है, धर्म में उनका ही विश्वास। अरे हर एक आदमी का धर्म में विश्वास है, यहाँ जो बैठे हैं सभी इसमें बसवेश्वर के भक्त है, इसमें राम के भक्त है, शिवा के भक्त है, बुद्धा के भक्त है, हर धर्म के लोग यहां पर भी बैठे हैं। क्या हमने कभी कहा है? अरे धर्म तुम्हारे लिए घर में रहता है, वो पॉलिटिक्स में क्यों आता भाई? हम एक ही अलग अलग जाति के लोग, अलग अलग धर्म के लोग होते हुए भी हम एक ही पार्टी में हैं। इसीलिए है कि हम सब मिलके एक उसूलों पे चलने वाले हैं, इसलिए है। लेकिन यहां मोदी जी लोगों को तोड़ते हैं, धर्म को तोड़ते हैं, जनता को डिवाइड करते हैं। और महिलाओं का तो बहुत तारीफ उन्होंने की। मेरे बहनों माताओं, आपको देखते ही मेरे आंखों में आंसू आते हैं। क्यों? कि आप जब लकड़ी चूल्हे में डाल के रोटी पकाते हो और उसका धुआं जो निकलता है आपके आंखों में जाता है तो मुझे बहुत तकलीफ महसूस होती है। इसीलिए मैं सिलेंडर 450 का सिलेंडर 110 में कर दिया। अब वोटिंग के लिए फिर बोल रहा 450 करूंगा मैं। क्यों भाई, अब तक क्यों नहीं करे? 10 साल में आपको याद नहीं आया? पेट्रोल महंगा, डीजल महंगा, ऑयल महंगा, दाल महंगी, हर चीज महंगी 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 महंगी, लेकिन फिर भी आप लोगों को उठना है और आपका कुव्वत लगाना है। इस बार मोदी को अधिकार से, सत्ता से बाहर करना है। ये अपने लिए नहीं है, ये देश के लिए बोल रहा हूं, संविधान बचाने के लिए बोल रहा हूं, लोकतंत्र बचाने के लिए बोल रहा हूं। मैं अपने लिए नहीं, हो गया, हम तो 53 साल अधिकार में ही थे, एक दिन भी ऐसा नहीं गया मेरा जो पावर नहीं मिला।
ये लोगों की आशीर्वाद और हमने जो करते हुए आया काम उसके लिए, लेकिन आगे के पीढ़ी को हम बचाना है, उनको नौकरी में रखना है, वो सब हमको करना पड़ेगा। देश में 30 लाख सरकारी नौकरी है, मोदी जी क्यों नहीं भर्ती कर रहे? इसलिए भर्ती नहीं कर रहे कि 50% नौकरी गरीबों के बच्चों को जाएंगे, दलितों के बच्चों को जाएंगे, पिछड़े वालों को जाएंगे, इसीलिए उन्होंने ये सब रिक्रूटमेंट बंद किया। युवा तो हेण मक्कल बग्गे भाळ हेळ्तारे, हेण मक्कळिगे ओटिन अधिकार कोट्टिद्दु यारु हेळि नीवु? स्वातंत्र्य पूर्वदल्लि इल्ले आगलि एल्ले आगलि इडी इंडियादल्ले भारत देशदल्ले हेण मक्कळिगे ओटिन अधिकार इत्त? ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಎಲ್ಲ ಸೇರಿ ಅಡಲ್ಟ್ ಫ್ರೆಂಚೈಸ್ ತರಬೇಕು. ಯಾರೇ ಇರಲಿ ಅವ್ರಿಗೆ 21 ವರ್ಷ ವಯಸ್ಸಾದರೆ ಅವರೆಲ್ಲರಿಗೂ ಓಟಿನ ಅಧಿಕಾರ, ಹೆಣ್ಣಿರಲಿ ಗಂಡಿರಲಿ ರೈತಿರಲಿ ಕೂಲಿ ಕೆಲಸ ಮಾಡೋರಿರಲಿ ಯಾರೇ ಇದ್ರೂ ಕೂಡ ಅವರಿಗೆ ಓಟಿನ ಅಧಿಕಾರ. ಹೆಣ್ಣು ಮಕ್ಕಳಿಗೆ ಹೊರದೇಶನಾಗ ಅಮೇರಿಕಾದಾಗಿರಲಿಲ್ಲ, ಆಸ್ಟ್ರೇಲಿಯಾದಾಗಿರಲಿಲ್ಲ ಓಟಿನ ಅಧಿಕಾರ, ಇಂಗ್ಲೆಂಡ್ನಾಗಿರಲಿಲ್ಲ ಫ್ರಾನ್ಸ್ನಾಗಿರಲಿಲ್ಲ ಓಟಿನ ಅಧಿಕಾರ ಅವರಿಗೆಲ್ಲ ಸಿಕ್ಕಿದ್ದು ಪ್ರಜಾಪ್ರಭುತ್ವ ಬಂದ ಮೇಲೆ 100 ವರ್ಷ 200 ವರ್ಷ 300 ವರ್ಷ ಆದಮೇಲೆ ಸಿಕ್ಕಿದ್ದು. ನಮಗೆ ಅಧಿಕಾರ ಬಂದಿದ್ದು, ನಮ್ಮ ತಾಯಿಂದರಿಗೆ ಅಧಿಕಾರ ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 26 ಜನವರಿ 1950 ಏನು ಇಂಪ್ಲಿಮೆಂಟ್ ಮಾಡಿದ್ರು ಅದನ್ನು ಅನುಷ್ಠಾನದಲ್ಲಿ ತಂದರು, ಅದೇ ದಿವಸದಿಂದ ಹೆಣ್ಣು ಗಂಡು ಎಲ್ಲರಿಗೂ ಸರಿ ಸಮಾನವಾದಂಥ ಓಟಿನ ಅಧಿಕಾರ ಕೊಟ್ಟರು. ಅದಕ್ಕಾಗೇ ಇವತ್ತು ನಾವು ಇಲ್ಲಿದ್ದೇವೆ, ಕಂಡ್ರೆಯವರಿದ್ದಾರೆ, ಈ ವೇದಿಕೆ ಮೇಲೆ ಕುಳಿತಂಥವ್ರು ಪಂಚಾಯತ್ ಮೆಂಬರ್ಸ್ ಇರ್ಬೋದು, ಇವರು ನಮ್ಮ ಮುನ್ಸಿಪಾಲ್ಟಿದವ್ರು ಇರ್ಬೋದು, ಯಾರೇ ಇರ್ಬೋದು, ಇವರೆಲ್ಲರಿಗೆ ಅಧಿಕಾರ ಸಿಕ್ಕಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ. ಆದರೆ ಮೋದಿಯವರು ಹಮನೇ ಕಿಯಾ ಹಮನೇ ಕಿ ಆಪ್ ಕುಚ್ ನೇ ಕಿಯ ಭಯ್ ಹಮನೇ ಜೋ ಸ್ಕೂಲ್ ಬನಾಯೇ ಹಮನೇ ಜೋ ಯೂನಿವರ್ಸಿಟಿ ಬನಾಯೇ ಉಸ್ ಯೂನಿವರ್ಸಿಟಿ ಮೇ ಆಪ್ ಪಡ್ಕೆ ಆಯೇ ಆಪ್ ಕಹಾಂ ಸೇ ಬನಾತೆ ತೋ ಯೇ ಲೋಗ್ ಜೋ ಹಮ್ ಕಿಯೇ ಉಸ್ಕೋ ಭಿ ಹಮ್ ಕಿಯೇ ಯೇ ಬೋಲ್ತೇ ಜಾ ರಹೇ. ತೋ ಇಸಿಲೇ ಮೈ ಆ ತಮಾಮ್ ಲೋಕೋ ಸೆ ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಕೇಳ್ಕೊಳ್ತೇನೆ, ಈ ದೇಶದಲ್ಲಿ ನಾವು ಬದುಕಬೇಕು ಅಂದರೆ ಬಾಳಬೇಕು ಅಂದರೆ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕು, ಸಂವಿಧಾನ ಉಳಿಸ್ಕೊಳ್ಬೇಕು, ಮತ್ತು ಎಲ್ಲರಿಗೆ ಸರಿಸಮಾನ ಹಕ್ಕು ಸಿಗತಕ್ಕಂಥದ್ದು, ನ್ಯಾಯ ಸಿಗತಕ್ಕಂಥದ್ದು ನಾವು ಕೆಲಸ ಮಾಡಬೇಕು. ಅದಕ್ಕಾಗಿ ರಾಹುಲ್ ಗಾಂಧಿಯವರು ಭಾರತ ಜೋಡೋ ನ್ಯಾಯಯಾತ್ರಾ ಅಂಥೇಳಿ ಇದನ್ನು ಪ್ರಾರಂಭ ಮಾಡಿದ್ದು. ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮೆಲ್ಲರ ಬೆಂಬಲ ಇರಲಿ. ಮತ್ತು ಇವತ್ತು ನನಗೆ ಇಲ್ಲಿ ಕರೆಸಿ ತಾವೇನು ಅಭಿನಂದಿಸಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. ಎರಡು ಜೈ ಜೈಕಾರ ಹೊಡಿತೀನಿ, ನೀವು ಅದೇ ರೀತಿಯಾಗಿ ಹೇಳಬೇಕು. ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಬಂಧುಗಳೇ ಜೈ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಿಮ್ಮೆಲ್ಲರಿಗೆ ನಾನು ವಂದಿಸಿ ಇನ್ನೊಂದು ಜೈಕಾರ ಹೇಳ್ತೀನಿ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ನಿಮ್ಮೆಲ್ಲರಿಗೆ ವಂದಿಸಿ ಮುಕ್ತಾಯ ಮಾಡ್ತೇನೆ. ನಮ್ಮ ಎಐಸಿಸಿ ಅಧ್ಯಕ್ಷರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಮತ್ತೊಮ್ಮೆ ಪ್ರೀತಿಯ
ಧನ್ಯವಾದ ತಿಳಿಸ್ತಾವೆ. ಈ ಅಭಿನಂದನೆ ಸ್ವೀಕಾರ ಮಾಡಿ ಗೌರವ ಅರ್ಪಣೆ ಮಾಡಿದ್ರಿ. ನಮ್ಮ ಆನಂದ್ ದೇವಪ್ಪ ಅವರು ವಂದನೆ ಅರ್ಪಣೆ ಮಾಡಬೇಕು. ಸನ್ಮಾನ್ ಶ್ರೀ ಆನಂದ್ ದೇವಪ್ಪ ಅವರು ವಂದನೆ ಅರ್ಪಣೆ ಮಾಡಬೇಕು. ಅಭಿನಂದನೆ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಪೂಜ್ಯರಿಗೆ, ವಿಶೇಷವಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ರಾಜಶೇಖರ್ ಪಾಟೀಲ್ರವರಿಗೆ, ರಹೀಂ ಖಾನ್ರವರಿಗೆ, ಬಿ ಆರ್ ಪಾಟೀಲ್ರವರಿಗೆ, ಎಲ್ಲ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಎಲ್ಲ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು, ವಿಶೇಷವಾಗಿ ಮಾಧ್ಯಮ ಮಿತ್ರರು, ಎಲ್ಲರಿಗೆ, ಪೊಲೀಸ್ ಸಿಬ್ಬಂದಿ ಅವರಿಗೆ, ಎಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಮತ್ತು ಅಭಿನಂದನಾ ಸಮಿತಿ ವತಿಯಿಂದ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು ನಮ್ಮ ಆನಂದ್ ದೇವಪ್ಪ ಅವರಿಗೆ. ಈ ಕಾರ್ಯಕ್ರಮದ ನಿರೂಪಣೆ ಮಾಡಲಿಕ್ಕೆ ನನ್ನನ್ನು ಪ್ರೀತಿಯಿಂದ, ನಿಮ್ಮ ಪ್ರೀತಿಯ ನವಲಿಂಗ್ ಪಾಟೀಲ್, ಖ್ಯಾತ ದೂರದರ್ಶನ ಕಲಾವಿದರು, ನಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ನಮ್ಮ ಎಲ್ಲ ಗಣ್ಯಾತಿಗಣ್ಯರಿಗೂ ಮತ್ತು ವಿಶೇಷವಾಗಿ ಈ ಅಭಿನಂದನ ಸಮಿತಿಯ ಎಲ್ಲ ಆತ್ಮೀಯರಿಗೂ ಮತ್ತೊಮ್ಮೆ ನಾನು ಪ್ರೀತಿಯಿಂದ ಧನ್ಯವಾದ ಹೇಳ್ತವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಆತ್ಮೀಯರಿಗೂ ಪ್ರೀತಿಯ ವಂದನೆ, ಅಭಿನಂದನೆ. देश का यारो, इस देश का यारो क्या कहना, ये देश है दुनिया का गहना. हम जिएंगे और मरेंगे. सम्मान ಮಾಡುವರು ಸ್ವಲ್ಪ ನಿಧಾನವಾಗಿ ಸನ್ಮಾನ ಮಾಡಬೇಕು. ಸ್ವಲ್ಪ ಸಮಾಧಾನವಾಗಿ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ಮತ್ತು ವಿವಿಧ ದಲಿತ ಸಂಘಟನೆಗಳು, ಗೊಂಡಪುರ, ಕನ್ನಡಪುರ, ಪ್ರಗತಿಪುರ ಮತ್ತು ಅಲ್ಪಸಂಖ್ಯಾತರ ಸಂಘಟನೆಗಳು, ಬೀದರವರಿಗೂ ಮತ್ತು ಎಲ್ಲ ಆತ್ಮೀಯರಿಗೂ, ಅಭಿಮಾನಿಗಳಿಗೂ ಮತ್ತು ಪಕ್ಷದ ಎಲ್ಲ ಮುಖಂಡರುಗಳಿಗೂ ನಾನು ಧನ್ಯವಾದ ಹೇಳ್ತವೆ. ಈಗ ಪ್ರೀತಿಯಿಂದ ಗೌರವದ ಸನ್ಮಾನವಂತ ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇವೆ. ಅಚ್ಚುಕಟ್ಟಾದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಳಗಕ್ಕೂ ಮತ್ತು ವಿಶೇಷವಾಗಿ ನಮ್ಮ ಈ ವೇದಿಕೆಯನ್ನು ಅಚ್ಚುಕಟ್ಟಾದಾಗ ಧ್ವನಿ ಮತ್ತು ನೀಡಲಿಕ್ಕೆ ನಮ್ಮ ಚೇತನ್ ಈವೆಂಟ್ಸ್ ಮತ್ತು ಎಲ್ಲ ಅವರ ಆತ್ಮ ಬಳಗಕ್ಕೂ ಧನ್ಯವಾದ ಹೇಳ್ತಾ ಇದ್ದೇವೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಿಗೂ ಮತ್ತು ಎಲ್ಲ ಅಧ್ಯಕ್ಷರುಗಳಿಗೂ ಮತ್ತು ಎಲ್ಲ ಮುಖಂಡರಿಗೂ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ಹೇಳ್ತಾ ಇದ್ದೆ. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಸಾಗಿ ಬಂತು. ನಮ್ಮ AICC ಅಧ್ಯಕ್ಷರು ಬಂದು ಈ ಗೌರವವನ್ನು ಸ್ವೀಕಾರ ಮಾಡಿದಿರಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಮತ್ತು ಎಲ್ಲ ಸಚಿವರುಗಳಿಗೆ, ಶಾಸಕರುಗಳಿಗೆ, ಮಾಜಿ ಸಚಿವರಿಗೆ ಮತ್ತು ಮಾಜಿ ಶಾಸಕರುಗಳಿಗೆ ಮತ್ತು ಎಲ್ಲ ಗಣ್ಯಾತಿಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆದಂಥ ಧನ್ಯವಾದ ಹೇಳ್ತವೆ. ಸೌಂಡ್ ಕೂಡ ಚೆನ್ನಾಗಿತ್ತು ಮತ್ತು ಎಲ್ಲ ಕ್ಯಾಮ್ರಾಮ್ಯಾನ್ ಮತ್ತು ಎಲ್ಲ ಫೋಟೋಗ್ರಾಫರ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತವೆ.